ಗರಿ ಗರಿ ವಡೆ ಒಳ್ಳೆ ಶಾವಿಗೆ ಪಾಯಸ ಅದು ಗೋಡಂಬಿ ದ್ರಾಕ್ಷಿ ಹಾಕಿರುವಂಥದ್ದು ತರಕಾರಿ ಹಾಕಿರುವ ಘಮ್ಮಂತ ಇರುವ ಪುಲಾವು ಅದಕ್ಕೆ ಒಳ್ಳೆ ಮೊಸರು ಬಜ್ಜಿ ಜೊತೆಗೆ ಕುರುಕುಲು ಹಪ್ಪಳ ಅಷ್ಟು ಮಾತ್ರ ಅಲ್ಲ ಒಳಗಡೆ ಅನ್ನ ಮತ್ತು ರಸಮ್ ರಸಮ್ ಘಮ್ಮಂತ ಆವಾಗಲಿಂದ ಒಂದು ಅರ್ಧ ಗಂಟೆಯಿಂದ ನನಗೆ ಸ್ಮೆಲ್ ತಡೆಯೋಕ್ಕಾಗ್ತಿಲ್ಲ ಅಷ್ಟೊಳ್ಳೆ ಸು ಸುಗಂಧ ಸುವಾಸನೆ ಬರ್ತಾಯಿದೆ ಇದೆಲ್ಲ ನಮ್ಮ ಮನೇಲಿ ಮಾಡಿರೋದಲ್ಲ ಇವತ್ತಿನ ನನ್ನ ಮಧ್ಯಾಹ್ನದ ಊಟ ನೋಡಿ ಇವ್ರ ಮನೆಯಲ್ಲಿ ನಮ್ಮ ರೇಖಾ ಅಡುಗೆ ಅವರ ಮನೆಯಲ್ಲಿ ಬನ್ನಿ ರೇಖಾ ಅಡುಗೆ ಆ ಚಾನಲ್ನ ಪ್ರೊಪ್ರೈಟರ್ ಇವರೇ ರೇಖಾ ಅವರು ನೀವು ಅವರ ಧ್ವನಿ ಕೇಳಿರ್ತೀರಿ ಅವರು ನೋಡಿರ್ತೀರಿ ಇವತ್ತು ಕಲಾ ಮಾಧ್ಯಮದಲ್ಲಿ ಇವರ ಬದುಕಿನ ಕಥೆ ಏನು ಇವರ ಬದುಕಿನ ಜರ್ನಿ ಏನು ಯೂಟ್ಯೂಬ್ ಮಾಡಿದ್ದು ಅವರ ಬದುಕಿನ ಒಂದು ಭಾಗ ಆದರೆ ಅದಕ್ಕಿಂತ ಮೊದಲು ಇನ್ನೊಂದು ಅವರ ಬದುಕಿನ ಕಥೆಯೇ ಇದೆ ಎಲ್ಲವನ್ನು ಕೇಳೋಣ ಯಾಕೆ ಅಂತಂದರೆ ಒಬ್ಬ ಹೆಣ್ಣು ಮಗಳು ಹದಿನೈದು ಲಕ್ಷಕ್ಕಿಂತಲೂ ಹೆಚ್ಚು ವೀಕ್ಷಕರ ಪ್ರೀತಿ ಅಭಿಮಾನ ಗಳಿಸಿ ಅವರ ಚಂದಾದಾರರಾಗಿ ಪಡ್ಕೊಳ್ಳೋದು ಭಾಳ ದೊಡ್ಡ ಕೆಲಸ ಬನ್ನಿ ಅವರ ಕಥೆ ನಾವು ಕೇಳೋಣ ಮೇಡಮ್ ಬನ್ನಿ ನಿಮ್ಮ ಕತೆ ಮಾತಾಡೋಣ ಇಷ್ಟು ದುಡಿತೇ ನೀನು ಆ ಬಟ್ಟೆ ತಗೋಳೋಕಾಗಲ್ವ ನಿನಗೆ ಅನ್ನೋರು ಅವ್ರು ಯಾರಾದ್ರೂ ಹೊಡೆಯಾಕೋ ಬಂದಾಗ ನನಗೆ ಬೇಜಾರಾಗ್ತಾ ಇತ್ತು ನನ್ನ ವಯಸ್ಸಿನವರೇ ಇರೋರಲ್ವ ಅವರೆಲ್ಲ ಹಾಕೊಂಡು ಚೆನ್ನಾಗಿರೋರು ನನಗೆ ಹೊಟ್ಟೆ ಹೊರತಾ ಇತ್ತು ಎಷ್ಟು ನಾನು ಏನು ತಗೋಳೋಕಾಗಲ್ವಲ್ಲ ಆ ಥರ ಅನಿಸ್ತಾ ಇತ್ತು ನನಗೆ ಇವಾಗ ಇದ್ರೂ ಏನು ತಗೊಂಡು ಹಾಕೊಂಡಿಲ್ಲ ನಾನು ಅವಾಗ ಆವಾಗ ಇವಾಗ ಹಂಗೆ ಇದ್ದೀನಿ ಬದಲಾಗಿಲ್ಲ ನಾನು ಸರ್ ನಾನು ಬಂದ್ಬಿಟ್ಟು ನಮ್ಮೂರು ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮದು ಮತ್ತೆ ನಾನು ಬಂದ್ಬಿಟ್ಟು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು ಮತ್ತೆ ಓದಿರೋದೆಲ್ಲ ಸೊ ನಾವು ಬಂದ್ಬಿಟ್ಟು ಬೈಪನಲ್ಲಿ ಅಂತ ಎನ್ ಜಿ ಎಫ್ ಅಲ್ಲೇ ನಾನು ಎಜುಕೇಶನ್ ಮಾಡಿದ್ದು ನಾನು ಓದಿರೋದು ಬಂದ್ಬಿಟ್ಟು ಹತ್ತನೇ ತರಗತಿ ಅಷ್ಟೇ ಅದಕ್ಕೆ ಮೇಲೆ ಓದೋಕ್ಕಾಗಿಲ್ಲ ಮತ್ತೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅವಾಗ ಓದೋ ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆತರ ಮೈಂಡ್ ಇತ್ತು ನನಗೆ ಸರಿ ಹತ್ತನೇ ಕ್ಲಾಸ್ ಮೇಲೆ ಅದೇ ಟೈಮ್ಗೆ ನಮ್ಮ ಅಪ್ಪ ಇಲ್ಲಿ ಜಾಗ ತಗೊಂಡು ಮನೆ ಕಟ್ಟಿದ್ರು ಸೊ ಇವಾಗ ಇರೋದು ನಾವು ಬಂದ್ಬಿಟ್ಟು ಹೆಬ್ಗೋಡಿಯಲ್ಲಿ ಅಂತ ಹೆಬ್ಗೋಡಿ ಎಬ್ಗೋಡೆ ಇವಾಗ ನಾವು ಸೈಟ್ ತಗೊಂಡು ಮತ್ತೆ ಮನೆ ಕಟ್ಟಿ ಇಲ್ಲಿಗೆ ಬಂದುಬಿಟ್ಟಿ ನಾವು ನಾನು ಬಂದ್ಬಿಟ್ಟು ಒಂದು ವರ್ಷ ಸುಮ್ಮನೆ ಮನೆಯಲ್ಲೇ ಇದ್ದೆ ಆಮೇಲೆ ಮನೇಲಿ ಇದ್ದು ಬೋರ್ ಆಗ್ತಾಯಿದೆ ಅಂದ್ಬಿಟ್ಟು ನಮ್ಮ ತಮ್ಮ ತಂಗಿನ ಸ್ಕೂಲ್ಗೆ ಹೋಗೋದು ಕರ್ಕೊಬರೋದು ಆ ಥರ ಮಾಡ್ತಾಯಿದ್ದೆ ಆಮೇಲೆ ಹಿಂಗೆ ಟೈಲರಿಂಗ್ ಮಾಡೋಣ ಅಂತ ಆಸೆ ಆಯಿತು ನಮ್ಮ ಮತ್ತೆ ಕರ್ಕೊಂಡೋಗಿ ಟೈಲರ್ ಕ್ಲಾಸಿಗೆ ಸೇರ್ಸಿದ್ರು ಅಂದರೆ ನಾರ್ಮಲ್ ಚೂಡಿದಾರು ಡ್ರೆಸ್ಸು ಬ್ಲೌಸ್ ಆ ಥರ ಹೊಳೆಯೋದಕ್ಕೆ ಸೇರಿಸಿದ್ರು ಸರಿ ಇದೊಂದು ಲೈಫ್ ಲಾಂಗ್ ಇರುತ್ತಲ್ಲ ನಮಗೆ ಕಲ್ತ್ಕೊಂಡ್ರೆ ಅಂದ್ಬಿಟ್ಟು ನಾನು ಟ್ರೈನಿಂಗ್ ಹೋದೆ ಆಮೇಲೆ ಸ್ವಲ್ಪ ದಿವಸಕ್ಕೆ ಮನೇಲಿ ಬ್ಲೌಸ್ ಹೊಲಿಯೋದು ಡ್ರೆಸ್ ಹೊಲಿಯೋದೆಲ್ಲ ಮಾಡಿದೆ ಮನೆಯಲ್ಲೇ ಮಾಡಿದೆ ಆದನು ಅದರಿಂದ ನನಗೇನು ಆದಾಯ ಅನ್ನೋದು ಸಿಕ್ಕಿಲ್ಲ ಅವಾಗ ಅವಾಗೆಲ್ಲ ತುಂಬ ಕಡಿಮೆ ದುಡ್ಡು ಹಾಂ ಅವಾಗೆಲ್ಲ ತುಂಬ ಕಡಿಮೆ ದುಡ್ಡಲ್ಲೇ ತುಂಬ ಜನ ತೊಗೊಂಡು ಮತ್ತೆ ದುಡ್ಡು ಕೊಡ್ದಿರೋರು ಇದ್ದಾರೆ ಹೊಲಿಸ್ಕೊಂಡು ಆ ಥರ ಎಲ್ಲ ನಡೆದಿತ್ತು ಆಮೇಲೆ ಸರಿ ಹಿಂಗೆ ಅಕ್ಕಪಕ್ಕ ಫ್ರೆಂಡ್ಸ್ಗಳ ಜೊತೆ ಈ ಥರ ಕೆಲಸ ಹುಡ್ಕೋಕೆ ಹೋಗೋಣ ನಾವು ಯಾವುದಾದ್ರು ಕಂಪ್ನಿಯಲ್ಲಿ ಯಾವ ಕೆಲಸ ಆದ್ರೂ ಸಿಗಲಿ ಆವಾಗ ಕಡಿಮೆ ಸಂಬಳನೇ ಯಾವುದಾದ್ರೂ ಸಿಗಲಿ ಅಂದ್ಬಿಟ್ಟು ಕೆಲಸ ಹೋದ್ರಿ ಎಲ್ಲೂ ಸಿಕ್ಕಿಲ್ಲ ಎಲ್ಲಾದರೂ ಕೆಲಸ ಕೇಳಕ್ಕೆ ಹೋದ್ರೆ ದಸರಾ ಆದಮೇಲೆ ಬನ್ನಿ ಇಲ್ಲ ಹೊಸ ವರ್ಷಕ್ಕೆ ಬನ್ನಿ ಅಂತ ಹೇಳ್ತಾಯಿದ್ರು ಇದೇ ಟೈಮ್ಗೆ ನಾವು ಕೆಲಸ ಹುಡ್ಕೋ ಟೈಮಲ್ಲಿ ಬೆಲ್ಲಂಡೂರಿಂದ ಒಂದು ಕಂಪ್ನಿಯವರು ಬಂದಿದ್ರು ಅಂದರೆ ಗಾರ್ಮೆಂಟ್ಸ್ ಕಂಪ್ನಿ ಆವಾಗ ಫಸ್ಟ್ ಟೈಮ್ ನಾವು ನಮ್ಮ ಏರಿಯಿಂದ ಎಲ್ಲ ಒಂದು ಇಪ್ಪತ್ತು ಜನ ಹೋದ್ರಿ ಇಪ್ಪತ್ತು ಜನ ಹೋದ್ರಿ ಹೆಣ್ಮಕ್ಳೆಲ್ಲ ಆಂಟಿಯವರು ಹುಡುಗಿಯರೆಲ್ಲ ಹೋದ್ರಿ ಆಮೇಲೆ ನನಗೇನು ಅಷ್ಟು ಗೊತ್ತಿಲ್ಲ ಅದು ಎಲ್ಲಿಗೆ ಹೋದ್ರಿ ಅಂದರೆ ಬೆಲ್ಲಂಡೂರು ಗೇಟು ಇಲ್ಲಿಂದ ಡೈಲಿ ಒನ್ ಅವರ್ ಜರ್ನಿ ಅಲ್ಲಿ ನಮಗೆ ಫ್ರೀ ಟ್ರೈನಿಂಗ್ ಕೊಟ್ಟರು ಟ್ರೈನಿಂಗ್ ಕೊಟ್ಟು ಅವರೇ ಸಂಬಳ ಕೊಟ್ಟು ಕೆಲಸಕ್ಕೆ ಅವರೇ ಕರ್ಕೊತಾರೆ ಅವಾಗ ಆ ಥರ ಇತ್ತು ಜನ ಜಾಸ್ತಿ ಬೇಕಾಗಿತ್ತು ಅವಾಗ ಹೊಸ ಹಾಂ ಹೊಸ ಕಂಪ್ನಿ ಓಪನ್ ಆದಾಗ ಅವರೇ ಟ್ರೈನಿಂಗ್ ಕೊಟ್ಟು ಸಂಬಳ ಕೊಟ್ಟು ಕೆಲಸನೂ ಕೊಡ್ತಾರೆ ಇಷ್ಟ ಇದ್ದರೆ ಮಾಡ್ಬೋದು ಇಲ್ಲಾಂದರೆ ರಿಸೈನ್ ಮಾಡಿ ಕೂಡ ಬರ್ಬೋದು ನಮ್ಗೆ ಹತ್ರ ಎಲ್ಲಾದರೂ ಕೆಲಸ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದರೆ ಆ ಥರ ಸರಿ ಅಲ್ಲೇ ಹೋಗ್ಬಿಟ್ಟೆ ನನಗೆಲ್ಲ ಜನ ಸೆಟ್ಟಾದರೂ ಕೆಲಸನೂ ಸೆಟ್ ಆಯಿತು ಸಂಬಳ ಕಡಿಮೆ ನನ್ನ ಫಸ್ಟ್ ಸಂಬಳ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ನಾನು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ನಾನು ಕೆಲಸ ಬಿಡೋವಾಗ ನನಗೆ ಸಂಬಳ ಇದ್ದಿದ್ದು ಮೂರು ಸಾವಿರದ ನೂರು ರೂಪಾಯಿ ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ದೆ ಗಾಡಿಯಲ್ಲೇ ಡೈಲಿ ಒನ್ ಅವರ್ ಜರ್ನಿ ಅಂದರೆ ಟಿ ಟಿ ಗಾಡಿ ಮಾಡಿದ್ದರು ನಮಗೆ ಎಂಪ್ಲಾಯಿಂಗ್ ಅಂತಾನೆ ಹೋಗೋದೊಂದು ಅವರು ಬರೋನವರು ರಾತ್ರಿ ಬರೋಷ್ಟೇ ಏಳು ಕಾಲು ಆಗ್ತಾಯಿತ್ತು ಮನೆಗೆ ಅಲ್ಲಿ ಆರು ಗಂಟೆಗೆ ಬಿಟ್ಟರೆ ಇಲ್ಲಿ ಏಳು ಕಾಲು ಏಳುವರೆಗೆ ಬರ್ತಾ ಇದ್ದೀವಿ ಟ್ರಾಫಿಕ್ ಇದ್ರೆ ಇನ್ನೂ ಲೇಟ್ ಆಗ್ತಾಯಿತ್ತು ಆ ಥರ ಎಲ್ಲ ಮಾಡಿ ಎಂಟೂವರೆಗೂ ಬಂದಿದ್ದೀನಿ ನಾನು ಟ್ರಾಫಿಕ್ ಲೇಟಾದಾಗ ಸರಿ ನಾಲ್ಕು ವರ್ಷ ಸರ್ವಿಸ್ ಆಯಿತು ಜನನು ಕಡಿಮೆ ಆಗ್ತಾ ಬಂದರು ಆವಾಗ ನಾವಿರೋ ಅಂಥ ಏರಿಯಾದಲ್ಲಿ ಗಾರ್ಮೆಂಟ್ಸ್ಗಳು ಹೊಸ್ದಾಗಿ ಓಪನ್ ಆಯಿತು ಎಬ್ಗೋಡೆ ಇಲ್ಲ ಅಂದರೆ ಬಂಬ ಬಮ್ಸಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಸೊ ಜಾಸ್ತಿ ಗಾರ್ಮೆಂಟ್ಸ್ಗಳು ಓಪನ್ ಆಯಿತು ನನ್ನ ಫ್ರೆಂಡ್ಸ್ಗಳೆಲ್ಲ ಹೋಗ್ತಾಯಿದ್ರು ಸರಿ ನಾವು ಯಾಕೆ ಹೋಗ್ಬಾರ್ದು ಅಂದ್ಬಿಟ್ಟು ನಾವು ಅವಾಗ ನಾವೊಂದು ಗ್ರೂಪ್ ಒಂದು ಐದು ಜನ ಆರು ಜನ ನಾವೆಲ್ಲ ಒಟ್ಟಿಗೆ ಕೆಲಸ ಬಿಟ್ಟರೆ ಕೆಲಸ ಬಿಟ್ಬಿಟ್ಟು ಅದೇ ಟೈಮ್ಗೆ ವ್ಯಾನಲ್ಲೂ ಜನಗಳು ಕಡಿಮೆ ಆದರೂ ವ್ಯಾನು ಕ್ಯಾನ್ಸಲ್ ಅಂದರು ಸರಿ ಕೆಲಸ ಬಿಟ್ಟರೆ ಆಮೇಲೆ ಇಲ್ಲಿ ಜಾಕಿಗಂತ ಸೇರಿಕೊಂಡೆ ನಾನು ಹ್ಞೂ ಇಲ್ಲಿ ಎಂಟು ವರ್ಷ ಕೆಲಸ ಮಾಡಿದ್ದೀನಿ ನಾನು ಸರ್ವಿಸ್ ಎಂಟು ವರ್ಷ ಹಾಂ ಇಲ್ಲಿ ನನಗೆ ಸ್ಟಾರ್ಟಿಂಗ್ ಸೇರಿದಾಗ ನಾಲ್ಕು ಸಾವಿರ ನಾನ್ನೂರು ರೂಪಾಯಿ ಸಂಬಳ ಕೆಲಸ ಬಿಡೋವಾಗ ಹನ್ನೊಂದುವರೆ ಸಾವಿರ ಸಂಬಳ ಟೈಲರಿಂಗ್ ಕೆಲಸ ನನ್ನದು ಟೈಲರ್ ಗಾರ್ಮೆಂಟ್ಸಲ್ಲಿ ಟೈಲರ್ ಕೆಲಸ ಒಂದು ದಿನಕ್ಕೆ ಇಷ್ಟಂತ ಟಾರ್ಗೆಟ್ ಕೊಡ್ತಾರೆ ಆ ಟ್ಯಾರ್ಗೆಟ್ನ ನಾವು ಮಾಡಬೇಕು ಎಂಟು ಅವರ್ ಎಂಟು ಅವರ್ ಡ್ಯೂಟಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದುವರೆವರೆಗೂ ಡ್ಯೂಟಿ ಡೈಲಿ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಹ್ಞೂ ಎಂಟು ಕಾಲು ಹೋದ್ರೆ ಎಂಟು ಮುಕ್ಕಾಲು ಕಂಪ್ನಿಗೆ ಒಳಗಡೆ ಇರಬೇಕು ನಾವು ಆ ಥರ ಆಯಿತು ನನ್ನ ಜೀವನ ಸೊ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ನಮ್ಮ ತಮ್ಮ ಅದೇ ಟೈಮ್ಗೆ ಅವನು ಕಾಲೇಜಲ್ಲಿ ಹೋಗ್ತಾ ಹೋಗ್ತಾಯಿದ್ದ ನಮ್ಮ ತಂಗಿನೂ ಓದಿಲ್ಲ ಅವಳು ಎಸ್ ಸಿನೇ ಅವನೊಬ್ಬನೇ ಓದಿರೋದು ಆವಾಗ ನಂಗೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗೋವಾಗ ಫೋನ್ಗಳ ಬಗ್ಗೆ ನಂಗೆ ಗೊತ್ತಾಯ್ತು ಫೋನ್ ಅಂತ ನನ್ನ ಹತ್ರ ಇರಲಿಲ್ಲ ನಾನು ಜಾಕಿಗೆ ಸೇರಿದಾಗನೇ ನಾನು ಫೋನ್ ತಗೊಂಡಿದ್ದು ಅವಾಗ ಕಡಿಮೆ ಸಂಬಳದಲ್ಲಿ ನನಗೆ ಆವಾಗೆಲ್ಲ ಕಡಿಮೆ ಇತ್ತು ಏನು ಬೇಕೋ ಅದು ತಗೋಬೋದಾಯ್ತು ಆದರೆ ಅವಾಗ ನಂಗೆ ಬುದ್ಧಿ ಇರಲಿಲ್ಲ ಚೆನ್ನಾಗಿ ತಿನ್ಬೇಕು ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ಆತರ ಇತ್ತು ನನಗೆ ಆಮೇಲೆ ನಮ್ಮ ತಮ್ಮ ಕಾಲೇಜ್ ಮುಗೀತು ಸೊ ಅದೇ ಟೈಮ್ಗೆ ನನಗೂ ಸ್ವಲ್ಪ ಸಂಬಳ ಜಾಸ್ತಿ ಆಯಿತು ಆದನು ನಮ್ಮ ತಮ್ಮನ ಬಿಟ್ಟಿಲ್ಲ ನಾನು ಒಂದು ವಾರಕ್ಕೆ ಜಗಳ ಮಾಡ್ದೆ ಅವಾಗ ಮನೇಲಿ ಸ್ವಲ್ಪ ಪರಿಸ್ಥಿತಿ ತುಂಬಾ ಇದಿತ್ತು ಕಷ್ಟದಲ್ಲಿತ್ತು ಅಂದ್ರೆ ನಮ್ಮಅಪ್ಪದೊಬ್ಬರದ ಕೆಲಸ ಇದ್ದಿದ್ದು ಅವ್ರಿಗೆ ಗಾರೆ ಕೆಲಸ ಮಾಡ್ತಾಯಿದ್ರು ಗಾರ ಕೆಲಸ ಮೇಸ್ತ್ರಿ ಕೆಲಸ ಎಲ್ಲ ಮಾಡಿದ್ದಾರೆ ನಮ್ಮಮ್ಮ ಏನು ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗಿದ್ದಿಲ್ಲ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಹೂವು ಕಟ್ಟೋದು ಒಂದು ಇಲ್ಲಿ ಬಂದ ಮೇಲೆ ಆ ಥರದ್ದೆಲ್ಲ ಏನೂ ಇಲ್ಲ ಬೈಪ್ನಲ್ಲೆಲ್ಲಿ ಮನೆ ಹತ್ರ ಹೂವು ಕಟ್ಟೋದು ಅರ್ಧ ಕೆ ಜಿಗೆ ಮೂರು ರೂಪಾಯಿ ಐದು ರೂಪಾಯಿ ಆ ಥರ ಕಟ್ಟೋದು ಅರ್ಧ ಕೆಜಿಗೆ ಒಂದು ಕೆಜಿಗೆ ಹ್ಞೂ ಅವ್ರು ನಮ್ಗೆ ಕೊಡೋರು ನಾವು ಕಟ್ಬಿಟ್ಟು ಅವ್ರು ಕೊಡ್ತಾ ಇದ್ದು ಆ ಥರ ಎಲ್ಲ ಬದುಕಿದಿರು ನಾವು ಮತ್ತೆ ಕಂಪ್ನಿಯಲ್ಲೆಲ್ಲ ಹೋದಾಗ ತುಂಬ ಬೇಜಾರಾಗ್ತಾಯಿತ್ತು ನನಗೆ ನನಗಿಂತ ಚೆನ್ನಾಗಿರೋರು ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಳ್ಳೋರು ಒಡವೆ ಹಾಕೊಳ್ಳೋರು ಅದೆಲ್ಲ ಆಸೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಆ ಕಂಪ್ನಿಗೆ ಹೋಗೋವಾಗ ಸುತ್ತಾಡೋದು ಮಜಾ ಮಾಡೋದಿತ್ತು ಆ ಥರ ಎಲ್ಲ ಐಡಿಯಾ ಇತ್ತು ಇಲ್ಲಿಗೆ ಬಂದ ಮೇಲೆ ಇನ್ನು ಯಾವ ಥರ ಇರಬೇಕು ಅನ್ನೋದು ತಿಳುವಳಿಕೆ ಅನ್ನೋದು ಬಂತು ನನ್ನ ಮೈಂಡಿಗೆ ಪ್ರಪಂಚ ಹಿಂಗಿದೆ ಈ ಥರ ಇರಬೇಕು ಈ ಥರ ಖರ್ಚು ಮಾಡಬೇಕು ಈ ಥರ ತಗೋಬೇಕು ಆವಾಗ ನಾನು ಸ್ವಲ್ಪ ಸ್ವಲ್ಪ ದುಡ್ಡು ಸೇರಿಸೋದು ಮಾಡಿದೆ ನನಗೆ ಇಷ್ಟ ಬಂದಿದ್ದು ತೊಗೊಂಡೆ ಮನೆಗೂ ನೋಡಿದೆ ಎಲ್ಲ ಮಾಡಿದೆ ನಾನು ಅಷ್ಟೊತ್ತಿಗೆ ನಮ್ಮ ತಮ್ಮದು ಕಾಲೇಜ್ ಮುಗೀತು ಸರಿ ಅವನಿಗೆ ಒಂದು ವಾರ ಮನೇಲಿದ್ದೆ ಟಾರ್ಚಲ್ಲಿ ಕೊಟ್ಬಿಟ್ಟೆ ನಾನು ನಾನು ಒಬ್ಳೇದು ದುಡಿಬೇಕು ಹಂಗೆ ಹಿಂಗೆ ಅಂತ ಟರ್ಚಲ್ ಮಾಡಿದೆ ಅವನು ಒಂದು ಹದಿನೈದು ದಿವಸ ಅಷ್ಟೇ ಅವ್ನಿಗೂ ಕೆಲಸ ಸಿಕ್ಬಿಡ್ತು ಇನ್ಫೋಸಿಸಲ್ಲಿ ಏನು ಡಿಗ್ರಿ ಮಾಡಿದ್ದಾನೆ ಅಂದರೆ ಬಿ ಕಾಮ್ ಆಮೇಲೆ ಇನ್ಫೋಸಿಸ್ ಟ್ರೈನಿಂಗ್ ಮೈಸೂರಿಗೆ ಹೋಗ್ಬೇಕಾಯ್ತು ಫೋನ್ ಇರಲಿಲ್ಲ ನಮ್ಮ ಹತ್ರ ಬಟನ್ ಫೋನ್ ಅಂತ ತಗೊಂಡಿದ್ದೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಆಮೇಲೆ ಅವನಿಗೆ ಹೊರ್ಗಡೆ ಹೋಗ್ಬೇಕಲ್ವ ಫೋನ್ ಬೇಕೇ ಬೇಕುಬಿಟ್ಟು ಮೂರು ಸಾವಿರ ರೂಪಾಯಿ ಫೋನ್ ಇಸ್ಕೊಟ್ಟೆ ಈ ಯೂಟ್ಯೂಬು ವಾಟ್ಸಪು ಸ್ಟೇಟಸ್ ಅದೆಲ್ಲ ಏನೂ ನನ್ಗೆ ಗೊತ್ತಿಲ್ಲ ಕೆಲ್ಸಕ್ಕೆ ಹೋದ್ವ ಮನೆಗೆ ಬಂದ ಮಾಡಿದ್ವ ತಿಂದು ಅಷ್ಟೇ ಗೊತ್ತಿದ್ದಿದ್ದು ನನಗೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ರೂ ನನಗೇನು ತಿಳ್ಬೋಕೆ ಅನ್ನೋದು ಗೊತ್ತಿಲ್ಲ ಆಮೇಲೆ ಸರ್ ಅವನು ಫೋನ್ ಇಸ್ಕೊಂಡ ಆಮೇಲೆ ಹಂಗೆ ಯೂಟ್ಯೂಬ್ ಮಾಡಬೇಕು ಅವ್ನಿಗೆ ಏನು ಆಸೆ ಇತ್ತು ಅಂದರೆ ಟೆಕ್ ಚಾನಲ್ ಮಾಡಬೇಕು ಏನಾದರೂ ರಿವ್ಯೂ ವಿಡಿಯೋಗಳು ಮಾಡಬೇಕು ಅನ್ನೋದು ಆಸೆ ಇತ್ತಂತೆ ಅವನಿಗೆ ಅವನು ನನ್ನ ಹೌದು ಪರಿಚಯ ಅಂದರೆ ಮೊಬೈಲ್ ಮೊಬೈಲಲ್ಲಿ ಗೊತ್ತಿತ್ತಲ್ಲ ಅವ್ನು ಓದಿದ್ದಾನೆ ಎಲ್ಲ ಗೊತ್ತು ಮೊಬೈಲಲ್ಲಿ ಏನೇನಿದೆ ಅಂತ ಅವ್ನು ಗೊತ್ತಿತ್ತು ನಮಗೆ ಗೊತ್ತಿಲ್ಲ ಆ ಥರ ಇದ್ದಿದ್ದು ನಮ್ಮ ಪರಿಸ್ಥಿತಿ ಆಮೇಲೆ ಅವನು ಕೆಲ್ಸಕ್ಕೆ ಹೋಗಿ ಬಂದ ನಾನು ಕೆಲ್ಸಕ್ಕೆ ಹೋಗ್ದದೆ ನನಗೆ ಇನ್ನೊಂದು ಏನು ಐಡಿಯಾ ಅಂದರೆ ಕೆಲಸ ಮಾಡೋ ಜಾಗದಲ್ಲಿ ಮಾತಾಡೋದು ಜಾಸ್ತಿ ನಾನು ಬೈಸ್ಕೊಂಡ್ರೇ ಮಾತಾಡ್ತೀನಿ ನಾನು ಎಷ್ಟೇ ಬೈದ್ರೂ ಮಾತು ಮಾತಾಡೋದು ಮಾತ್ರ ಶಾಪ್ ಮಾಡಲ್ಲ ಕಂಪ್ನಿಯಲ್ಲಿ ಆ ಪಿ ಎಮ್ ಆಗಲಿ ಜಿ ಎಮ್ ಆಗಲಿ ಡೈರೆಕ್ಟಾಗಿ ಹೋಗಿ ಮಾತಾಡ್ತೀನಿ ನಾನು ಭಯ ಇಲ್ಲ ಹಾಂ ನಂಗೆ ಚಾಲೆಂಜ್ ಮಾಡೋರು ನೀನು ಹೋಗಿ ಮಾತಾಡ್ತೀಯಾ ನೀನು ಸೆಕೆಂಡ್ ಕೊಡ್ತೀಯಾ ಏನಾದ್ರು ವಿಶ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡೋರು ನಾನು ಹೋಗಿ ಮಾತಾಡ್ಸ್ತಾಯಿದ್ದೆ ಫುಲ್ಲು ನನ್ನ ಕಂಪ್ನಿಯಲ್ಲಿ ಎಲ್ಲ ಕಂಪ್ನಿಯಲ್ಲೂ ನಾನು ಎಲ್ಲ ಹೆಚ್ ಆರ್ಡಿಯವರು ಎಲ್ಲ ಪರಿಚಯನ ನನಗೆ ಆ ಥರ ನನ್ನ ಮೈಂಡ್ ಸೆಟ್ಟು ತೀರಾ ಇಲ್ಲ ಶಾಹಿ ಕಂಪ್ನಿಯಲ್ಲಿ ಹೋಗುವಾಗ ಅಲ್ಲೂ ಹೆಚ್ ಆರ್ಡಿಯವರು ಪರಿಚಯ ಜಾಕಿ ಕಂಪ್ನಿಯಲ್ಲೂ ಫುಲ್ಲು ನಾನು ನಾನು ಯಾರು ಫುಲ್ ಕಂಪ್ನಿಗೆ ಗೊತ್ತು ಆ ಥರ ನನ್ನ ಮೈಂಡ್ ಮೈಂಡಿದ್ದು ಯಾರಾದರೂ ಸಿಗಲಿ ಮಾತಾಡ್ಸೋರು ಮತ್ತು ನನಗೆ ಕಾಂಪಿಟೇಷನ್ಗಳು ಬರ್ತಾಯಿತ್ತು ಮಹಿಳೆಯರ ದಿನಾಚರಣೆ ಪರಿಸರ ದಿನಾಚರಣೆ ಮತ್ತು ದಸರಾಗೆ ಇಡೋರು ಕಂಪ್ನಿಯಲ್ಲಿ ನನಗೆ ಅವಾಗ ಸ್ಕೂ ಸ್ಕೂಲಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಬಿಟ್ಬಿಟ್ಟೆ ಇವಾಗ ಓದ್ಬೇಕಂದ್ರೆ ಆಸೆ ಬಂತು ಆಮೇಲೆ ಸ್ಕೂಲಲ್ಲಿ ಏನೇನಿತ್ತು ಅದೆಲ್ಲ ಟಾಸ್ಕ್ ಅದೆಲ್ಲ ಕೊಡೋರಲ್ಲ ಕಾಂಪಿಟೇಷನ್ ಅದೆಲ್ಲ ಗೇಮ್ಸು ಅದೆಲ್ಲ ಕಂಪ್ನಿಯಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡೋದು ನನಗೆ ಸ್ಪೋರ್ಟ್ಸ್ ಅಂದರೆ ಇಷ್ಟ ಆಗಲ್ಲ ಈ ಥರ ಆ್ಯಕ್ಟಿವಿಟಿ ಪ್ರೋಗ್ರಾಮ್ಗಳು ರಂಗೋಲಿ ಹಾಕೋದು ಹೂವು ಕಟ್ಟೋದು ಮೆಹಂದಿ ಹಾಕೋದು ವೇಸ್ಟ್ ಐಟಮಿಂದ ಕ್ರಾಫ್ಟ್ ಮಾಡೋದು ಆ ಥರ ಮೈಂಡ್ಗಳು ನನಗೆ ತುಂಬ ಜಾಸ್ತಿ ಇರೋದು ಹಾಂ ಹಾಂ ಆಮೇಲೆ ವಿತೌಟ್ ಫೈಯರ್ ಕುಕ್ಕಿಂಗು ಬೆಂಕಿ ಇಲ್ದಿರ ಅಡುಗೆ ಮಾಡೋದು ಬೆಂಕಿ ಇಲ್ದಿರ ಅಡುಗೆ ಮಾಡೋದು ಅದರಲ್ಲಿ ಏನು ಮಾಡಿದ್ದೆ ಅಂದರೆ ನಮ್ಮ ತಮ್ಮನಿಗೆ ಐಡಿಯಾ ಬಂದಿದ್ದು ಅವಾಗೆ ಒಂದು ಅವರ್ಗೆ ಇಪ್ಪತ್ತಾರು ಐಟಮ್ ಮಾಡಿದ್ದೆ ವಿತೌಟ್ ಫೈರ್ ಕುಕ್ಕಿಂಗ್ ಇಪ್ಪತ್ತಾರು ರೆಸಿಪಿ ಅಲ್ಲೇ ಅವ್ರ ಎದುರುಗಡೆನೇ ಕಟ್ ಮಾಡಿ ಮಾಡಬೇಕು ಕಾಂಪಿಟೇಷನ್ ಕಾಂಪಿಟೇಷನಲ್ಲಿ ಎಲ್ಲ ಮನೆಯಲ್ಲಿ ನಾನು ಇದೇ ಥರ ಏನಾದರೂ ಕಾಂಪಿಟೇಷನ್ ಇದ್ದೇ ನಿದ್ದೆ ಬರೋಲ್ಲ ನನಗೆ ಅವತ್ತಲ್ಲ ಏನೇನು ಬೇಕೋ ಎಲ್ಲ ಅಂಗಡಿಯಲ್ಲಿ ಹೋಗೋದು ಅವ್ರನ್ನ ಕೇಳೋದು ನನಗೆ ಎರಡು ಬೇಡ ಒಂದೇ ಪೀಸ್ ಬೇಕು ಒಂದೇ ಆ್ಯಪಲ್ ಬೇಕು ಒಂದೇ ದಲಂಬರಿ ಬೇಕು ನನಗೆ ಈ ಥರ ಕಾಂಪಿಟೇಷನ್ ಇದೆ ಅದಕ್ಕೆ ಮಾತ್ರ ಯಾಕಂದ್ರೆ ದುಡ್ಡು ಖರ್ಚಾಗಬಾರ್ದು ನನಗೆ ಈ ಕಡೆ ಕಾಂಪಿಟೇಷನು ಮಾಡಬೇಕು ಅದರಲ್ಲೂ ವಿನ್ ಆಗಬೇಕು ಎಂಟು ವರ್ಷ ನಾನು ಕಂಪ್ನಿಯಲ್ಲಿ ಇದ್ದೀನಿ ಎಂಟು ವರ್ಷನೂ ಎಲ್ಲದರಲ್ಲೂ ನಾನೇ ಫಸ್ಟ್ ರ್ಯಾಂಕು ಯಾವುದೇ ಕಾಂಪಿಟೇಷನ್ಲಿಟ್ಟರೆ ರೇಖನೇ ಫಸ್ಟು ಅವ್ರು ಅವರೇ ಫೋನ್ ಮಾಡೋರು ಯಾಕೆ ಇನ್ನೂ ನಿನ್ನ ಹೆಸ್ರು ಕೊಟ್ಟಿಲ್ಲ ಲಿಸ್ಟಿಗೆ ಅವರೇ ಬರ್ಕೊಳ್ಳೋರು ಫೋನ್ ಮಾಡಿ ಸೂಪರ್ವೈಸರ್ಗೆ ಫೋನ್ ಮಾಡಿ ನನ್ನ ಹೆಸ್ರು ಬರ್ಕೊತೀನಿ ಅವ್ರನ್ನ ಕಳಿಸ್ಬೇಕು ನೀವು ನಮಗೆ ಆಫ್ ಆನ್ ಅವರ್ ಟೈಮ್ ಕೊಡ್ತೀನಿ ಅಷ್ಟೊತ್ತಿಗೆ ಕಳಿಸ್ಬೇಕು ನಿಮ್ಮ ಏನಿದೆ ಪ್ರೊಡಕ್ಷನ್ ನೀವು ಮಾಡ್ಕೊಂಡು ಕಳಿಸ್ಬಿಡಿ ಅನ್ನೋರು ಆ ಥರ ಇದ್ದಿದ್ದು ತುಂಬ ಎಂಜಾಯ್ ಮಾಡಿದ್ದೀನಿ ನನಗೆ ಅಡುಗೆ ಅಂತ ಐಡಿಯಾ ಬಂದಿದ್ದು ಅದೇ ಮಾತಾಡೋದ್ರಿಂದನೇ ಸೊ ಅಕ್ಕಪಕ್ಕ ಎಲ್ಲ ಅವ್ರು ಕಷ್ಟ ಸುಖ ಮಾತಾಡ್ಕೊಂಡವ್ರು ಆದರೆ ನಾನು ಹಂಗೆ ಮಾತಾಡೋದಿಲ್ಲ ನಿಮ್ಮ ಫಂಕ್ಷನಲ್ಲಿ ಏನು ಅಡುಗೆ ಮಾಡ್ತೀರಾ ಅದು ಯಾವ ಥರ ಮಾಡೋದು ನಿಮ್ಮ ಕಡೆ ಯಾವ ಥರ ಮಾಡೋದು ಅಂತ ಯಾಕಂದರೆ ಅಲ್ಲಿ ಎಲ್ಲ ಥರ ಜನ ಇರೋರು ತೆಲುಗು ತಮಿಳು ಮರಾಠಿ ಬೆಂಗಾಲಿ ಎಲ್ಲ ಜನರು ಇರೋರು ಯಾಕಂದರೆ ನಾವು ಇವತ್ತು ಈ ಲೈನಲ್ಲಿ ಒಂದು ಬ್ಯಾಚುಗಳ ಸೆಕ್ಷನ್ ಇದ್ದಿದ್ದು ಒಂದು ಬ್ಯಾಚು ಎರಡನೇ ಬ್ಯಾಚು ಆ ಥರ ಲೈನ್ ಲೈನಾಗಿರುತ್ತೆ ಹಾಂ ಉದ್ದಕ್ಕಿರುತ್ತೆ ಆ ಥರ ಬ್ಯಾಚು ಅಂದರೆ ಇವತ್ತು ಈ ಕೆಲಸ ಮಾಡ್ತಾಯಿದ್ದೀರಂದ್ರೆ ನಾಳೆ ಯಾರಾದರೂ ಬಂದಿಲ್ಲ ಅಂದರೆ ಅಲ್ಲಿ ಕರ್ಕೊಂಡೋಗಿ ನಮ್ಮನ್ನು ಬಿಡ್ತಾರೆ ಯಾರು ಚೆನ್ನಾಗಿ ಮಾಡ್ತಾರೆ ಆ ಜಾಗದಲ್ಲಿ ಅವ್ರನ್ನ ಬಿಡ್ತಾರೆ ಆವಾಗ ನಾನು ಅಲ್ಲಿ ಹೋದ್ರೆ ನನ್ನ ನನ್ನ ಕೆಲಸ ಗೊತ್ತಲ್ವ ಫಾಸ್ಟ್ ಆಗಿ ಮಾಡೋದು ಆದರೆ ಸೂಪ್ರೈಸರ್ಗೆ ಇರಲಿಲ್ಲ ನಾನು ಎಕ್ಸ್ಟ್ರಾ ಪ್ರೊಡಕ್ಷನ್ ಕೇಳ್ಬಿಡ್ತಾರೆ ಅಂತ ಇವಾಗ ಒಂದು ನಲ್ವತ್ತು ಪೀಸ್ ಮಾಡಬೇಕು ಅವರಿಗೆ ಅಂದರೆ ನಾನು ಅರವತ್ತು ಮಾಡಿ ಇಪ್ಪತ್ತು ಎಕ್ಸ್ಟ್ರಾ ಇದ್ದೆ ನೆಕ್ಸ್ಟ್ ಅವ್ರಿಗೆ ಅದನ್ನು ಹಂಗೆ ಮಾಡಿಕೊಂಡು ನಾಳೆಗೂ ಇಟ್ಕೊತಾ ಇದ್ದೆ ನಾನು ಅದು ಸ್ಟಿಕ್ಕರ್ ವೇಸ್ ಬರ್ತಾಯಿತ್ತು ಹತ್ತು ಪೀಸ್ ಇಪ್ಪತ್ತು ಪೀಸ್ ಮೂವತ್ತು ಪೀಸ್ ಅಂತ ಅವ್ರಿಗೆ ಒಂದು ಅವ್ರಿಗೆ ನಲ್ವತ್ತಾ ಎಂಟು ಅವರಿಗೆ ನಲ್ವತ್ತು ನಲ್ವತ್ತು ಅಂತ ಕೊಡಬೇಕು ಸ್ಟಿಕ್ಕರ್ನ ಎತ್ತಿಟ್ಕೊಂಡ್ಬಿಡ್ತಾ ಎತ್ತಿಟ್ಕೊಂಡ್ಬಿಡ್ತಾಯಿದೆ ನಾಳೆಗೆ ಅದನ್ನು ಹಂಗೆ ಫಾಲೋ ಮಾಡ್ಕೊಂಡು ಬರೋದು ಆ ಥರ ಆದರೆ ನಮ್ಗೆ ಹೆಸರು ಕೆಡಬಾರ್ದು ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾಳೆ ಹುಡುಗಿ ಅಂತ ಇರಬೇಕು ತೋರಿಸ್ಕೊಂತಲ್ಲ ತೋರಿಸ್ಕೊಂಡ್ರೆ ಏ ಹುಡುಗಿ ಹೆಂಗೋ ಕಮ್ಮಿ ಮಾಡ್ತಾಳೆ ನೀನು ಜಾಸ್ತಿ ಮಾಡ್ತೇವೆ ಮಾಡಿ ಪ್ರೊಡಕ್ಷನ್ ಚೆನ್ನಾಗಿ ಹೋದರೆ ಬ್ಯಾಚ್ ಒಳ್ಳೆ ಹೆಸ್ರು ಬರುತ್ತೆ ಅಂತ ಇದು ಮಾಡೋರು ಆ ಥರ ಎಲ್ಲ ಕೆಲಸ ಮಾಡಿದ್ದೀನಿ ನಾನು ತುಂಬ ಜನ ಎಲ್ಲರೂ ಇಷ್ಟಪಡೋರೆ ನನ್ನ ಆಮೇಲೆ ಎಲ್ಲ ಥರ ಕಾಂಪಿಟೇಷನ್ ಸರ್ ಮೆಹೆಂದಿದು ಫಸ್ಟೇ ನಾನು ಹೂವು ಕಟ್ಟೋದಲ್ಲಿ ಮತ್ತು ಸ್ಪೋರ್ಟ್ಸಲ್ಲಿ ಮಾತ್ರ ಜಾಸ್ತಿ ಹೋಗ್ತಾ ಇರಲಿಲ್ಲ ಸ್ಪೋರ್ಟ್ಸು ಮಾಡೋರು ಆಮೇಲೆ ಏಕಾಭಿನಯ ಡ್ಯಾನ್ಸು ಡ್ರಾಮಾ ಮತ್ತು ಕುಕ್ಕಿಂಗ್ದು ಮತ್ತು ವೇಸ್ಟ್ ಐಟಮ್ ಕ್ರಾಫ್ಟ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ನಮ್ಮ ಇರೋ ಅರ್ಧ ಪಾತ್ರನೂ ನನ್ನದೇ ಸರಿ ಮಹಿಳೆಯರ ದಿನಾಚರಣೆಗೆ ಅಂದ್ಕೊತೀನಿ ನಾಲ್ಕು ಒಂದೇ ಥರ ಪ್ರೈಸ್ ತಗೊಂಡಿದ್ದೀನಿ ನಾನು ಅದು ಅವರು ಸೆಟ್ಟು ಕೊಟ್ಟಿದ್ದರು ಆ ಸೆಟ್ಟಲ್ಲಿ ಐದಾರು ಥರ ಐಟಮ್ ಅಂಥದ್ದು ನಾಲ್ಕು ಬಾಕ್ಸ್ ನಾನು ಒಬ್ಬಳಿಗೆ ಬಂದಿತ್ತು ತುಂಬ ನಮ್ಮ ಮನೆಯಲ್ಲಿ ನಾನೇನೇನು ನನಗೆ ಪಾತ್ರೆ ಹುಚ್ಚು ತಗೊಳ್ಳೋದು ಈ ಪಟಾಕಿ ಚೀಟಿ ಹಾಕೋದು ಆ ಥರ ಹುಚ್ಚು ಕಂಪ್ನಿಗಳಲ್ಲಿ ಆ ಥರ ಗೊತ್ತಿಲ್ದಿರ ಮಾಡೋದೈತೆ ಆ ಥರ ಪಾತ್ರೆಗಳು ತಗೊ ಆ ಥರನೂ ತಗೊಂಡಿದ್ದೀನಿ ನನಗೆ ಆ ಥರ ಪಾತ್ರೆಗಳು ಬೇಕನ್ನೋದು ಈ ಗಿಫ್ಟ್ ಮೂಲಕ ಬರ್ತಾಯಿತ್ತು ನನಗೆ ಇವಾಗ ಆಟ್ ಬಾಕ್ಸ್ ತೊಗೋಬೇಕು ಎಲ್ಲರ ಮನೇಲಿ ಇದೆ ಸ್ಟೀಲ್ದು ಮನೇಲಿ ಬೇಕಂದ್ರೆ ಅಲ್ಲಿ ಗಿಫ್ಟಾಗೇ ಬರ್ತಾಯಿತ್ತು ನನಗೆ ಅವರು ಬ್ರ್ಯಾಂಡೆಡ್ದೇ ಕೊಡ್ತಾ ಚೆನ್ನಾಗಿ ಆ ಥರ ಪ್ರೈಸ್ಗಳು ಜಾಸ್ತಿ ಗೆದ್ದಿದ್ದೀನಿ ಅದೇ ಈ ಅಡುಗೆಗಳದ್ದು ಮಾತ್ರನೇ ಈ ಥರ ನನ್ನೆಲ್ಲ ಕೇಳ್ಕೊಳ್ಳೋದು ಮನೇಲಿ ಬಂದು ಪ್ರಯೋಗ ಮಾಡೋದು ನಾನು ಅದು ವೇಸ್ಟ್ ಆದರೂ ಆಗಲಿ ಏನಾದರೂ ಆಗಲಿ ಒಂಚೂರು ಮಾಡಿಬಿಡ್ಬೇಕು ನನಗೆ ಅವ್ರು ಹೇಳಿದಾರಲ್ವ ಮಾಡಿಬಿಟ್ಟು ಮನೇಲಿ ಚೆನ್ನಾಗಿದ್ದು ಮತ್ತೆ ಅವ್ರಿಗೆ ಎತ್ಕೊಂಡೋಗಿ ಕೊಡ್ತಾಯಿದ್ದೆ ನಾನು ಎತ್ಕೊಂಡೋಗಿ ಇದ್ದೆ ಆಮೇಲೆ ಒಂದು ಎರಡು ಸಾವಿರದ ಹದಿಮೂರಲ್ಲೋ ಹದಿನಾಲ್ಕರಲ್ಲೋ ನನಗೆ ಮುಖ ಒಂದು ಈ ಕಡೆಗೆ ಬಂದ್ಬಿಡ್ತು ಸ್ಟೋಕ್ ಹೊಡೆದಂಗೆ ಅಂತಾರಲ್ಲ ಆ ಥರ ಈ ಕಡೆಗೆ ಬಂದ್ಬಿಟ್ಟು ಅದು ನಮ್ಗೆ ಗೊತ್ತಿರಲಿಲ್ಲ ಒಂದು ದಿವಸ ನಮ್ಮ ತಮ್ಮನ ಫ್ರೆಂಡು ಗಾಡಿ ಎತ್ಕೊ ಆವಾಗ ಇದೇ ಟೈಮ್ ಜೂನ್ ಟೈಮ್ ಆಷಾಢ ಟೈಮ್ ಗಾಳಿ ಜಾಸ್ತಿ ನಮ್ಮ ತಮ್ಮನ ಫ್ರೆಂಡ್ ಗಾಡಿ ತಂದಿದ್ದ ಇವರೆಲ್ಲ ಇದ್ದರು ನೀನು ಗಾಡಿ ಕುತ್ಕೊಂಡ್ರೆ ಪಂಚರಾಗಿ ಹೋಗುತ್ತೆ ಮುಂದೆ ಹೋದ್ರೆ ಬಿದ್ದೋಗ್ತಿ ಹಂಗೆ ಅಂತ ರೇಗಿಸ್ತಾ ಹ್ಞೂ ನಾನು ಜೋರು ಜೋರಾಗಿ ನಗ್ತಾ ನಗ್ತಾಯಿದ್ದೆ ನಾಗವಾಗ ಸಡನ್ನಾಗಿ ಮುಖ ಇಡ್ಕೊಂಬಿಡ್ತು ನನಗೆ ನನ್ಗೆ ಗೊತ್ತಾಗಿಲ್ಲ ನಮ್ಮ ನಮ್ಮಅಮ್ಮಗೆ ಹೇಳಿದೆ ಏನೂ ಗೊತ್ತಾಗಿಲ್ಲ ಅದೆಲ್ಲ ಹಂಗೆ ಬಿಡು ನೀನು ಇದ್ದೆಲ್ಲ ಬೇರೆಯವ್ರನ್ನೆಲ್ಲ ಅದಕ್ಕೆ ನಿನ್ಗೆ ಆ ಥರ ಆಗಿದೆ ಅಂತ ಆಮೇಲೆ ಮಾರನೇ ದಿವಸ ಸೋಮವಾರ ಅಷ್ಟೇ ಚೆನ್ನಾಗಿ ಸ್ಥಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿ ಕಂಪ್ನಿಗೆ ಹೋದೆ ನನ್ನ ಕೆಲಸಕ್ಕೆ ಎಲ್ಲರೂ ಮುಖ ನೋಡಿ ಒಂಥರ ಯಾಕೆ ನಿನ್ನ ಮುಖ ಈ ಥರ ಇದೆ ಬಾಯಿ ಕಾಣಿಸ್ತಾ ಇದೆ ಈ ಥರ ಸ ಇದಾಗಿದೆ ಸೈಡ್ ಹೋಗಿದೆ ಕಣ್ಣು ದಪ್ಪ ಇದೆ ಅಂತ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆಮೇಲೆ ಕಂಪ್ನಿಯಲ್ಲಿ ಚೆಕ್ ಮಾಡಿಸ್ತೆ ಅವರು ಈ ಥರ ಈ ಥರ ಆಗುತ್ತೆ ನಿನಗೆ ಅಂತ ಹೇಳಿದ್ರು ಹಾಂ ಈ ಥರ ಇದೆ ನನಗೆ ಅಂತ ಆಮೇಲೆ ಅವರು ಇಮ್ಮಿಡಿಯಟ್ಲಿ ನಿನ್ನ ಮನೆಗೆ ಹೋಗಿ ಅಂದ್ಬಿಟ್ರು ಆಮೇಲೆ ಬಂದು ಮ ನನಗೆ ಡೌಟ್ ಬಂದ್ಬಿಟ್ಟು ಮೂರು ಹಾಸ್ಪಿಟ್ಲಲ್ಲಿ ತೋರಿಸ್ದೆ ಮೂರು ಹಾಸ್ಪಿಟ್ಲಲ್ಲೂ ನಿನಗೆ ಈ ಥರ ಆಗಿದೆ ಅಂದರು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಆ ಥರ ಇಲ್ಲ ಅದು ಬಂದ್ಬಿಟ್ಟು ಕಿವಿಗೆ ಗಾಳಿ ಜಾಸ್ತಿ ಹೋಗೋದ್ರಿಂದ ಆ ಥರ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟ್ರು ನನಗೆ ಕಿವಿಗೂ ಕಣ್ಣಿಗೆ ಜಾಸ್ತಿ ಗಾಳಿ ಹೋದಾಗ ಹಂಗೆ ಆಗುತ್ತೆ ಅಂತ ಹೇಳಿದರು ಆಮೇಲೆ ಸರಿ ಅವ್ರು ನಿಮ್ಮನ್ಸ್ಗೆ ಹೋಗ್ಬೇಕು ಅಂದ್ಬಿಟ್ರು ಫುಲ್ಲು ಅವತ್ತೆಲ್ಲ ಹತ್ಕೊಂಡು ನನಗೆ ಫುಲ್ಲು ಬೇಜಾರಾಗೋಯ್ತು ತೇ ಈ ಥರ ಆಗೋಯ್ತೆ ನಾವು ಕಷ್ಟ ಬಿದ್ದೂ ಈ ಥರ ಕಾಯಿಲೆ ಬಂದ್ಬಿಡ್ತೆ ನಮಗೆ ಅಂತ ಆಮೇಲೆ ಕಂಪ್ನಿ ಅವರು ನಿಮ್ಮನ್ಸ್ಗೆಲ್ಲ ಬರ್ಕೊಟ್ರು ನಿಮ್ಮನ್ಸ್ಗೆ ಹೋದ ಸರ್ ಅಲ್ಲಿ ನಾನೇ ಒಂದು ಎಂಬತ್ತೆಂಟನೇ ಅವಳು ಬೆಳಗ್ಗೆ ಐದು ಗಂಟೆಗೆ ಹೋಗಿ ನಿಂತಿದ್ದೀನಿ ನಾನು ಎಂಬತ್ತೆಂಟನೇ ಅವಳು ಕೂಪನ್ ಟೋಕನ್ಗೆ ಅಲ್ಲಿ ಅಷ್ಟು ಜನ ಸರಿಯಾಗಿ ನೋಡಿಲ್ಲ ಡಾಕ್ಟ್ರುಗಳು ಅವರೇನೋ ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ ಮೆಡಿಷನ್ ಬರ್ಕೊಡ್ತಾರೆ ಹೋಗಿಸ್ಕೊಂಬರ್ತಾರದಷ್ಟೇ ನಮ್ಮ ನಾನು ನಮ್ಮದೇ ಕಾಯಿಲೆ ಅಂದರೆ ನನಗಿಂತ ದೊಡ್ಡ ದೊಡ್ಡ ಕಾಯಿಲೆದಲ್ಲೂ ಬಂದು ನಂಗೆ ನೋಡೋಕ್ಕೆ ಆಗಿಲ್ಲ ಅಷ್ಟು ಬೇಜಾರಾಗೋಯ್ತು ನನಗೆ ಈ ಥರ ಹಾಸ್ಪಿಟ್ಲಲ್ಲಿ ಹಿಂಗೆ ಮಾಡ್ತಾರ ಅಂತ ಆಮೇಲೆ ಸರಿ ಮೆಡಿಷನ್ ತಗೊಬಂದ್ಬಿಟ್ಟು ನಾವೇನು ನಮ್ಮ ಅತ್ತೆ ಮನೇಲಿ ಇದ್ಬಿಟ್ರೆ ಅಲ್ಲಿ ಹತ್ರ ಅವ್ರಿಗೆ ಅಂದ್ಬಿಟ್ಟು ಇದ್ದಾರೆ ನಮ್ಮ ಅತ್ತೆ ಅವರು ಇದ್ದಾರೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ದಾರೆ ಅವ್ರ ಮನೇಲಿ ಒಂದು ವಾರ ಇದ್ಬಿಟ್ಟೆ ಆ ಮೆಡಿಷನ್ ಹೆಂಗ್ ತಗೋಬೇಕಂತ ನಂಗೆ ಗೊತ್ತಾಗಿಲ್ಲ ರಾಂಗ್ ತೊಗೊಂಬಿಟ್ಟೆ ಊಟಕ್ಕೆ ಮುಂಚೆದು ಊಟ ಆದಮೇಲೆ ತೊಗೊಳ್ಳೋದು ಆ ಥರ ರಾಂಗ್ ರಾಂಗಾಗಿ ತೊಗೊಂಬಿಟ್ಟೆ ಆಮೇಲೆ ಯಾರೂ ಹೇಳಿಲ್ಲ ನನಗೆ ಕೋಲ್ಡ್ ಐಟಮ್ ತಿನ್ನಬಾರ್ದು ಅಂತ ನಾನೇನು ಮಾಡಿದೆ ಚೆನ್ನಾಗಿ ಐಸಂತೆ ಗಾ ಮಳೆ ಬ ಗಾಳಿಯಲ್ಲಿ ಸುತ್ತಾಡೋದು ಅದು ಇದು ಶಾಪಿಂಗ್ ಅಂದ್ಕೊಂಡು ಒಂದು ವಾರ ಹೆಂಗೂ ರಜಾ ಕೊಟ್ಟಿದ್ದಾರಲ್ಲ ಅನ್ಬಿಟ್ಟು ಅಲ್ಲಿ ನಮ್ಮ ಅತ್ತೆ ಮನೇಲಿ ಟೈಮ್ ಪಾಸ್ ಮಾಡಿಬಿಟ್ಟು ಯಾವುದೋ ಮಾತ್ರ ತೊಗೊಂಬಿಟ್ಟೆ ಆಮೇಲೆ ಶನಿವಾರ ನಾವು ಬರಬೇಕು ಕೆಲಸಕ್ಕೆ ಶನಿವಾರ ಕೆಲ್ಸಕ್ಕೆ ಬರಬೇಕು ನಾನು ಸರಿ ಬೇಡ ಇವತ್ತು ಬ ನಾಳೆ ಹೋಗ್ಬಿಡೋಣ ಸೋಮವಾರದಿಂದ ಕಂಟಿನ್ಯೂ ಮಾಡ್ತೀನಿ ನನ್ನ ಕೆಲಸ ಇವಾಗ ಸ್ವಲ್ಪ ಪರವಾಗಿಲ್ಲ ನನಗೆ ಈ ಕಡೆ ವೈಬ್ರೇಷನ್ ಆಗ್ತಾ ಇದೆ ಅಂತ ನನಗಿದಾಗೋಯಿತು ಆಮೇಲೆ ಶನಿವಾರ ಏನು ಮಾಡಿದ್ದಾರೆ ನನ್ನ ಫೋನ್ ಆವಾಗ ಸರಿ ಇರಲಿಲ್ಲ ಲೈಟ್ ಮಾತ್ರ ಬರ್ತಾಯಿತ್ತು ಸೌಂಡ್ ಬರ್ತಾ ಇರಲಿಲ್ಲ ಆ ಥರ ರಿಪೇರೇ ಆಗಿಬಿಟ್ಟಿತ್ತು ಆ ಫೋನಲ್ಲೂ ಹಂಗೆ ಒಂದು ವರ್ಷ ಕಳೆದಿದ್ದೀರಿ ನಾವು ಬೇರೆ ಲೈಟ್ ಬಂದಾಗ ಗೊತ್ತಾಗ್ತೈತೆ ಯಾವುದೋ ಫೋನ್ ಬರ್ತಾಯಿದೆ ಅಂತ ಕಂಪ್ನಿಯಲ್ಲಿ ಯಾರೋ ಏನು ಮಾಡ್ಬಿಟ್ಟಿದ್ದಾರೆ ರೇಖಾ ಸತ್ತೋಗಿದಲ್ಲ ಅಂತ ಹಬ್ಬಿಸ್ಬಿಟ್ಟಿದ್ದಾರೆ ಇಲ್ಲಿ ಅದೇ ಟೈಮ್ಗೆ ಯಾರೋ ನಮ್ಮ ಏರಿಯಾದಲ್ಲಿ ತೀರ್ಕೊಂಡಿದ್ದಾರೆ ರೇಣುಕಾ ಅನ್ನೋರು ತೀರ್ಕೊಂಡವ್ರೆ ಅವ್ರು ಬಂದ್ಬಿಟ್ಟು ರೇಖಾನೆ ಅಂತ ಕಂಪ್ನಿಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅಲ್ಲೇನಾಗಿದೆ ಅಂದ್ರೆ ಯಾರು ಎರಡು ಅವರ್ ಕೆಲಸನೇ ಮಾಡಿಲ್ಲ ಎಲ್ಲ ಹತ್ಕೊಂಡು ನಿಂತಿದ್ದಾರೆ ನಮ್ಗೆ ಬಸ್ ಮಾಡಿ ನಾವು ಹೋಗ್ತೀರಿ ಮನೆ ಹತ್ರ ನಾವು ಬಾಡಿ ನೋಡ್ಕೊಂಡು ಬರ್ತೀರಿ ನಾವು ಕೆಲಸ ಮಾಡಲ್ಲ ಊಟ ಮಾಡಲ್ಲ ಅಂತ ಎಲ್ಲ ಹತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಜನ ಅಂದರೆ ಒಂದು ಸಾವಿರ ಜನನೇ ಆವಾಗ ಜಾಸ್ತಿ ಜನ ಇದ್ದರು ನಾನು ಅವಾಗ ಅಷ್ಟು ಎಲ್ಲ ಗೊತ್ತಾಗ್ಬಿಟ್ಟಿದೆ ನಾನು ಯಾರೋ ಅಂತ ಎಲ್ಲ ಕೆಲಸ ಮಾಡಿದಿರಿ ಹತ್ಕೊಂಡಿದ್ದಾರೆ ಅದೇ ಟೈಮ್ಗೆ ನನ್ನ ಬೆಸ್ಟ್ ಫ್ರೆಂಡ್ಸುಗಳು ಅವರು ಆವತ್ತು ಬಂದಿಲ್ಲ ಅವರು ಏನು ಅನ್ಕೊಂಡ್ಬಿಟ್ರು ಇವರಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಇವ್ರು ಯಾರೂ ಹೇಳಿಲ್ಲ ನಮಗೆ ಅಂತ ಫೋನ್ಗಳ ಮಾಡಿದ್ದಾರೆ ಮಾಡಿದ್ದಾರೆ ನಾವು ಹೊರ್ಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ ನಮ್ಮ ಅತ್ತೆ ಮನೇಲಿ ಮಾಮೂಲಿ ಊಟ ಎಲ್ಲ ಮಾಡಿಬಿಟ್ಟು ಮಾತಾಡ್ಕೊಂಡು ಕೂತಿದ್ದೀರಿ ಸರಿ ನೀರು ಕೊಡಿಯೋಣ ಅಂತ ಎದ್ದು ಹೋದರೆ ಫೋನಲ್ಲಿ ಎಷ್ಟು ಮಿಸ್ ಕಾಲ್ ಬಂದಿತ್ತು ಅಂದರೆ ನಮಗೆ ಗೊತ್ತಿಲ್ಲ ಅಷ್ಟು ಬಂದಿತ್ತು ಯಾರ್ಯಾರಿಗೆ ನಂಬರ್ ಕೊಟ್ಟಿದ್ನೋ ಅವ್ರೆಲ್ಲ ಮಾಡಿದರು ಆಮೇಲೆ ಕಂಪ್ನಿಯಲ್ಲಿ ಮೈಕ್ ಹಾಕಿ ನಾನು ಮಾತಾಡೋದನ್ನ ಎಲ್ಲರಿಗೂ ಕೇಳಿಸಿದ್ರು ಹ್ಞೂ ನನಗೆ ಏನೂ ಆಗಿಲ್ಲ ನಾನು ಬರ್ತೀನಿ ಸೋಮವಾರ ಚೆನ್ನಾಗಿದ್ದೀನಿ ಅಂತೆಲ್ಲ ಎಲ್ಲಿದ್ಮೇಲೆ ಎಲ್ಲ ಧೈರ್ಯ ಮಾಡ್ಕೊಂಡು ಕೆಲಸ ಮಾಡಿದ್ರಂತೆ ಅದೊಂದು ಖುಷಿಯಾಗುತ್ತೆ ನನಗೆ ಜೀವನದಲ್ಲಿ ಅದೊಂದೇ ದೊಡ್ಡ ಘಟನೆ ನಡೆದಿರೋದು ನನಗೆ ಜನಪ್ರೀತಿ ಅವಾಗೇ ಇಟ್ಕೊಂಡಿದ್ದೆ ಹ್ಞೂ ನಾನು ಆಮೇಲೆ ಸರಿ ಸೋಮವಾರ ಕೆಲ್ಸಕ್ಕೆ ಹೋದೆ ನಾನು ಎಲ್ಲ ಮುಖಕ್ಕೆಲ್ಲ ಮಾಸ್ಕ್ ಹಾಕ್ಕೊಂಡು ಆವಾಗ ತೋರಿಸ್ಬಾರ್ದು ಜಾಸ್ತಿ ಆಮೇಲೆ ಕಿವಿಗೆಲ್ಲ ಹತ್ತಿ ಇಟ್ಕೊಂಡು ಫುಲ್ಲು ಬಟ್ಟೆ ಕಟ್ಕೊಂಡು ಹೋಗಿದ್ದೆ ನಾನು ಅಲ್ಲಿ ನಮ್ಮ ಒಬ್ಬರು ಎಚ್ ಆರ್ ಡಿ ಎಲ್ ಮೇಡಮ್ ತುಂಬ ಪರಿಚಯ ಶುಭಾ ಮೇಡಮ್ ಅಂದ್ಬಿಟ್ಟು ಅವರು ಇವಾಗಿಲ್ಲ ಅವರು ಬಂದ್ಬಿಟ್ಟು ರಿಪೋರ್ಟ್ ಎಲ್ಲ ತೊಗೊಂಡೋದ್ನಲ್ಲ ಅವ್ರು ಬೈದರು ಈ ಥರ ಈ ಥರ ತೊಗೋಬೇಕು ನೀನೆಲ್ಲ ರಾಂಗ್ ತೊಗೊಂಡಿದ್ಯಾ ನೀನು ಅಲ್ಲಿಗೆ ಹೋಗೋದರಿಂದ ಸ್ಪರ್ಶ ಹಾಸ್ಪಿಟ್ಲ್ಗೆ ಹೋಗ್ಬೋದಾಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಆವತ್ತು ಸಾಯಂಕಾಲನೇ ಸ್ಪರ್ಶ ಹಾಸ್ಪಿಟ್ಲ್ಗೆ ಹೋದೆ ಅಲ್ಲಿಗೆ ಹೋದ್ಮೇಲೆ ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದು ಸರ್ ತುಂಬ ಕಷ್ಟ ಆಯ್ತು ಅವಾಗ ನಮ್ಮ ಒಂದೇ ಸಂಬಳ ನಾವು ದುಡ್ಡು ಸೇರಿಸಿಟ್ಟಿದ್ರಿ ಆ ದುಡ್ಡಿದ್ದಾಗ ನನಗೆ ಅದು ಅಡ್ಜಸ್ಟ್ ಆಯಿತು ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಹೋಗೋಕ್ಕೆ ಬರೋಕ್ಕೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರು ತುಂಬ ಒಂಥರ ಫ್ರೆಂಡ್ಲಿ ಥರ ಆಗ್ಬಿಟ್ರು ಏನಮ್ಮ ಇಷ್ಟು ಪ್ರಾಬ್ಲಮ್ ಇಟ್ಕೊಂಡಿದ್ದೆ ಒಬ್ಬಳೇ ಹೆಂಗೆ ಗಾಳಿಯಲ್ಲಿ ಹೋಗ್ತೀಯ ಬರ್ತೀಯಾ ನಿಮ್ಮ ಕಡೆ ಯಾವುದೂ ಇಲ್ವಾ ಅಂದ್ಬಿಟ್ರು ಅವ್ರಿಗೆ ಬೇಜಾರು ಮುಖ ಮುಖಾಲ ಫುಲ್ ಈ ಕಡೆ ಬಂದ್ಬಿಟ್ಟಿತ್ತು ಆಮೇಲೆ ಕರೆಂಟ್ ಟ್ರೀಟ್ಮೆಂಟ್ ಒಂದು ದಿನಕ್ಕೆ ಡೈಲಿ ಇನ್ನೂರೈವತ್ತು ರೂಪಾಯಿ ಇಲ್ಲಿ ಕ್ಲಿಪ್ ಹಾಕ್ಬಿಟ್ಟು ಕರೆಂಟಲ್ಲಿ ಹದಿನೈದು ನಿಮಿಷ ಹಂಗೆ ಹಿಂಗೆ ಟಚ್ ಮಾಡಿದ್ರೆ ಸ್ಕಿನ್ ಈ ಕಡೆಗೆ ಬರೋ ಥರ ಮಾಡ್ತಾಯಿದೆ ಅದು ಕರೆಂಟ್ ಟ್ರೀಟ್ಮೆಂಟ್ ಆ ಥರ ಒಂದು ತಿಂಗಳು ತೊಗೊಂಡು ಆಮೇಲೆ ಒಂದು ವಾರ ಮನೇಲಿದ್ದೆ ಆಮೇಲೆ ಕೆಲಸ ಕಂಟಿನ್ಯೂ ಮಾಡಿದೆ ನಾನು ಆ ಥರ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದೆ ಮದುವೆ ಆಗಿಲ್ಲ ಆಗೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ನಾನು ಇರೋದು ಏನಾದರೂ ಸಾಧನೆ ಮಾಡಬೇಕು ಅಂತ ಅದಕ್ಕೆ ನನ್ನ ತಮ್ಮನಿಗೆ ತಂಗಿಗೆ ಮದುವೆ ಮಾಡಬೇಕು ಮನೆ ಕಟ್ಟಬೇಕು ಅನ್ನೋದು ನನ್ನ ಇದು ಆವಾಗ ಸರಿ ತುಂಬ ಜನ ನನಗೂ ಹಂಗೆನೋರು ಯಾಕೆ ಮದುವೆ ಆಗೋಲ್ಲ ಹಂಗೆ ಅಂತ ನಾನು ಅದು ಯಾರು ಏನು ಹೇಳಿದ್ರು ತಲೆ ಕೆಡ್ಸ್ಕೊಳಲ್ಲ ನನ್ನ ಏನಿದೆ ಕೆಲಸ ಮಾಡ್ತೀನಿ ಎಲ್ಲರತ್ರ ಮಾತಾಡ್ತೀನಿ ಆ ಥರ ಖುಷಿಯಾಗಿರ್ತೀನಿ ಅಷ್ಟೇ ತುಂಬ ಕಾಮಿಡಿ ಥರ ನಾನು ಕಂಪ್ನಿಯಲ್ಲಿ ರೇಗಿಸೋದು ಹೋಗೋರ್ನ ಬರೋರ್ನ ಕೆಲಸ ಮಾಡೋವಾಗ ಕಿಂಡಲ್ ಮಾಡೋದೆಲ್ಲ ಮಾಡ್ತಾಯಿದ್ದೆ ನಾನು ಆಮೇಲೆ ಅದೇ ಈ ಥರ ಕಂಪ್ನಿಯಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ಬರುತ್ತಿತ್ತು ಆವಾಗ ಅವಾಗ ನಮ್ಮ ತಮ್ಮನಿಗೆ ಐಡಿಯಾ ಬಂದಿದ್ದು ಪರವಾಗಿಲ್ಲ ಮಾಡ್ಸೋಣ ಈ ಥರ ಯೂಟ್ಯೂಬ್ ಇದೆ ಅಂತೆಲ್ಲ ಕುತ್ಕೊಂಡು ಮನೇಲಿ ನಮ್ಮಮ್ಮ ಎಲ್ಲ ಕುತ್ಕೊಂಡು ಮಾತಾಡೋವಾಗ ಈ ಥರ ಯೂಟ್ಯೂಬ್ ಇದೆ ಮಾಡೋಣ ನಾನು ಮಾಡೋಣ ಅಂದ್ಕೊಂಡಿದ್ದೆ ಸರಿ ಈ ಥರ ಅಡುಗೆ ಮಾಡಿ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಆವಾಗ ನನಗೆ ಆ ಥರ ಜಾಸ್ತಿ ಏ ಫಸ್ಟ್ ಡೈಲಿ ಮಾಡೋಣ ಒಂದೊಂದು ಮಾಡೋಣ ಅಂತ ನಾನು ರೆಡಿ ಮಾಡೋದು ಇನ್ನೂ ಕರೆಯೋದು ಆ ಫೋನಲ್ಲಿ ನಮಗೆ ಹೆಂಗ್ ಮಾಡೋದಂತನೂ ಗೊತ್ತಿಲ್ಲ ಇವನೇ ಮಾಡಿದ್ದು ಸೌಂಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸೌಂಡ್ ಏನೋ ಬರುತ್ತೆ ನಾವು ಜೋರ್ ಜೋರಾಗಿ ಮಾತಾಡೋದು ಪಾತ್ರೆ ಶಬ್ದ ಎಲ್ಲಾ ಬರ್ತಾ ಇತ್ತು ಹಂಗೂ ಎರಡು ವೀಡಿಯೋ ಮಾಡಿದ್ರಿ ಅವಾಗೆ ನಾನು ಮನೇಲಿರೋ ಐಟಮ್ ಇಟ್ಕೊಂಡು ಮಾಡೋದು ಅಂದ್ಬಿಟ್ಟು ಒಂದು ದಿವಸ ದೋಸೆ ಇಟ್ಟು ಉಳ್ದಿತ್ತು ಅದನ್ನ ಇಟ್ಕೊಂಡು ಬೋಂಡ ಮಾಡಿದ್ದೆ ಆಮೇಲೆ ಹೆಸರು ಬೇಳೆ ಕೋಸಂಬರಿ ಮಾಡೋಣ ಅಂತ ಮಾಡಿದ್ದೆ ಎರಡು ವೀಡಿಯೋ ಮಾಡಿದ್ರಿ ಅವಾಗೇ ಬಿಟ್ಟಿದ್ರಿ ಆಮೇಲೆ ತುಂಬಾ ಜನ ಕಮೆಂಟ್ಗಳು ಬಂತು ಈ ತರ ಮಾಡೋದೇ ಚೆನ್ನಾಗಿರಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಆಮೇಲೆ ಹೆಸರುಗಳ ಚಾನೆಲ್ ಹೆಸರೇ ಬೇರೆ ಥರ ಇಟ್ಟಿದ್ದೆ ನಾನು ಅಡುಗೆ ಕಲಿಯೋಣ ಬನ್ನಿ ಅಂತ ಇಟ್ಟಿದ್ದೆ ನಾನು ಅಡುಗೆ ಕಲಿಯೋಣ ಬನ್ನಿ ಅಂತ ಇಟ್ಬಿಟ್ಟೆ ಹ್ಞೂ ಅಷ್ಟು ಇಟ್ಟಿದ್ದೆ ಆಮೇಲೆ ಆವಾಗ ನನ್ನ ಚಾನೆಲ್ ಹೆಸ್ರು ಬಂದ್ಬಿಟ್ಟು ಅಡುಗೆ ಕಲಿಯೋಣ ಬನ್ನಿ ಅಂತ ಇಟ್ಟಿದ್ದೆ ಆಮೇಲೆ ಏನೇನೋ ತುಂಬ ದೊಡ್ಡ ದೊಡ್ಡದಾಗೆ ಇಟ್ಟಿದ್ದೆ ನಾನು ಆಮೇಲೆ ನಮ್ಮ ತಮ್ಮನಿಗೆ ನಮ್ಮ ಹೆಸರು ಇರಬೇಕು ಆ ಥರ ಹೆಸ್ರು ಇಡಬೇಕು ಅಂತ ನಮ್ಮ ತಮ್ಮನಿಗೆ ಐಡಿಯಾ ಬಂತು ಆವಾಗ ಫೋನಲ್ಲಿ ನಮ್ಮ ತಮ್ಮ ನೋಡ್ದೆ ಅವಾಗೆಲ್ಲ ತುಂಬಾ ಕಬಿತಾ ಕಿಚನು ನಿಶಾ ಮಧುಲಿಕಾ ಅವರೆಲ್ಲ ಅವಾಗ ತುಂಬಾ ಫೇಮಸ್ ಅವರು ಹಿಂದಿ ನನ್ನ ಹತ್ರ ಫೋನ್ ಇಲ್ಲ ಅವನ ಹತ್ರನೇ ಇರೋದು ಆಮೇಲೆ ಈ ತರ ಕಿಚನ್ ಕಿಚನ್ ರೇಖಾ ಕಿಚನ್ ಅಂತ ಅಂತ ನಾನು ಹೇಳ್ದೆ ಅವನೇನ್ ಮಾಡ್ದೆ ರೇಖಾ ಅಡುಗೆ ಅಂತ ಇಡೋಣ ಅಂತ ಅವನ ಐಡಿಯಾ ಮಾಡ್ದೆ ಆವಾಗ ರೇಖಾ ಅಡುಗೆ ಅಂತ ಚೇಂಜ್ ಮಾಡಿದ್ ನಾವು ಆತರ ಅದು ಫೋ ತುಂಬಾ ಫೇಮಸ್ ಆಯ್ತು ಹೆಸರು ಯಾರಾದರೂ ರೋಡಲ್ಲಿ ಹೋಗ್ಲಿ ರೇಖಾ ಅಡಿಗೆ ರೇಖಾ ಅಡುಗೆ ಅಂತಾರೆ ಇವಾಗ ಆತರ ಆಗ್ಬಿಟ್ಟಿದೆ ಯೂಟ್ಯೂಬ್ ಇಲ್ಲ 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 ಎರಡು ಬಿಟ್ಟಿದ್ರೆ ಅಷ್ಟೇ ಎರಡು ವಿಡಿಯೋ ಏಪ್ರಿಲ್ ತಿಂಗಳಲ್ಲಿ ಆಮೇಲೆ ಅದೇ ಟೈಮ್ಗೆ ಫೋನ್ ಅಲ್ವಾ ಅವನಿಗೆ ಕ್ಯಾಮ್ರಾ ಬೇಕು ಅನ್ಬಿಟ್ಟು ಯಾವ್ದು ಫೋನ್ ಲೆನೋವೋ ಫೋನ್ ಅಂದ್ಬಿಟ್ಟು ಅದು ಒಂದು ಹತ್ತು ಸಾವಿರನೋ ಹದಿನಾರು ಸಾವಿರನೋ ಅವಾಗ ಅದೊಂದು ದಿಸ್ ಕೊಟ್ಟಿದ್ದೆ ಅದಲ್ ಮಾಡ್ದ ಆಮೇಲೆ ಇಲ್ಲ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಮಾಡಿದ್ರೆ ಸೂಪರ್ ಆಗ ಮಾಡ್ಬೇಕಂತ ಅವನ ಐಡಿಯಾ ಮಾಡ್ದ ಆ ಆತರ ಜಾಸ್ತಿ ಹೆಂಗಾದ್ರು ಮಾಡಲಿ ಇದು ಮಾಡಬೇಕು ನಾನು ನಾನು ವೀಡಿಯೋ ಮಾಡ್ತೀನಿ ನೀನು ಎಡಿಟ್ ಮಾಡಿದ್ ಮಾಡು ನಿನ್ನ ಇಷ್ಟ ನಾನು ಅಡುಗೆಗೆ ರೆಡಿ ಮಾಡ್ತೀನಿ ಅಂತ ಆಮೇಲೆ ಹಿಂಗೆ ನಮ್ಮ ಫ್ರೆಂಡ್ ಅವ್ರ ತಮ್ಮ ಅವರು ದೊಡ್ಡ ಕಂಪ್ನಿಯ ಕೆಲಸ ಮಾಡ್ತಾ ಇದ್ರು ಅವ್ರ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಈ ತರ ನಂಗೆ ಕ್ಯಾಮ್ರ ಬೇಕು ಈ ತರ ಯೂಟ್ಯೂಬ್ ಚಾನೆಲ್ ಮಾಡ್ತೀರಿ ನಾವು ನಮ್ಮ ತಮ್ಮ ಕ್ಯಾಮ್ರಾ ಕೇಳ್ತಾ ಇದ್ದೆ ನಿನಗೆ ಬೇಕಂದ್ರೆ ನಾನು ತಿಂಗ್ಳು ತಿಂಗ್ಳು ಇಷ್ಟಂತ ಕೊಡ್ತೀನಿ ಅಂತ ಹೇಳ್ದೆ ಅದೇ ಟೈಮ್ಗೆ ದೇವ್ರ ಪುನೀತ್ ಅವ್ರಿಗೆ ಏನು ಬುದ್ಧಿ ಬಂತ ಹ್ಞೂ ಆಯ್ತು ತಗೋಮ್ಮ ಅಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಅವರೇ ಹೋಗೋರು ತಂದು ಕೊಟ್ಬಿಟ್ಟು ಹೋದ್ರು ನಮಗೆ ನಂಬರ್ ಕೊಟ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಹೋದ್ರು ಆಮೇಲೆ ತಿಂಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಒಂದು ಆರು ತಿಂಗಳು ಕಟ್ಟಿದೆ ನಾನು ನನ್ನ ಪೇಮೆಂಟ್ ಅಲ್ಲಿ ನನಗೆ ಒಂದು ಎಂಟು ಸಾವಿರ ಒಂಬತ್ತು ಸಾವಿರ ಸಂಬಳ ಬರ್ತಾ ಇತ್ತು ನನಗೆ ಇವಾಗ ಇತ್ತೀಚೆಗೆ ನಾನು ಎರಡು ವರ್ಷ ಆಯ್ತು ಎರಡು ವರ್ಷ ಮೂರು ವರ್ಷ ಆಗ್ತಾಯಿದೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಕೆಲಸ ಬಿಟ್ಟು ನಾನು ಅದು ಏನಕ್ಕೆ ಬಿಟ್ಟೆ ಅಂದರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು ಹಂಗಾಗಿ ನಾನು ಬಿಟ್ಟಿದ್ದು ಆಮೇಲೆ ಇದರಲ್ಲಿ ಒಂದೂವರೆ ವರ್ಷ ಅದನ್ನು ನಂಗೆ ಪೇಮೆಂಟ್ ಬಂದಿಲ್ಲ ತುಂಬ ಜನ ಹೇಳಿದ್ರೆ ಏನು ಸುಮ್ಮನೆ ದುಡ್ಡು ಅಷ್ಟು ವೇಸ್ಟ್ ಮಾಡ್ತೀಯಾ ಆವಾಗ ಮಾರ್ಟ್ ಅದೇ ಟೈಮ್ಗೆ ಓಪನ್ ಮಾಡೋದು ಹೋಗೋದು ಅಲ್ಲಿ ಇವರು ಗೊತ್ತಿಲ್ಲದಿರ ಒಂದು ನಾಲ್ಕೈದು ಪಾತ್ರೆ ಎತ್ಕೊಬರೋದು ಆಮೇಲೆ ಮನೇಲಿ ಬಂದ ಮೇಲೆ ಇದು ವಿಡಿಯೋಕ್ಕೆ ಬೇಕು ಇದು ಚೆನ್ನಾಗಿದೆ ಇದು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹಂಗೂ ಹಳೆ ಪಾತ್ರೆಗಳಲ್ಲೇ ಅಡುಗೆ ಮಾಡಿರೋದು ನಾನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಆಮೇಲೆ ನಾಸ್ಟಿಕ್ ಬಾಣಲೆ ಎಲ್ಲ ಹಳೇದಾಗಿರೋದು ಆವಾಗ ಒಂದು ನಾ ಒಂದು ನಾಲ್ಕೈದು ವಿಡಿಯೋಗಳು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲೆಲ್ಲ ಹಳೆ ಪಾತ್ರೆದಲ್ಲೇ ಮಾಡಿರೋದು ನಾನು ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಇಚ್ಛೆಗೆ ನಾನು ಸ್ವಲ್ಪ ಚೆನ್ನಾಗಿರೋ ಪಾತ್ರೆಗಳಲ್ಲಿ ಮಾಡ್ತಾ ಇರೋದು ಹ್ಞೂ ಆವಾಗ ಆ ಥರ ಎಲ್ಲ ಮಾಡಿದ್ದೀನಿ ಸರ್ ಆಮೇಲೆ ತುಂಬ ಜನ ಫ್ರೆಂಡ್ಸ್ಗಳು ಹೇಳಿರೋರು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡೇ ಮಾಡೋದು ಚೆನ್ನಾಗಿ ಬರುತ್ತೆ ಅಂತ ಆವಾಗ ನನಗೆ ಆ ಥರ ಐಡಿಯಾ ಬಂತು ಆಮೇಲೆ ಅವ್ರನ್ನೆಲ್ಲ ಕೇಳ್ತಾ ಇದ್ದೆ ನಿಮ್ಮೂರ ಕಡೆ ಈ ಹಬ್ಬ ಹಬ್ಬ ಬಂದರೆ ಯಾವ ಥರ ಅಡುಗೆ ಮಾಡ್ತೀರಾ ಮದುವೆಗೆ ಯಾವ ಥರ ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ ಎಲ್ಲ ಬಂದು ಬರ್ಕೊತಾ ಇದ್ದೆ ಆಮೇಲೆ ಮನೇಲಿ ಟ್ರೈ ಮಾಡ್ತಾಯಿದ್ದೆ ಆ ಥರ ಮಾಡ್ತಾಯಿದ್ದೆ ಮತ್ತು ಇವನು ಕೆಲಸಕ್ಕೆ ಇದ್ದ ಇವನು ತುಂಬ ಕಷ್ಟ ಅವಾಗ ನನಗೂ ಕಷ್ಟ ಸಿಗೋದು ಒಂದು ಭಾನುವಾರ ರಜಾ ಬೆಳಗ್ಗೆ ಹತ್ತು ಗಂಟೆಗೆ ನಿಂತ್ಕೊಂಡ್ರೆ ಸಾಯಂಕಾಲ ಐದು ಗಂಟೆವರೆಗೂ ಆರು ರೆಸಿಪಿ ಮಾಡ್ತಾಯಿದ್ದೆ ಎಲ್ಲ ಪ್ರಿಪೇರ್ ಮಾಡಿ ಜೋಡ್ಸ್ಕೊಂಡ್ಬಿಡ್ತಾಯಿದೆ ಇಲ್ಲಿ ಆವಾಗ ಈ ಮನೆಯೂ ಇರಲಿಲ್ಲ ನಮಗೆ ಬೇರೆ ಹಾಲು ಈ ರೂಮ್ ಅಷ್ಟೇ ಇದ್ದಿದ್ದು ಅದಿರ್ಲಿಲ್ಲ ಎರಡು ಮನೆ ನಾವು ಬಾಡಿಗೆಗಂತ ಕಟ್ಟಿದ್ರಿ ಲಾಸ್ಟಿಗೆ ನಾವೇ ಬಂದಿದ್ದೀವಿ ಇಲ್ಲಿಗೆ ಇವಾಗ ಇದು ಒಂದು ವರ್ಷ ಆಯ್ತು ಲಾಕ್ಡೌನ್ ಅಲ್ಲಿ ಕಟ್ಟಿದ್ ನಾವು ರೂಮ್ ಬೇಕು ಅನ್ಬಿಟ್ಟು ಎಕ್ಸ್ಟ್ರಾ ಆಮೇಲೆ ಹಂಗಾಯ್ತು ಅದೇ ಎಲ್ಲ ಚಿಕ್ಕ ರೂಮಲ್ಲೇ ನಾವು ಒಬ್ರೇ ನಿಂತ್ಕೊಳಕಾಗ್ತಾ ಇದ್ ಅಡಿಗೆ ಮನೇಲಿ ಥರ ಇದ್ದಿದ್ದು ಅಡಿಗೆ ಮನೆಯಲ್ಲೇ ಎಲ್ಲಾ ಪಾತ್ರೆಗಳು ಒಂದು ಬ್ಯಾಗಲ್ಲಿ ಹಾಕಿಟ್ಕೊಳ್ಳೋದು ಅಡಿಗೆ ಬಂದಾಗ ಮಾತ್ರ ತೊಳ್ದೆಲ್ಲ ಇಟ್ಕೊಳ್ಳೋದು ಮತ್ತೆ ಅದನ್ನ ತೊಳೆದ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿ ಕಟ್ಟಿಟ್ಕೊಳ್ಳೋದು ಆತರ ಎಲ್ಲಾ ಕಷ್ಟ ಬಿದ್ದಿದೆ ನಾನು ಜೋಡ್ಸೋಕ್ಕೂ ಜಾಗ ಇಲ್ಲ ಬಟ್ಟೆಗಳು ಇಡೋಕ್ಕೂ ಒಂದೇ ಬೀರೋ ಇದ್ದೀವಿ ಸರ್ ನಮಗೆ ಬೀರೋ ಕೂಡ ಇರಲಿಲ್ಲ ನಾನು ಎರಡು ಬೀರೋ ಇವಾಗ ತೊಗೊಂಡಿರೋದು ನಾವು ಎಕ್ಸ್ಟ್ರಾ ಒಂದೇ ಬೀರೋದಲ್ಲಿ ನಾಲ್ಕು ಜನದ್ದು ಬಟ್ಟೆ ಇಟ್ಕೊಬೇಕು ನಾವು ಡೈಲಿ ಯೂಸ್ ಮಾಡೋದು ವಾಶ್ ಮಾಡೋದು ಅಲ್ಲೇ ಇಡೋದು ಮತ್ತೆ ಅದನ್ನೇ ಹಾಕೊಂಡು ಹೋಗ್ತೇವೆ ಬಟ್ಟೆ ಕೂಡ ನನಗೆ ಅಷ್ಟಿರಲಿಲ್ಲ ಆವಾಗ ಇವಾಗೇನಾದ್ರು ಒಂದು ಸ್ವಲ್ಪ ಬಟ್ಟೆ ಇರ್ಬೋದು ಅಷ್ಟೇ ಅವಾಗೆಲ್ಲ ಯಾವುದಾದ್ರು ಹಬ್ಬ ಫಂಕ್ಷನ್ ಬಂದಾಗ ವರ್ಷದಲ್ಲಿ ಎರಡು ಜೊತೆ ಮೂರು ಜೊತೆ ಆ ಥರ ಅಷ್ಟೇ ತಗೊತಾ ಇದ್ದಿದ್ದು ಕಂಪ್ನಿಯಲ್ಲಿ ಅದು ಕೂಡ ಆಡ್ಕೊಂಡಿದ್ದಾರೆ ತುಂಬ ಜನ ಏನು ಯಾವಾಗ ಹಾಕಿದ್ನಿ ಹಾಕೋ ಬರ್ತೀಯ ಅನ್ನೋರು ಯಾಕಂದ್ರೆ ಇವತ್ತು ಹಾಕ್ಕೊಂಡು ಹೋಗಿದ್ದೆ ಇನ್ನೊಂದು ದಿವ್ಸ ಬಿಟ್ಟು ಇನ್ನೊಂದು ದಿವ್ಸಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದೆ ನನಗೆ ಗೊತ್ತಾಗೋದು ಎಲ್ರಿಗೂ ಇಷ್ಟು ದುಡಿತೇ ನೀನು ಬಟ್ಟೆ ತೊಗೋಳೋಕ್ಕಾಗಲ್ವ ನಿನಗೆ ಅನ್ನೋರು ತುಂಬ ಜನ ಅಂದಿದ್ದಾರೆ ಆಮೇಲೆ ಅವ್ರು ಯಾರಾದರೂ ಒಡೆಯಾಕೋ ಬಂದಾಗ ನನಗೆ ಬೇಜಾರಾಗ್ತಾ ಇತ್ತು ನನ್ನ ವಯಸ್ಸಿನವರೇ ಇರೋರಲ್ವ ಅವರೆಲ್ಲ ಹಾಕೊಂಡು ಚೆನ್ನಾಗಿರೋರು ನನಗೆ ಹೊಟ್ಟೆ ಉರಿತಾಯಿತ್ತು ಎಷ್ಟು ತುರಿದ್ರೂ ನಾನು ಏನು ತೊಗೊಳೋಕ್ಕಾಗಲ್ವಲ್ಲ ಆ ಥರ ಇತ್ತು ನನಗೆ ಇವಾಗಿದ್ರೂ ಇದ್ರೂ ಏನು ತೊಗೊಂಡು ಹಾಕ್ಕೊಂಡಿಲ್ಲ ನಾನು ಅವಾಗ ಹೆಂಗಿದಿನ ಇವಾಗ ಹಂಗಿದೀನಿ ಬದ್ಲಾಗಿಲ್ಲ ನಾನು ಏನಂದ್ರೆ ಮನೆ ಜವಾಬ್ದಾರಿ ತಗೊಂಡಿದ್ದೀನಿ ಎಲ್ಲ ನಾನೇ ಮಾಡ್ಬೇಕು ಮುಂದೆ ನಿಂತು ಈ ತರ ಯೂಟ್ಯೂಬ್ ಮಾಡ್ಕೊಂಬಂದೆ ನಾನು ಹಾಗೆ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕಲಾ ಮಾಧ್ಯಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಒಳ್ಳೆ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿತ್ತು ಅವಾಗ ಹತ್ತಿದ್ನೋ ಅದೇ ರೀತಿ ಇವಾಗೂ ಬಂದಿತ್ತಲ್ಲ ಅವಾಗ ಫುಲ್ ಹತ್ಬಿಟ್ಟೆ ನಾನು ನಾವು ಅಮ್ಮ ಅಂತ ಫುಲ್ ಹತ್ಬಿಟ್ರು ದೊಡ್ಡ ಅಮೌಂಟ್ ಯಾವಾಗೂ ನೋಡಿಲ್ಲ ನಾವು ನೋಡ್ತಾ ಇದ್ದಿದ್ದೆ ಐನೂರು ಸಾವಿರ ಐದು ಸಾವಿರ ಅಷ್ಟೇ ನೋಡ್ತಾ ಇದ್ದಿದ್ದು ಒಂದು ಎರಡು ಸಾವಿರದ ಹದಿನೇಳು ಅನ್ಕೊಂತೀನಿ ಸರ್ ಅವಾಗ ಸ್ಟಾರ್ಟ್ ಆಗಿದ್ದು ಅದೇ ಕ್ಯಾಮ್ರ ಎಲ್ಲ ತಗೊಂಡ್ಮೇಲೆ ನಾವು ವಾರ ವಾರಕ್ಕೆ ಒಂದು ಆರು ದಿವಸ ಆರು ದಿವಸ ಫುಲ್ಲು ರೆಸ್ಟು ಭಾನುವಾರ ಒಂದು ದಿವಸಕ್ಕೆ ಸಿಗ್ತಾ ಇತ್ತು ಅವಾಗ ಅಡಿಗೆ ಮಾಡ್ಕೊಂಡ್ಬಿಡ್ತಾಯಿದ್ರಿ ನಾವು ಹಾಂ ಭಾನುವಾರ ಬೆಳಗ್ಗೆ ನಿಂತ್ಕೊಂಡ್ರೆ ಸಾಯಂಕಾಲ ಗಂಟೆ ಅಡುಗೆ ಮಾಡ್ಕೊಳ್ಳೋದು ನಮ್ಮ ತಮ್ಮ ಕೆಲಸದಿಂದ ಬರ್ತಾ ಇದ್ದ ಅವನು ಏಳುವರೆಗೆ ಬರ್ತಾ ಇದ್ದ ಒಂದು ಹಾಂ ಎಂಟು ಗಂಟೆಗೆ ಊಟ ಮಾಡಿದ ತಕ್ಷಣ ರಾತ್ರಿ ಒಂದು ಫುಲ್ ಎಡಿಟೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಎಡಿಟೆ ಅವನಿಗೆ ಫೋನಲ್ಲಿ ಮತ್ತೆ ಹಾಂ ಎಡಿಟಿಂಗು ಬೆಳಗ್ಗೆ ಎಂಟು ಗಂಟೆಗೆ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ನಾನು ಎಂಟು ಗಂಟೆಗೆ ನಾನು ವಾಯ್ಸ್ ರೆಕಾರ್ಡ್ ಯಾವಾಗ ಮಾಡ್ತೀನಿ ಗೊತ್ತಾ ಹತ್ತುವರಲ್ಲಿ ಮಾಡ್ತಾ ಇದ್ದೆ ಹ್ಞೂ ಹತ್ತುವರಲ್ಲಿ ಮಾತಾಡಿದೆ ಆವಾಗ ತುಂಬ ಜನ ಏನಮ್ಮ ನಿದ್ದೆ ಮಾಡೋ ಥರ ಮಾತಾಡ್ತಾ ಇದ್ದೆ ಹಂಗೆ ಹಿಂಗೆ ಅಂತ ಹೇಳೋರು ಹಾಂ ಕಮೆಂಟಲ್ಲಿ ಏನು ಚೆನ್ನಾಗಿ ಒಂಥರ ನಿದ್ದೆ ಮಾಡೋ ಥರ ಮಾತಾಡ್ತಾಯಿದ್ದೆ ಹಂಗೆ ಹಿಂಗೆ ಅನ್ನೋರು ಆಮೇಲೆ ಬೆಳಗಿನ ಜಾವ ರೆಕಾರ್ಡ್ ಮಾಡೋದು ಕಲಿತ್ಕೊಂಡೆ ನಾನು ಬೆಳಗ್ಗೆ ಮಾಮೂಲಿ ಇವರೆಲ್ಲ ಮಲಗಿರ್ತಾರೆ ಅವಾಗ ಯಾವುದೂ ಶಬ್ದ ಇರಲ್ಲ ಆವಾಗ ಮಾತಾಡ್ತಾ ಇದ್ದೆ ನಾನು ಹಾಂ ಅವನು ತುಂಬ ಕಷ್ಟ ಅವನು ಕೆಲ್ಸಕ್ಕೆ ಹೋಗೋವರೆಗೂ ಕಂಪ್ನಿಯಲ್ಲಿ ಹೋಗಿ ಎಡಿಟ್ ಮಾಡಿಬಿಟ್ಟಿದ್ದಾನೆ ಅವನು ಒಂಬತ್ತು ಒಂಬತ್ತುವರೆಗೆ ಕಂಪ್ನಿ ಕೆಲಸ ಇದ್ದನು ಹತ್ತುವರೆಗೆ ಇದ್ದ ಹೋಗ್ತಾ ದಾರಿಯಲ್ಲೇ ಮಾಡ್ಕೊಂಡೇ ಹೋಗೋದು ಆಟೋದಲ್ಲಿ ಹೋದಾಗ ಆಟೋದಲ್ಲೂ ಮಾಡೋದು ಎಲ್ಲ ರಸ್ಸಿಗೂ ಅಲ್ಲಿ ಮಾಡೋದು ಅವನು ಆ ಥರ ಎಲ್ಲ ಕಷ್ಟ ಬಿದ್ದಿದ್ದಾನೆ ನಮ್ಮ ತಮ್ಮ ಆಮೇಲೆ ಹಿಂಗೆ ಕೆಲಸ ಮಾಡಿದ್ರು ಒಂದೆರಡು ವರ್ಷ ನನಗೆ ಒಂದೂವರೆ ವರ್ಷ ಆದ್ರೂ ಯೂಟ್ಯೂಬಿಂದ ಏನೂ ಬಂದಿಲ್ಲ ಅದೇ ನಾನು ಆಟ ಮಾತ್ರ ಬಿಟ್ಟಿಲ್ಲ ಹೆಂಗಾದರೂ ಮಾಡಿ ವೀಡಿಯೋಗಳು ಅವ್ರು ಕೇಳಿದ್ದು ಬಿಡ್ಬೇಕು ನಾನು ಕಮೆಂಟಲ್ಲಿ ಅವಾಗ ಒಳ್ಳೆ ರೆಸಿಪಿ ಕೇಳ್ತಾಯಿದ್ರು ಪ್ರ ನ ನಾನು ನನಗೇನು ಐಡಿಯಾ ಇತ್ತು ಅವಾಗ ನೆನ್ಪಿಟ್ಟು ನನಗೆ ಅಷ್ಟೊಂದು ನೆನಪಿನ ಶಕ್ತಿ ಇಲ್ಲ ಬುಕ್ಕಲ್ಲಿ ಬರ್ಕೊಬಿಡೋದು ಅವ್ರು ಏನು ಕೇಳ್ತಾರೋ ಅದೆಲ್ಲ ಬರ್ಕೊಂಬಿಡೋದು ನಾನು ಲಿಸ್ಟ್ ಹಾಕ್ಕೊಳ್ಳೋದು ಮಟನ್ ರೆಸಿಪಿ ಚಿಕನ್ದು ಎಗ್ದು ಸ್ನ್ಯಾಕ್ಸ್ ಅಂತ ಬುಕ್ಕಲ್ಲೇ ಒಂದು ಹಾಂ ಅವ್ರು ಏನು ಕೇಳ್ತಾರೋ ಅದು ಬರ್ಕೊಳ್ಳೋದು ಮಾಡಿರೋದನ್ನ ರೈಟ್ ಮಾರ್ಕ್ ಹಾಕ್ಕೊಳ್ಳೋದು ಆಮೇಲೆ ನನಗೆ ಸ್ವಲ್ಪ ಏನಂದ್ರೆ ಫಸ್ಟ್ ಟ್ರೈ ಮಾಡಬೇಕು ಆಮೇಲೆ ಚೆನ್ನಾಗಿ ಬಂದ ಮೇಲೆ ಮಾಡಬೇಕು ಆ ಥರ ನನಗೆ ಮೈಂಡು ಹಾ ಆ ಥರ ಹಾ ಹಾ ಡೈರೆ ಮಾಡಲ್ಲ ಯಾವುದೋ ದೊಡ್ಡ ದೊಡ್ಡ ರೆಸಿಪಿ ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದೊಂದ್ಸ ಸಿಂಪಲ್ ಸ್ನ್ಯಾಕ್ಸ್ ಐಟಮು ಅದೆಲ್ಲ ಆಗಿ ಮಾಡ್ಬಿಡ್ತೀನಿ ಕೆಲವೊಂದು ಐಟಮ್ಗಳು ನನಗೆ ಹೆಸರೇಕ್ ಗೊತ್ತಿರಲ್ಲ ಅಂಥ ಐಟಮ್ ಎಲ್ಲ ಹೇಳ್ತಾರೆ ಅಂತವಲ್ಲ ಇನ್ನೂ ನಾನು ಮಾಡಿಲ್ಲ ಹಂಗೆ ಬಿಟ್ಟಿದ್ದೀನಿ ಅಂಥವಲ್ಲ ಹೆಸರು ಬರ್ದು ಇಟ್ಕೊಂಡಿದ್ದೀನಿ ಆದರೆ ಮಾಡಿಲ್ಲ ಹಾಂ ನಮ್ಮ ಮನೇಲಿ ಟ್ರೈ ಮಾಡಬೇಕು ಮತ್ತೆ ಇವಾಗ ನೋಡೋರು ಅದೆಲ್ಲ ತಗೊಂಡು ಅವ್ರಿಗೂ ವೇಸ್ಟ್ ಆಗಬಾರ್ದು ಇವಾಗ ನನ್ನೇನೋ ದುಡ್ಡೈತೆ ಐತೆ ನಾನು ತೊಗೊಂಡು ಮಾಡ್ತೀನಿ ವೀಡಿಯೋ ನೋಡ್ತಾರೆ ಅಂದ್ಬಿಟ್ಟು ಇವಾಗ ನೀವು ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರ್ತೀರ ನೀವು ಮಾ ತಿನ್ಬೇಕಂತ ಆಸೆ ಇರುತ್ತೆ ಇಷ್ಟೊಂದು ಖರ್ಚು ಮಾಡಿ ಏನಕ್ಕೆ ತಿನ್ಬೇಕು ಅನ್ನೋ ಮೈಂಡ್ ಕೂಡ ಇರುತ್ತೆ ಆವಾಗ ಅದಕ್ಕೆ ನಮ್ಮ ಕರೆಕ್ಟಾಗಿ ನಾವು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರ್ಕೊಟ್ರೆ ಅವ್ರಿಗೂ ಆವಾಗ ಐಡಿಯಾ ಬರುತ್ತೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತಲ್ವ ಅಂತ ನಾನು ಮಾಡ್ಕೊಳ್ಳೋದು ಇವಾಗ ಬಿರಿಯಾನಿ ಅಂದರೆ ಒಂದು ಸಿಂಪಲ್ ಐಟಮ್ ಅಂತ ಅನ್ನೋಕ್ಕಾಗಲ್ಲ ಇಷ್ಟಿಷ್ಟು ಐಟಮ್ಗಳು ಇಷ್ಟಿಷ್ಟು ಹಾಕ್ಬೇಕಂತ ಇರುತ್ತೆ ಅದೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೊಟ್ರೆ ಆವಾಗ ನೋಡ್ತಾರಲ್ವಾ ಆ ಥರ ನನ್ನ ಮೈಂಡ್ಸೆಟ್ಟು ಇವಾಗ ಒಂದು ಐಟಮ್ ಇರುತ್ತೆ ನನ್ನ ಹತ್ರ ಅವ್ರ ಹತ್ರ ಇರೋಲ್ಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇರೆ ಥರನೂ ಆಪ್ಷನ್ ಕೊಡ್ತೀನಿ ನಾನು ಟಿಪ್ಸ್ ಕೊಡ್ತೀನಿ ಹಾಂ ಟಿಪ್ಸು ಕೊಡ್ತೀನಿ ನಾನು ಇಲ್ಲಾಂದರೆ ಇಲ್ಲಾಂದ್ಲೂ ಡೈರೆಕ್ಟಾಗೆ ಇದು ವೀಡಿಯೋ ರೆಕಾರ್ಡ್ ಮಾಡುವಾಗೇ ಹೇಳ್ಬಿಡ್ತೀನಿ ನಾನು ಅದರಲ್ಲೇ ಟಿಪ್ಸು ಕೊಡ್ತೀನಿ ಇದಿಷ್ಟ ಆಗೋಲ್ಲ ಕೆಲವ್ರಿಗೂ ಮೊಸರು ಇಷ್ಟ ಆಗೋಲ್ಲ ಮೊಸರು ಇಷ್ಟ ಆಗಿಲ್ಲ ಸ್ಕಿಪ್ ಮಾಡ್ಕೊಂಡು ನೀವು ಇದು ಹಾಕೊಳ್ಳಿ ಅಂತ ಹೇಳ್ಬಿಡ್ತೀನಿ ನಾನು ಆ ಥರ ಟಿಪ್ಸ್ ಕೊಡ್ತೀನಿ ನಾನು ವಿಡಿಯೋ ರೆಕ ಅಡಿಗೆ ಮಾಡೋದ್ರ ಬಗ್ಗೆ ಜೊತೆಗೆ ಟಿಪ್ಸ್ ನಂದು ಹ್ಞೂ ತುಂಬಾ ಜನ ತುಂಬಾ ಜಾಸ್ತಿ ಮಾತಾಡ್ತೀಯ ಅಂತಾರೆ ಅದೇ ಅದ್ರಲ್ಲಿ ಟಿಪ್ಸ್ ಕೊಟ್ಟಿರ್ತೀನಿ ಅಂತ ಅವ್ರು ಗೊತ್ತಿರೋಲ್ಲ ಬೇ ನೋಡೋ ಬೇರೆಯವ್ರಿಗೆ ಅದು ಯೂಸ್ ಆಗುತ್ತಲ್ವ ಅದನ್ನ ಮಾತ್ರ ನಾನು ಬಿಟ್ಟಿಲ್ಲ ಇವಾಗ ಇವಾಗ ಸ್ವಲ್ಪ ಲೈಟಾಗಿ ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ತುಂಬಾ ಜನ ನೀನು ಫಾಸ್ಟ್ ಆಗಿ ಅಂತಾರೆ ಅದೇನೋ ನನಗೆ ಹಂಗೆ ಅನ್ಸೋದಿಲ್ಲ ನಾನು ಮಾತಾಡಿ ಇವಾಗ ನೀವೇ ವೀಡಿಯೋ ಮಾಡ್ತಾ ನಾನು ನಾನೆಲ್ಲರೂ ಸ್ಟಾಪ್ ಮಾಡಿದ್ದೀನಿ ನಾನು ಮಾತಾಡ್ತಾನೆ ಇದ್ದೀನಿ ಹಂಗೆ ಕಂಟಿನ್ಯೂ ಆಗಿ ಮಾತಾಡ್ತಾನೆ ಇರ್ತೀನಿ ಹಂಗೆ ಅದೇ ಥರ ನಂದು ಕಮೆಂಟ್ ನನ್ಗೆ ಜಾಸ್ತಿ ಬ್ಯಾಡ್ ಕಮೆಂಟ್ ಏನು ಬಂದಿಲ್ಲ ಸರ್ ಎಲ್ಲೋ ಒಂದೊಂದು ಬರುತ್ತೆ ತಪ್ಪು ಅದೇ ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊತಾ ಇರಲಿಲ್ಲ ಇವಾಗ ಮನೇಲಿ ಮಾಡೋ ಅಡುಗೆನೇ ಮನೇಲಿರೋರೆ ಇಷ್ಟಪಡಲ್ಲ ಇನ್ನು ಹೊರಗಡೆ ಮೊಬೈಲಲ್ಲಿ ನೋಡೋರು ಏನು ಇಷ್ಟಪಡ್ತಾರೆ ಅವ್ರು ಟ್ರೈ ಮಾಡಿದ್ರೆ ತಾನೆ ಅವ್ರಿಗೂ ಗೊತ್ತಾಗೋದು ಅವ್ರು ಟ್ರೈ ಮಾಡಿ ಚೆನ್ನಾಗಿಲ್ಲ ಅಂದರೆ ಏನು ಒಪ್ಕೋಬೋದು ನೋಡಿದ ತಕ್ಷಣ ಚೆನ್ನಾಗಿಲ್ಲ ತೂ ಡಬ್ಬ ಥರ ಇದೆ ಹಂಗೆ ಹಿಂಗೆ ಅಂದರೆ ಅವ್ರಿಗೆ ಅದೇ ನಾವು ತಲೆ ಕೆಡಿಸ್ಕೊಂಡ್ರೆ ಸೊ ಬಿಡಿ ಇನ್ನೊಂದ್ಸರಿ ಇನ್ನೊಂದು ಥರ ಮಾಡೋಣ ಅಂತ ಹೇಳ್ತೀನಿ ನಾನು ಅವ್ರಿಗೆ ಹೇಳ್ತೀನಿ ಇವಾಗ ಈ ಥರ ಚೆನ್ನಾಗಿಲ್ವಾ ಸರ್ ನೆಕ್ಸ್ಟ್ ಟೈಮ್ ಇದೇ ಥರ ನಾನು ಖಂಡಿತವಾಗಿ ತೋರಿಸ್ತೀನಿ ಅಂತ ಹಾಕ್ಬಿಡ್ತೀನಿ ಕಮೆಂಟಲ್ಲಿ ಹಾಂ ಅವ್ರು ಕೇಳ್ತಾರೆ ಓಕೆ ಸರ್ ಖಂಡಿತವಾಗಿ ತೋರಿಸ್ತೀನಿ ಅಂತ ಹಾಕ್ಬಿಡ್ತೀನಿ ನಾನು ಅವ್ರಿಗೆ ಲೈಕು ಕೊಡ್ತೀನಿ ನಾನು ಆ ಸಿಂಬಲ್ಲೂ ಕೊಡ್ತೀನಿ ಅನ್ಲೈಕ್ ಮಾಡೋರ್ಗು ಎಲ್ಲ ಮೆಸೇಜ್ ಮಾಡ್ತೀನಿ ನಾನು ಪ್ರತಿಯೊಂದಕ್ಕೂ ಮೆಸೇಜ್ ಮಾಡ್ತೀನಿ ಸರ್ ನಾನು ಇವಾಗ ನಾನು ಎಲ್ಲದೂ ಊರಿಗೆ ಹೋದರೆ ಒಂದು ದಿವಸ ಎರಡು ದಿವಸ ಆದರೆ ಆ ಕಡೆ ನೆಟ್ವರ್ಕ್ ಸಿಗೋಲ್ಲ ಅದೆಲ್ಲ ಲಿಸ್ಟ್ ತೊಗೊಬಂದು ಹಂಗೆ ಫುಲ್ ಕುತ್ಕೊಂಡು ಅದೆಲ್ಲ ಮುಗಿಸ್ಬಿಡ್ತೀನಿ ಎಷ್ಟಿರುತ್ತೋ ಅಷ್ಟು ಕಮೆಂಟ್ ಮುಗಿಸ್ಬಿಡ್ತೀನಿ ಇವಾಗ ಬೆಳಗ್ಗೆಯಿಂದ ಬೆಳಗಿಂದ ಫೋನ್ ಮುಟ್ಟಿಲ್ಲ ನಾನು ಇವಾಗ ಸಾಯಂಕಾಲ ಗಂಟೆ ಎಷ್ಟು ಬಂದಿರುತ್ತೋ ಅಷ್ಟು ಕುತ್ಕೊಂಡು ಒಂದು ಟೈಮ್ ಎಲ್ಲರಿಗೂ ಮಾಡ್ಬಿಡ್ತೀನಿ ಮತ್ತೆ ಬೆಳಗ್ಗೆ ರಾತ್ರಿ ಸಾಯಂಕಾಲದಿಂದ ರಾತ್ರಿಗೆ ಬಂದಿರುತ್ತಲ್ಲ ಅದೆಲ್ಲ ಬೆಳಗ್ಗೆ ಕುತ್ಕೊಂಡು ಮಾಡ್ಬಿಡ್ತೀನಿ ನಾನು ಪ್ರತಿಯೊಂದು ಎಲ್ಲದಕ್ಕೂ ನಾನು ಅವಾಗಿಂದ ಸ್ಟಾರ್ಟಿಂಗಿಂದ ಕಮೆಂಟ್ ಮಾಡಿದ್ದೀನಿ ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ವ ನಮ್ಮ ತಂಗಿ ಮಾಡ್ತಾಯಿತ್ತು ಕಮೆಂಟು ಮಿಸ್ ಇದ್ದೀರ ನಾನು ಹೇಳ್ಬಿಟ್ಟು ಹೋಗ್ತಿದ್ದೆ ಯಾವುದೇ ಕಮೆಂಟ್ ಬಂದ್ ರಿಪ್ಲೈ ಮಾಡಬೇಕು ಏನಾದರೂ ರೆಸಿಪಿ ಕೇಳಿದ್ರೆ ಬರ್ಕೋಬೇಕು ಅಂತ ಆಮೇಲೆ ನಮ್ಮಮ್ಮನೂ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ತಂಗಿನೂ ಹೆಲ್ಪ್ ಮಾಡಿದ್ದಾರೆ ಅವಳು ಕಮೆಂಟ್ ಮಾಡೋದು ಮತ್ತು ಟಿ ವಿನಲ್ಲಿ ಅಡುಗೆ ಬರೋದು ಅದೆಲ್ಲ ಬರೆದಿಟ್ಕೊಳ್ಳೋದು ಅವಳು ನಾನು ಟಿ ವಿ ನೋಡೋಕೆ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವ ಅವಳು ಮ ಟಿ ವಿನಲ್ಲಿ ಬರೋದನ್ನ ಅಡುಗೆ ಬರೆದಿಟ್ಕೊಂಡವಳು ಬರೆದಿಟ್ಕೊಂಡು ನನಗೆ ಮಾಡಿ ತೋರಿಸಿರೋಳು ಆವಾಗ ಅದನ್ನು ನಾನು ವೀಡಿಯೋಗೆ ಮಾಡ್ತಾಯಿದ್ದೆ ನಮಗೆ ಆಗಿ ತಿನ್ನೋಕೆ ಸಿಗ್ತಾಯಿತ್ತು ಈ ಕಡೆ ವೀಡಿಯೋಗೂ ನಮಗೆ ಒಂದು ವೀಡಿಯೋ ಸಿಗ್ತಾಯಿತ್ತು ಆ ಇದೆ ನಮ್ಮಮ್ಮ ಎಲ್ಲ ಥರ ತಗೊಬಂದು ಕೊಡೋದು ತರಕಾರಿಗಳು ಇದಿದಾಕು ಹಿಂಗೆ ಹಾಕು ಅಂತ ಹೇಳ್ಕೊಡೋರು ಇಲ್ಲ ನನಗಿದ್ದೇ ಬೇಕಂತ ನಾನು ಹಟ ಮಾಡ್ತಾ ಇದ್ದೆ ಇಲ್ಲ ಈ ಥರನೇ ನೀನು ಮಾಡಬೇಕಂತ ಹೇಳ್ಕೊಡೋರು ನಮ್ಮಮ್ಮ ಯಾವ್ದಿದೆ ಅದನ್ನೇ ಮಾಡಬೇಕು ಇಲ್ದಿರೋದನ್ನ ಹಾಕಕ್ಕೆ ಹೋದ್ರೆ ಅವ್ರಿಗೆ ಹೆಂಗೆ ಸಿಗುತ್ತೆ ಅಂತ ಬೈಯೋರು ನನ್ನೇ ಅಂದರೆ ನಾನು ಅಡಿಗೆ ನಮ್ಮ ಅಜ್ಜಿ ಹತ್ರನೂ ಕಲ್ತಿದ್ದೀನಿ ನಮ್ಮ ಅತ್ತೆ ಹತ್ರನೂ ಕಲ್ತಿದ್ದೀನಿ ನಮ್ಮಮ್ಮನೂ ಹೇಳ್ಕೊಟ್ಟಿದ್ದಾರೆ ನಾನು ಹೊರ್ಗಡೆಯಿಂದ ಎಲ್ಲ ತಿಳ್ಕೊಂಡಿದ್ದೀನಿ ಅಡುಗೆಗಳು ಇವಾಗಂತೂ ಯೂಟ್ಯೂಬಲ್ಲಿ ಎಷ್ಟು ಅಡುಗೆಗಳು ಬರುತ್ತೆ ಅಂದರೆ ನಮ್ಗೆ ಗೊತ್ತಿಲ್ಲದಿರೋಂಥ ರೆಸಿಪಿಗಳೇ ಜಾಸ್ತಿ ಬರುತ್ತೆ ಇವಾಗಂತೂ ತುಂಬ ಜನ ಎಲ್ಲ ಹೊಸ ಹೊಸ ಥರನೇ ಕೇಳ್ತಾರೆ ಇವಾಗ ಒಬ್ಬರು ಫುಲ್ಲು ಸ್ನ್ಯಾಕ್ಸೇ ಕೇಳ್ತಾರೆ ಏನು ಮೇಡಮ್ ನೀವು ಬೇರೆ ಸ್ನ್ಯಾಕ್ಸ್ ಹಾಕ್ತೀರಾ ಸಾಂಬಾರು ಐಟಮ್ ತೋರಿಸಿ ಅಂತಾರೆ ಇವಾಗ ಏನಾದರೂ ನಾನು ಕಂಟಿನ್ಯೂಸ್ ಸಾಂಬಾರು ಹಾಕಿದ್ರೆ ಬೇರೆ ಸಾಂಬಾರು ತೋರಿಸ್ತೀರಲ್ಲ ರೈಸ್ ಐಟಮ್ ಹಾಕಿ ಅಂತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಎಲ್ಲ ಮಿಕ್ಸು ವೆಜ್ಜು ನಾನ್ ವೆಜ್ಜು ಈ ಕಡೆ ತಮಿಳ್ನಾಡು ರೆಸಿಪಿ ಆಂಧ್ರ ರೆಸಿಪಿ ಆಮೇಲೆ ನಾರ್ತ್ ನಾರ್ತ್ ರೆಸಿಪಿ ಎಲ್ಲ ಥರ ಮಾಡ್ತೀನಿ ನಾನು ಈ ಕಡೆ ಬೇಕ್ರಿದು ಮಾಡ್ತೀನಿ ಬೇಕ್ರಿಯಲ್ಲಿ ಏನಾದರೂ ನನ್ಗೆ ಗೊತ್ತಾಗಬೇಕಂದ್ರೆ ಬೇಕ್ರಿಯಲ್ಲಿ ಹೋಗಿ ಕೇಳೋದು ಏನೇನು ಹಾಕ್ಬೇಕು ಹೆಂಗೆ ಮಾಡಬೇಕು ಅಂತ ಅವ್ರು ಹೇಳೋರು ಆದರೆ ನಾನು ಬಂದು ಮನೇಲಿರೋಂಥ ಐಟಮಲ್ಲಿ ಮಾಡ್ಕೊಳ್ಳೋದು ಮರೀಲಾರ್ದು ನನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಾಗ ತುಂಬಾ ದುಃಖ ಆಗೋಯ್ತು ಎಷ್ಟು ಅಂದರೆ ಹದಿನೆಂಟು ಸಾವಿರ ಬಂದಿತ್ತು ಆವಾಗ ಫಸ್ಟ್ ನಾನು ದುಡಿಯೋದಕ್ಕಿಂತ ಮೂರು ಸಾವಿರ ಎಕ್ಸ್ಟ್ರಾ ಬಂತಲ್ಲ ಅಂತ ನನಗೆ ಅವಾಗ ಹ್ಞೂ ಒಂದು ಮೇಲೆ ಇವಾಗ ನಮಗೆ ಆ ನಮ್ಮ ತೃಪ್ತಿಗೆ ನಾವು ಖರ್ಚು ಮಾಡೋದಕ್ಕಿಂತ ಡಬಲ್ ಆಗೇ ಬರ್ತಾ ಇದೆ ಇದೊಂದು ಖುಷಿ ಇದೆ ಯೂಟ್ಯೂಬಿಂದ ತುಂಬಾ ಉಪಯೋಗವೂ ಇದೆ ಉಪಯೋಗ ಇಳದಿರೋದು ಇದೆ ಸೊ ಎರಡೂ ನಾವು ನೋಡದೆ ಎರಡೂ ಕಲ್ತ್ಕೋಬೋದು ಹ್ಞೂ ಅಷ್ಟೇ ಯೂಟ್ಯೂಬಿಂದ ತುಂಬಾ ಅನುಕೂಲ ಇದೆ ಮತ್ತೆ ಹೊಸ್ದಾಗಿ ಕೇಳ್ತಾರಲ್ಲ ಅವ್ರಿಗೆ ಹೊಸ ಹೊಸ ಥರ ತೋರಿಸಿದ್ರೆ ಆವಾಗ ನಮ್ಮ ಕಡೆ ಆಗ್ತಾರೆ ಜನ ಮತ್ತು ಅವ್ರು ಹೆಂಗೆ ಯಾವ ಥರ ಕಮೆಂಟ್ ಮಾಡ್ತಾರೋ ಆ ಥರ ರಿಪ್ಲೈ ಮಾಡಿದ್ರೆ ಅವರು ನಮ್ಮವ್ರು ಹಾಕ್ತಾರೆ ಇವಾಗ ನೀವು ಬೇ ಬೇರೆ ಥರ ಕಮೆಂಟ್ ಹಾಕಿರ್ತೀರ ಚೆನ್ನಾಗಿಲ್ಲಮ್ಮ ಹಂಗೆ ಅಂತ ನಾನು ನಿಮ್ಮನ್ನೇ ನಮ್ಮ ಕಡೆ ಮಾಡಿಕೊಂಡ್ರೆ ಸಮಾಧಾನವಾಗಿ ಮಾತಾಡಿ ಕಮೆಂಟಲ್ಲಿ ಒಳ್ಳೆ ಕಮೆಂಟ್ ಹಾಕಿದ್ರೆ ಆವಾಗ ನೀವು ನಮ್ಮವ್ರು ಹಾಕ್ತೀರಲ್ಲ ಹಂಗೆ ಆ ಥರ ನನ್ನ ಮೈಂಡ್ಸೆಟ್ಟು ಆಮೇಲೆ ನಾನು ಅಡುಗೆ ಮಾಡಿದ್ರೆ ನಮ್ಮ ಮನೇಲಿ ನಿಜವಾಗ್ಲೂ ಹೇಳ್ತಾರೆ ಇಷ್ಟು ದಪ್ಪ ಇದ್ದಾಳೆ ಅಂತ ನಾವು ಮಾಡೋದು ಸ್ವಲ್ಪನೇ ಅದು ಸ್ವಲ್ಪ ತಿನ್ನ ನೀನು ಉಳಿದ ಅವ್ರಿಗೆ ಇವ್ರಿಗೆ ಕೊಡೋದು ನಾವು ತಿಂತೀರಿ ಇವಾಗ ಏನೋ ಒಂದು ಮಾಡ್ತೀರಿ ಅನ್ಕೊಳ್ಳಿ ಒಂದೋ ಎರಡೋ ಪೀಸ್ ತಿಂತೀರಿ ಇನ್ನು ಉಳ್ದಿರೋದು ನಾವು ತಿನ್ನಲ್ಲ ಮಾಡಿದ್ರೇನು ಯಾಕಂದ್ರೆ ನಮ್ಮದು ಇವಾಗ ಇವಾಗ ನಾವು ಅಡುಗೆ ಮಾಡಿದ್ರೇನು ಮನೇಲಿ ನಾನು ಒಂದೇ ದಿವಸ ಇಲ್ಲ ಯಾಕಂದರೆ ಡೈಲಿ ಮಾಡೋಂಗ ಡೈಲಿ ವೇಸ್ಟ್ ಆಗೋಲ್ಲ ಇವಾಗ ನಾನು ಮೊನ್ನೆ ಮಾಡಿರೋದು ಅಡುಗೆ ಇವಾಗ ಸೋಮವಾರ ಮಾಡಿದ್ದೀನಿ ಅನ್ಕೊಳ್ಳಿ ಮಂಗಳವಾರ ಬುಧವಾರ ರೆಸ್ಟು ನನಗೆ ಗುರುವಾರ ಮಾಡ್ತೀನಿ ನಾನು ಅಡುಗೆ ಗುರುವಾರ ಒಂದು ಮೂರು ಅಡುಗೆ ಮಾಡಿದ್ರಂದ್ರೆ ಶುಕ್ರವಾರ ಶನಿವಾರ ರೆಸ್ಟು ಭಾನುವಾರ ಏನಾದರೂ ಫಂಕ್ಷನ್ ಇದೆ ಅಲ್ಲಿಲ್ಲೂ ಹೋಗ್ಬಿಡ್ತೀನಿ ಮತ್ತೆ ಸೋಮವಾರ ಕಂಟೀನಿ ನಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡಿ ವೀಡಿಯೋಗಳು ಮಾಡ್ಕೊಂಡ್ಬಿಡ್ತೀನಿ ನಾನು ಅಂದ್ರೆ ನಾನು ಒಂದೇ ದಿವಸ ಮಾಡಿದೆ ಒಂದೇ ಥರ ಮಾಡಲ್ಲ ಇವಾಗ ಒಂದು ರೈಸ್ ಐಟಮ ಒಂದು ಪಲ್ಯ ಐಟಮ್ ಒಂದು ಸ್ನಾಕ್ಸ್ ಐಟಮು ಅಥವಾ ಸಾಂಬಾರು ಏನೋ ಕೆಲವೊಂದು ದಿವಸ ನಾಲ್ಕು ಒಂದು ದಿವಸ ಐದು ಒಂದು ದಿವಸ ಮೂರು ಆ ಥರ ಮಾಡಿದ್ದೀನಿ ಹ್ಞೂ ಮಾಡ್ತೀನಿ ಇವಾಗೂ ಜಗಳ ಮಾಡಿ ನಮ್ಮ ತಮ್ಮನ್ನ ಜಗಳ ಮಾಡಿ ಕರೆಯೋದು ಅವನು ಎಲ್ಲ ಒಂದೇ ದಿವಸ ಮಾಡ್ತೀನಿ ಮತ್ತೆ ಬೇರೆ ಟೈಮಲ್ಲಿ ಬಾಂದ್ರೆ ಬರೋಲ್ಲ ಅಂತೀಯ ಎಡಿಟ್ ಎಡಿಟ್ ಅಂತ ಕುತ್ಕೊಂತೀಯ ಅದಕ್ಕೆ ಇವತ್ತು ಬಾ ಮಾಡು ಅಂತ ಹೇಳ್ಸೋದು ನಾವು ಆ ತರ ಇದೆ ಬಿಟ್ಟು ಒಂದ್ ಮಾಡ್ತಾ ಇದ್ದೀರಿ ಯಾಕಂದ್ರೆ ಸ್ವಲ್ಪ ಇವಾಗ ಹೊಸ ಕ್ಯಾಮ್ರಾ ತಗೊಂಡ್ರಿ ಕ್ಲಿಯರ್ ಆಗಿ ಬಿಡ ನಾ ಇಷ್ಟ ಆಗುತ್ತೆ ಎಲ್ಲ ತುಂಬಾ ಜನ ಇವಾಗ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತಿದ್ದೆ ಕ್ಲಾರಿಟಿ ವಾಯ್ಸ್ ಎಲ್ಲ ಚೆನ್ನಾಗಿದೆ ಅಂತಾರೆ ಮತ್ತೆ ತುಂಬಾ ಜನ ನನಗೆ ಕಮೆಂಟ್ ಮಾಡೋದು ನಿಮ್ಮನ್ನ ನೋಡಿ ನಾವು ಹೊಸ ಚಾನೆಲ್ ಮಾಡಿದ್ರಿ ಅಂತಾರೆ ನನಗೆ ಅದಂತೂ ತುಂಬಾ ಖುಷಿ ಆಗುತ್ತೆ ನಾನು ಯಾವುದೋ ಟೈಲರ್ ಕ ಕೆಲಸ ಮಾಡ್ಕೊಂಡಿದ್ದವಳು ಯೂಟ್ಯೂಬಲ್ಲಿ ಹೆಸರು ಮಾಡಿದ್ದೀನಿ ಆದರೂ ನನಗೆ ನಾನು ಅನ್ನೋದು ಏನೂ ಇಲ್ಲ ಇವಾಗ ಏನೋ ಅಡುಗೆ ಅಷ್ಟೇ ಅಡುಗೆ ಮನೆಯಲ್ಲಿ ಮಾಡೋದು ತಿನ್ನೋದು ಕೆಲಸ ಮಾಡೋದು ಅಷ್ಟೇ ಟಿ ವಿ ನೋಡೋದು ಟಿ ವಿ ನೋಡೋ ಹುಚ್ಚು ಜಾಸ್ತಿ ಪಿಕ್ಚರ್ ನೋಡ್ತಾ ಇರ್ತೀನಿ ಜಾಸ್ತಿ ಫಿಲಿಮ್ ನೋಡೋದು ಅದಕ್ಕಿಂತ ಜಾಸ್ತಿ ನೋಡೋದಂದ್ರೆ ಬೇರೆ ಕಾರ್ಟೂನ್ಸು ಕಾರ್ಟೂನ್ಸೇ ಗೊಂಬೆ ಚಾನಲ್ಗಳೇ ಜಾಸ್ತಿ ನೋಡೋದು ಇವಾಗ ನಾನು ನಿಮ್ಮ ಚಾನಲ್ ನೀವು ಪರಿಚಯ ಆದಾಗಿಂದ ಅಡುಗೆ ಮಾಡುವಾಗ ನಿಮ್ದು ಹಾಕೊಂಡು ನೋಡ್ತಾ ಇರ್ತೀನಿ ಯಾಕಂದರೆ ನನಗೆ ತುಂಬ ಹಳೆ ಕಾಲದ್ದೆಲ್ಲ ಸ್ಟೋರಿ ಕೇಳಬೇಕಂದ್ರೆ ತುಂಬ ಇಷ್ಟ ಇವಾಗ ಯಾರಾದರೂ ಮನೆಗೆ ನೆಂಟರು ಬಂದರೆ ನೀವು ಅವೆಲ್ಲ ಅವಾಗೆಲ್ಲ ಏನು ಮಾಡ್ತಾ ಇದ್ರಿ ಹೋಗ್ತಾ ಹೋಗ್ತಾಯಿದ್ರಾ ಯಾವ ಬಟ್ಟೆ ಹಾಕೊತ ಇದ್ರಿ ಹೆಂಗಾಯ್ತು ನಿಮ್ಮೋದ್ರಿ ಅದೆಲ್ಲ ಸ್ಟೋರಿಗಳು ಕೇಳಕ್ಕೆ ಇಷ್ಟ ನನಗೆ ಅದೇ ರೀತಿ ಇವಾಗ ನಿಮ್ಮ ಚಾನಲ್ ಕಲಾ ಮಾಧ್ಯಮ ಅಂತ ಬಂತಲ್ಲ ಅವಾಗಂತೂ ನಂಗೆ ತುಂಬ ಖುಷಿ ಆಗೋಯ್ತು ಅದರಲ್ಲಿ ಫಿಲಿಮ್ ಇಂಡಸ್ಟ್ರಿ ಅಂದರೆ ನನಗೆ ಇನ್ನೂ ಇಷ್ಟ ವಿಷ್ಣುವರ್ಧನ್ ಸರ್ ಅಂದರೆ ನಾನು ಫುಲ್ ಫ್ಯಾನು ಆಮೇಲೆ ರಾಜ್ಕುಮಾರ್ ರಜನಿಕಾಂತ್ ಈ ಬೆಂಗಳೂರಲ್ಲಿ ಹುಟ್ಟು ನೀನು ಹಿಂಗಿದ್ರೇನು ಹಳೆ ಕಾಲದವ್ರ್ದೇ ನೋಡ್ತೀಯ ಅಂತಾರೆ ಆದ್ರೆ ನನಗೆ ಅವ್ರದ್ದೇ ಇಷ್ಟ ತುಂಬ ಹಳೇದಂದ್ರೆ ತುಂಬಾ ಇಷ್ಟ ನನಗೆ ಯಾಕಂದ್ರೆ ಹಳೇದು ಬಿಟ್ಟು ಬಿಟ್ಕೊಡ್ಬಾರ್ದು ನಮ್ಮ ಸಂಸ್ಕೃತಿ ಏನಿದೆ ಅದನ್ನ ಹಂಗೆ ಬರಬೇಕು ಏನೇ ಎಷ್ಟೇ ದುಡ್ಡು ಬಂದ್ರೆ ಎಷ್ಟೇ ನಾವು ಒಡೆ ಹಾಕೊಂಡು ಎಷ್ಟೇ ಬಟ್ಟೆ ಹಾಕೊಂಡ್ರೇನೋ ಜನ ನೋಡೋದು ಹೆಂಗೆ ನಾವು ಅವಾಗ ಹೆಂಗಿದ್ರಿ ಇವಾಗ ಹಂಗಿದ್ರೇನೆ ನಮ್ಮ ಹತ್ರ ಅವ್ರ ಬರೋದು ಹೋಗೋದು ಮಾಡೋದು ಇವಾಗ ನಾವು ದುಡ್ಡು ಬಂದೈತೆ ಅಂದ್ಬಿಟ್ಟು ನಾವು ಬದಲಾಗ್ಬಿಟ್ರೆ ಯಾರು ಜನ ಸೇರ್ದಿದ್ರೆ ಅದೇನು ಚೆನ್ನಾಗಿರುತ್ತೆ ನನಗೆ ಆತರ ನನಗೆ ಸಂಬಂಧಗಳು ಜಾಸ್ತಿ ಹಾಗೆ ಬೆಳಿಬೇಕು ಇರಬೇಕು ಆತರ ಇಷ್ಟ ನನಗೆ ಇವಾಗ ಅಷ್ಟೇ ನಾವು ಒಂದು ವಾರ ಇವಾಗ ಲಾಕ್ಡೌನ್ ಇರೋದ್ರಿಂದ ಮನೇಲಿ ಇದ್ದೀರಿ ಲಾಕ್ ಡೌನ್ ಇಲ್ಲ ಅಂದ್ರೆ ನಾವು ಅವ್ರ ಮನೆಗೆ ಹೋಗೋದು ಅವ್ರ ನಮ್ಮ ಮನೆಗೆ ಬರೋದು ಎಲ್ಲಾದ್ರು ಶಾಪಿಂಗ್ ತಿರುಗಾಡೋದು ಆ ತರನೇ ಮಾಡ್ತಾ ಇದ್ದಿದ್ದು ಅಂದ್ರೆ ನನ್ ಕೆಲಸ ಬಿಟ್ಟೆ ಸರ್ ನಾನು ತರ ಕೆಲಸ ಬಿಟ್ಟು ಅಂದ್ರೆ ಈ ಯೂಟ್ಯೂಬ್ ಅಲ್ಲೇ ಪೇಮೆಂಟ್ ಸ್ಟಾರ್ಟ್ ಆಯ್ತು ನನಗೆ ಫಸ್ಟ್ ಹ್ಮ್ ಜನ್ವರಿ ಡಿಸೆಂಬರ್ ಬಂತು ಜನವರಿ ಫಸ್ಟ್ ಗೆ ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನಾನು ನನ್ನ ಫೇವರೇಟ್ ದೇವರು ಅಂದ್ಬಿಟ್ಟು ಜನವರಿ ಫಸ್ಟ್ ಗೆ ಹೋಗ್ಬಿಟ್ರಿ ಹೋಗಿ ಎಲ್ಲಾ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದ್ರಿ ಆಮೇಲೆ ಎರಡನೇ ಪೇಮೆಂಟು ಸ್ವಲ್ಪ ಬಂತು ಅವಾಗ ಫುಲ್ಲು ನಾನು ಅಮ್ಮ ಎಲ್ಲ ಹತ್ಬಿಟ್ರಿ ಬಿಟ್ರಿ ನಾವು ಲೈಫಲ್ಲಿ ನೋಡಿರಲಿಲ್ಲ ಅಷ್ಟು ದೊಡ್ಡ ಅಮೌಂಟು ಫುಲ್ಲು ಎಲ್ಲ ಹತ್ಕೊಂಡು ಕುತ್ಕೊಂಡ್ಬಿಟ್ರಿ ನಾವು ಊಟನೂ ಮಾಡಿರಲಿಲ್ಲ ನಾವು ಹ್ಞೂ ನನ್ನ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿತ್ತು ಅವಾಗ ಹತ್ತಿದ್ನೋ ಅದೇ ರೀತಿ ಇವಾಗೂ ಬಂದಿತ್ತಲ್ಲ ಅವಾಗ ಫುಲ್ ಹತ್ಬಿಟ್ಟೆ ನಾವು ನಮ್ಮಅಮ್ಮ ಅಂತ ಫುಲ್ ಹತ್ಬಿಟ್ರು ಯಾಕಂದ್ರೆ ತುಂಬಾ ಹ್ಞೂ ತುಂಬಾ ಕಷ್ಟ ಬಿದ್ದಿದ್ರಿ ನಾವು ನಾವು ದೊಡ್ಡ ಅಮೌಂಟ್ ಯಾವಾಗೂ ನೋಡಿಲ್ಲ ನಾವು ಇದ್ದಿದ್ದೆ ಐನೂರು ಸಾವಿರ ಐದು ಸಾವಿರ ಅಷ್ಟೇ ನೋಡ್ತಾಯಿದ್ದು ಇವಾಗ ನಮ್ಮ ಜೀವನಕ್ಕೆ ನಮ್ಗೆ ಸಾ ತೃಪ್ತಿ ಆಗೋಷ್ಟು ಬರ್ತಾಯಿದೆ ನಮಗೆ ಈ ಯೂಟ್ಯೂಬಿಂದ ನಮಗೆ ತುಂಬ ಜೀವನನೇ ಚೇಂಜ್ ಆಯಿತು ಅದೇ ನಾವು ಚೇಂಜ್ ಆಗಿಲ್ಲ ಮನೆ ಚೇಂಜ್ ಆಯಿತು ಬಟ್ಟೆ ಚೇಂಜ್ ಆಯಿತು ಅದೇ ನಾವು ಮನುಷ್ಯರು ಚೇಂಜ್ ಆಗಿಲ್ಲ ಹೆಂಗೆ ಇದ್ದೀರೋ ಹಾಗೆ ನಾವು ಎಲ್ರತ್ರ ಇವಾಗ ನಮಗೂ ಲಾಸ್ ಆಗೋಲ್ಲ ಎಲ್ಲ ಬೈಯೋರು ಅವಾಗ ಸುಮ್ಮನೆ ಏನು ಕಷ್ಟೊಂದು ಐಟಮ್ ತಂದು ಮಾಡ್ತೀಯಾ ಎಷ್ಟು ಖರ್ಚು ಮಾಡ್ತೀಯ ನೀನು ಅದೆಲ್ಲ ಇಟ್ಟರೆ ಆಗಲ್ವ ಹಂಗೆ ಹಿಂಗೆ ಅಂತ ಬೈಯೋರು ತುಂಬ ಜನ ಈ ಅಡುಗೆ ಮಾಡಿ ಅಡುಗೆಯಿಂದ ಏನು ಬರುತ್ತೆ ನಾನು ಹೇಳ್ತಾಯಿದ್ದೆ ನನಗೆ ಹೆಸರು ಮಾಡ್ತಾಯಿದ್ದೆ ಹೆಸ್ರು ಬರುತ್ತೆ ನಂಗೆ ಜನ ಬೇಕು ಅಂತ ಹೇಳ್ತಾಯಿದ್ದೆ ದುಡ್ಡು ಅಂತ ಹೇಳ್ತಾನೆ ಇರಲಿಲ್ಲ ನಾನು ಏನು ಬರುತ್ತೆ ನಿನಗೆ ಅದು ಮಾಡಿದ್ರೆ ಅನ್ನೋರು ಅಯ್ಯೋ ಜನ ಸಂಪಾದನೆ ಮಾಡ್ತೀನಮ್ಮ ನಾನು ಹೆಸ್ರು ಮಾಡಬೇಕು ಅಂತ ಇದ್ದೆ ತುಂಬ ಕಂಪ್ನಿಯಲ್ಲೆಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸರ್ ನನಗೆ ಮಹಿಷಿ ಪಾತ್ರ ಮಾಡಬೇಕಂದ್ರೆ ಇಷ್ಟ ಆಯ್ತು ನನಗೆ ಮಾಡಿದ್ದೆ ಕಂಪ್ನಿಯಲ್ಲಿ ನಾನು ನಾಟಕದಲ್ಲ ಅದೇ ಏಕ ಅಭಿನಯ ಫ್ಯಾಷನ್ ಶೋಗೆ ಹೇಳಿದ್ರು ನನಗೆ ನಾನೇ ಕಿರೀಟ ಡಾಬು ಎಲ್ಲ ಮಾಡ್ಕೊಂಡು ಪೇಪರಲ್ಲಿ ಮಾಡ್ಕೊಂಡಿದ್ದೆ ಗೋಲ್ಡ್ ಕಲರ್ ಪೇಪರ್ ತಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದೆ ಅದಕ್ಕೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದೆ ಒಂದು ಅವಾರ್ಡ್ ಟ್ರೋಫಿ ಕೊಟ್ಟರು ಸ್ಟೇಜ್ ಮೇಲೆ ಆ ಥರ ಎಲ್ಲ ಮಾಡಿದೆ ಅಡಿಗೆಗಳು ಅಷ್ಟೇ ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಡುಗೆ ಖರ್ಚು ಮಾಡಿದರೆ ಒಂದು ಸಾವಿರ ರೂಪಾಯಿ ಗಿಫ್ಟ್ ಬರ್ತಾಯಿತ್ತು ನನಗೆ ಎಲ್ಲ ಮನೆಯಿಂದ ಮತ್ತು ಹೇರ್ ಸ್ಟೈಲು ಏರ್ ಸ್ಟೈಲ್ಗೆ ಯಾರನ್ನಾದರೂ ಕರ್ಕೊಳ್ಳೋ ನಿಮ್ಮ ಬಾ ನೀನು ಮಾಡ್ತೀನಿ ಕೂದಲು ಚೆನ್ನಾಗಿದೆ ಫಸ್ಟ್ ಪ್ರೈಸ್ ಬಂದರೆ ಇಬ್ರು ಹಂಚ್ಕೊಳ್ಳೋಣ ಆ ಥರ ಎಲ್ಲ ಮಾಡ್ತಾಯಿದ್ದೆ ತುಂಬ ಜನ ಎಲ್ಲ ಇಷ್ಟಪಡೋರು ನನ್ನ ಆ ಕಂಪ್ನಿಯಲ್ಲಿ ಇವಾಗ ಹದಿನೈದು ಲಕ್ಷ ದಾಟಿದೆ ಸರ್ ಹ್ಞೂ ನಾಲ್ಕು ವರ್ಷದಲ್ಲಿ ತುಂಬ ಖುಷಿಯಾಗುತ್ತೆ ತುಂಬ ಜನ ಕಮೆಂಟ್ ಮಾಡೋದು ನನಗೆ ಅದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾನು ಯಾರಿಗೆ ರಿಪ್ಲೈ ಮಾಡಿದ್ರೆ ಸುಮ್ಮನೆ ರಿಪ್ಲೈ ಮಾಡಲ್ಲ ಥ್ಯಾಂಕ್ಸು ಥ್ಯಾಂಕ್ಸ್ ಸೋ ಮಚ್ ಅಂತ ಹೇಳಿದನು ಓ ಈ ಥರ ಓದ್ಬಿಟ್ಟೆ ನಾನು ಅವ್ರಿಗೆ ರಿಪ್ಲೈ ಮಾಡೋದು ಪ್ರತಿಯೊಬ್ಬರಿಗೂ ಕಮೆಂಟ್ ಓದ್ಬಿಟ್ಟೆ ನಾನು ರಿಪ್ಲೈ ಮಾಡೋದು ಹೇಳೋದ್ನಲ್ಲ ನಾನು ಇವಾಗ ಬೆಳಗಿಂದ ಫೋನ್ ಮುಟ್ಟಿಲ್ಲ ಅಂದರೆ ಸಂಜೆ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಪ್ರತಿಯೊಬ್ಬರಿಗೂ ಕಮೆಂಟ್ ಮಾಡ್ತೀನಿ ಇನ್ನೊಂದು ನನಗೆ ಟೈಪ್ ಮಾಡೋಕೆ ಬರೋಲ್ಲ ನನಗೆ ಏನು ಮಾಡಿದನು ನಮ್ಮ ತಮ್ಮ ಮೊಬೈಲಲ್ಲಿ ಸೆಟ್ ಮಾಡಿ ಅದೇ ಥ್ಯಾಂಕ್ ಯು ಸೋ ಮಚ್ಚು ಓಕೆ ಶೋರ್ ಖಂಡಿತವಾಗಿ ತೋರಿಸ್ತೀನಿ ಅದೆಲ್ಲ ಮಾಡ್ಕೊಂಬಿಡ್ತೀನಿ ಬರ್ಕೊಬಿಡ್ತೀನಿ ಬುಕ್ಕಲ್ಲಿ ನಾನು ಟೈಪ್ ಮಾಡೋಕೆ ಗೊತ್ತಿಲ್ಲ ನನಗೆ ಆಮೇಲೆ ಏನಾದ್ರು ದೊಡ್ಡದಾಗಿ ಅವರು ಕೊಟ್ಟಿರ್ತಾರಲ್ಲ ಅದಕ್ಕೆ ಮಾತ್ರ ಅವ್ರು ಕೊಟ್ಬಿಡೋದ್ರಿಂದ ನೀನೇ ಮಾಡ್ಕೋ ಕಮೆಂಟ್ ಅಂತ ನನ್ಗೆ ಗೊತ್ತಿಲ್ಲ ಅವ್ರನ್ನ ನೋಡೋರೆಲ್ಲ ಏನು ಅಂದ್ಕೊಂಡಿರ್ತಾರೆ ಅವ್ರು ಕಮೆಂಟ್ ಮಾಡ್ತಾಳೆ ಅಂದ್ಕೊಂಡಿರ್ತಾರೆ ನಿಜಲ್ಲಿ ನನಗೆ ಇಂಗ್ಲೀಷಿಗೆ ಓದ್ತೀನಿ ಬರೆಯೋದಕ್ಕೆ ಬರೋಲ್ಲ ಟೈಪ್ ಮಾಡೋಕ್ಕೆ ಬರಲ್ಲ ಏನೇ ದುಡ್ಡೆ ದುಡ್ಡು ಇದ್ರೂ ನೆಮ್ಮದಿರ್ಬೇಕು ಸರ್ ಮನುಷ್ಯನಿಗೆ ದುಡ್ಡಿದ್ರೂ ಇರಬೇಕು ಹೇಳೋದು ಒಂದು ಮಾತಿಗೆ ಎಷ್ಟೇ ಸಂಪಾದನೆ ಮಾಡಿದನೋ ಮನುಷ್ಯ ನೆಮ್ಮದಿಯಾಗಿದ್ದೇನೆ ಸಾಯೋ ಖುಷಿಯಾಗಿ ಖುಷಿಯಾಗಿರೋಕ್ಕಾಗೋದು ಹಾ ಕಾಸಿಂದ ಏನು ಆಗಲ್ಲ ಕಾಸಿಂದ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಇವತ್ತು ನಾವು ಒಂದು ಎರಡು ಸಾವಿರ ತಗೊಬಂದ್ರಂದ್ರೆ ನಾಳೆ ಖರ್ಚು ಆಗೇ ಆಗುತ್ತೆ ಏನು ಇರೋದಿಲ್ಲ ಅದು ಇಲ್ಲ ದುಡ್ಡಿದ್ರೆ ಇನ್ನೂ ಏನೇನೋ ಯೋಚನೆ ಬರುತ್ತೆ ಇದು ಮಾಡೋಣ ಅದು ತಗೊಳಣ ಇದು ಅಂತ ಕೆಟ್ಟ ಯೋಚನೆಗಳೇ ಬರುತ್ತೆ ಹೊತ್ತಾಗಿ ಒಳ್ಳೇದು ಬರೋದಿಲ್ಲ ಅದೇ ಅದೇ ಫ್ಯಾಮಿಲಿಯಲ್ಲಿದ್ದರೆ ಕಷ್ಟ ಸುಖ ಗೊತ್ತಾಗುತ್ತೆ ಇವ್ರಿಗೆ ಇದು ಮಾಡಬೇಕು ಇವ್ರಿಗೆ ಇದು ಮಾಡಬೇಕು ಅಂತ ಇವಾಗ ನಂದು ಅದೇ ನಮ್ಮ ತಂಗಿಗೆ ಮದುವೆ ಮಾಡಬೇಕು ತಮ್ಮನ ಮದುವೆ ಮಾಡಬೇಕು ಮನೆ ಕಟ್ಟಬೇಕು ಆ ಥರ ಮೈಂಡ್ಸೆಟ್ ನಂದು ನಿಮ್ಗೋಸ್ಕರ ಏನು ನನಗೋಸ್ಕರ ಏನಿಲ್ಲ ನಾನು ಹೆಸರು ಮಾಡಬೇಕು ಸಾಯಿ ಗಂಟೆ ಒಳ್ಳೆ ಹೆಸರು ಇದ್ದು ಅಷ್ಟೇ ನನಗೆ ದುಡ್ಡು ಅದಲ್ಲ ನಾನು ನೋಡೋಲ್ಲ ನನಗೇನು ದುಡ್ಡು ನಂಗೆ ತಿಂಗ್ಳಿಗೆ ಇಷ್ಟಂತ ಕೊಡ್ತಾರೆ ಖರ್ಚಿಗೆ ಅದನ್ನೇ ಕಮ್ಮಿ ಮಾಡಿದೆ ಜಗಳ ಮಾಡ್ತೀನಿ ನಾನು ಇಷ್ಟಂತ ಖರ್ಚಿಗೆ ಇಸ್ಕೊತೀನಿ ನಾನು ನಾನು ಹಂಗೂ ಬೈತದೆ ಕಂಪ್ನಿಯಲ್ಲಾದರೂ ದೊಡ್ಡ ಅಮೌಂಟ್ ತಗೊತಿದೆ ನಿಮ್ಮ ಹತ್ರ ಇಷ್ಟು ಕೂಡ ಕೊಡಲ್ವಲ್ಲ ಅಂತ ಬೈತಾ ಇದೀನಿ ಅಷ್ಟೇ ಏನಕ್ಕೆ ನಿನ್ನ ಖರ್ಚು ಮನೇಲಿ ಇದೆಯಲ್ಲ ಅಂತ ಬೈತಾರೆ ಅದನ್ನು ಹೊಸ ಹೊಸದಾಗಿ ಅಂದ್ರೆ ಇವಾಗ ತುಂಬಾ ಜನ ಮಹಿಳೆಯರು ಹೊರ್ಗಡೆ ಹೋಗಿ ಕೆಲಸ ಮಾಡಲ್ಲ ಭಯ ಇರುತ್ತೆ ಮನೇಲಿ ಯಾರು ಸಪೋರ್ಟ್ ಮಾಡೋರು ಇರೋಲ್ಲ ಎಜುಕೇಶನ್ ಮಾಡಿರ್ತಾರೆ ಮತ್ತೆ ಮಕ್ಕಳಿರ್ತಾರೆ ಅಂಗವಿಕಲ್ ಇರ್ತಾರೆ ಅವ್ರು ಓದಿರ್ತಾರೆ ಕೆಲವರು ಗಂಡ್ಮಕ್ಳಾಗ್ಲಿ ಹೆಂಗಸ್ರೆ ಆಗ್ಲಿ ಎಲ್ಲರೂ ಆಗ್ಲಿ ಏನಾದ್ರು ಮಾಡ್ಬೇಕು ದುಡಿಬೇಕು ಇವಾಗ ಪಕ್ಕದ ಮನೆಯಲ್ಲಿ ಇರೋರು ಚೆನ್ನಾಗಿರ್ತಾರೆ ಅನ್ಕೊಳ್ಳಿ ಸೇ ನಾವು ಯಾಕೆ ಹಿಂಗಿದ್ದೀರಿ ಅವ್ರ ಜೊತೆಗೂ ನಾವು ಸ್ವಂತ ಮನೆಯಾಗಿದ್ದೀರಿ ಅವ್ರ ಮಾತ್ರ ಚೆನ್ನಾಗಿದ್ದಾರೆ ನಾವು ಹಂಗೆ ಇರಬೇಕಲ್ಲ ಅನ್ನೋ ಮೈಂಡ್ ಬಂದೇ ಬರುತ್ತೆ ಎಂಥವ್ರಿಗೂ ಅದು ಒಟ್ಟವ್ರಿ ಅಂತ ಬರೋದಿಲ್ಲ ಅವ್ರು ಇದ್ದಾರಲ್ಲ ನಾವು ಹಂಗೆ ಇರಬೇಕಲ್ಲ ಅನಿಸುತ್ತೆ ಅಷ್ಟೇ ಅಂಥವ್ರಿಗೆ ಏನು ಹೇಳ್ತೀನಂದ್ರೆ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸ್ಬೇಕು ಯಾಕಂದರೆ ಈ ಥರ ಚಾನ್ಸ್ಗಳು ಯೂಟ್ಯೂಬ ಯೂಟ್ಯೂಬಿಂದನೇ ಮಾಡ್ಕೋಬೇಕು ಇದೊಂದು ವೇದಿಕೆ ಅಂತಲೇ ಹೇಳ್ಬೋದು ಇವಾಗ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಭಯ ಬಂದೇ ಬರುತ್ತೆ ಮೈಕ್ ಇಟ್ಕೊಂಡ್ರೆ ಒಂದ್ಸರಿ ಮಾತಾಡೋ ಸ್ಟಾರ್ಟ್ ಮಾಡಿದ್ರೆ ಬರುತ್ತಾ ಬರೋಲ್ಲ ಅದು ಮುಂದೆ ನಾವು ಏನೋ ಏನು ಮಾತಾಡ್ತೀರ ನಮಗೆ ಗೊತ್ತಿರಲ್ಲ ಆ ಥರ ಮಾತಾಡಿರ್ತೀರಿ ನಾವು ಆ ಥರ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ನೀವು ತೋರಿಸ್ಬೇಕು ಕೆಲವ್ರಿಗೆ ಹಳೆ ಕಾಲದ್ದು ಥರ ತೋರಿಸ್ಬೇಕಂತಿರುತ್ತೆ ಕೆಲವ್ರಿಗೆ ಹೊಸ ಥರ ಇರುತ್ತೆ ನಿಮ್ಗೆ ಯಾವ ಥರ ಅನಿಸುತ್ತೋ ಆ ಥರ ತೋರಿಸಿ ಜನನ ಮೆಚ್ಚಿಸ್ಕೋಬೇಕು ನಿಮ್ಮ ಕಡೆ ಮಾಡ್ಕೋಬೇಕು ನೀವು ಬೇರೆ ಥರ ಎಲ್ಲ ಹೇಳ್ಬಿಟ್ಟು ಜನನ ನಿಮ್ಮ ಕಡೆ ಮಾಡೋಕ್ಕೋದ್ರೆ ಜನ ಸುಮ್ಮನೆ ನೋಡ್ತಾರೆ ಸಬ್ಸ್ಕ್ರೈಬ್ ಆಗೋಲ್ಲ ವ್ಯೂವ್ಸ್ ಏನು ಜಾಸ್ತಿ ಹೋಗಿರುತ್ತೆ ಸಬ್ಸ್ಕ್ರೈಬ್ ಕಡಿಮೆ ಆಗಿರುತ್ತೆ ಸಬ್ಸ್ಕ್ರೈಬರು ಆಗಬೇಕು ವ್ಯೂವ್ಸು ಹೋಗಬೇಕು ಅವ್ರು ನಮ್ಮವರು ಆಗಬೇಕು ಆ ಥರ ಇರಬೇಕು ಭಾವನೆ ಎಲ್ರಿಗೂ ರೇಖಾ ಇವಾಗ ನಂದು ರೇಖಾ ಅಡುಗೆ ರೇಖಾ ಅಡುಗೆ ಅಂದರೆ ತುಂಬ ಫೇಮಸ್ ಅಂತ ಅಂತಾರೆ ಆದರೆ ನಾನು ಹೊರಗಡೆ ಸಿಗ್ದಾಗ ಯಾರಾದರೂ ಮಾತಾಡ್ಸ್ತಾರಲ್ಲ ನಾರ್ಮಲ್ ಆಗಿ ಮಾತಾಡ್ತೀನಿ ನಾನು ಅವ್ರ ಹತ್ರ ನಮ್ಮ ಮನೇಲಿರೋರೆ ಬೈತಾರೆ ಏನು ನಿನ್ನ ಫ್ಯಾನ್ಸ್ ಅಂತ ಬಂದು ಮಾತಾಡ್ಸ್ತಾರೆ ನೀನು ಇಷ್ಟೇ ಇಷ್ಟು ಮಾತಾಡ್ತೀಯ ಅಂತ ಬೈತಾರೆ ನಾನು ನಾರ್ಮಲಾಗಿ ಏನು ಚೆನ್ನಾಗಿದ್ದೀರಾ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇದೆಯಾ ಇಷ್ಟೇ ಮುಗಿಸ್ಕೊಬಂದುಬಿಡ್ತೀನಿ ನಾನು ಯಾರಾದ್ರೂ ಫೋನಲ್ಲಿ ಮಾತಾಡೋದೂ ಜಾಸ್ತಿ ಹೊತ್ತು ಮಾತಾಡೋಲ್ಲ ಹೊರ್ಗಡೆನೂ ಜಾಸ್ತಿ ಮಾತಾಡೋಲ್ಲ ಅದೇ ಕಾಮಿಡಿ ಮಾಡೋದು ಬೇರೆ ಥರ ಮಾತಾಡೋದು ಎಲ್ಲ ಮಾತು ಮಾತಾಡ್ತೀನಿ ನಾನು ಒಂದು ಸ್ವಲ್ಪ ಮುಜುಗರ ಬೀಳ್ತೀನಿ ಮಾತಾಡೋದಕ್ಕೆ ಭಯ ಬೀಳ್ತೀನಿ ಅಷ್ಟೇ ಹೊಸ್ದಾಗಿ ಮಾಡೋರು ನಿಮ್ಮ ಟ್ಯಾಲೆಂಟ್ ಏನಿದೆ ಹೊಸ್ದಾಗಿ ಜನಕ್ಕೆ ಇಷ್ಟ ಆಗೋ ಥರ ತೋರಿಸ್ಬೇಕು ಆಮೇಲೆ ಏನೇ ಖರ್ಚು ಮಾಡಿ ಮಾಡೋದು ಕಡಿಮೆ ಖರ್ಚಿಂದ ಆಗೋ ಥರ ತೋರಿಸಿದ್ರೆ ಆವಾಗ ಅವ್ರಿಗೂ ಬೇರೆಯವ್ರಿಗೂ ಅವರೇ ಮಾಡ್ತಾ ಇದಾರೆ ನಾವು ಅನ್ನೋ ಐಡಿಯಾ ಬರುತ್ತೆ ಮತ್ತೆ ಮನೆಯಲ್ಲೇ ಕುತ್ಕೊಂಡು ಹೊರಗಡೆ ಹೋಗೋಕ್ಕಾಗದೇ ಇರೋರಿರ್ತಾರೆ ಕೆಲವರು ಮನೇಲಿ ತುಂಬ ಹಾಕಿರ್ತಾರೆ ದುಡಿಬೇಕಾದರೆ ಹೊರಗಡೆ ಎಲ್ಲ ಹೋಗಬಾರ್ದು ಅಂತ ಅಂಥವ್ರಿಗೆ ಇದು ಒಂದು ಒಳ್ಳೆಯ ವೇದಿಕೆ ಅಂತಲೇ ಹೇಳ್ಬೋದು ಯೂಟ್ಯೂಬು ಇವಾಗ ನನಗೆ ನನ್ನ ಟ್ಯಾಲೆಂಟ್ ಇತ್ತು ನನಗೆ ನಮ್ಮ ತಮ್ಮ ಇಂದ ನನಗೆ ಗೊತ್ತಾಯಿತು ಇಲ್ಲಾಂದರೆ ನಾನು ಸಾಯ ಗಂಟೆ ಗಾರ್ಮೆಂಟ್ಸ್ ಮಾಡ್ತಾಯಿದ್ನೋ ಇಲ್ಲ ಎಲ್ಲಾದರೂ ಮನೆ ಕೆಲಸ ಮಾಡ್ತಾಯಿದ್ನೋ ಇಲ್ಲ ಮನೆಯಲ್ಲೇ ಟೈಲರ್ ಮಿಷಿನಲ್ಲಿ ಬಟ್ಟೆ ಹೊಲಿತಾ ಇದ್ನೋ ಗೊತ್ತಿರಲಿಲ್ಲ ನನಗೆ ಅದು ಮಾಡಿದ್ದೀನಿ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಮನೆಯಲ್ಲಿ ಹತ್ತು ಗಂಟೆವರೆಗೂ ಬ್ಲೌಸು ಹೊಲಿದೀನಿ ನಾನು ಡ್ರೆಸ್ಸು ಹೊಲಿದೀನಿ ಆ ಕೆಲಸನೂ ಮಾಡಿದ್ದೀನಿ ಆರು ಗಂಟೆಗೆ ಬಂದ್ನಾ ಆಫ್ ಆನ್ ಅವರ್ ಕೂತ್ಕೊಂಡ ಕಟ್ಟಿಂಗ್ ಮಾಡೋದು ಇವತ್ತೆಲ್ಲ ಕಟ್ ಮಾಡ್ಕೊಳ್ಳೋದು ನಾಳೆಲ್ಲ ಸ್ಟಿಚ್ ಮಾಡೋದು ಯಾಕಂದರೆ ಅವ್ರಿಗೆ ಈ ಡೇಟು ಕೊಡಬೇಕಂತಿರುತ್ತೆ ಬಟ್ಟೆ ಆ ಥರ ಎಲ್ಲ ಮಾಡಿದ್ದೀನಿ ಕೆಲಸ ನಾನು ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಯಾರಾದ್ರೂ ಇವಾಗ ಈ ಟೈಮ್ಗೆ ಮಾಡಬೇಕಂದ್ರೆ ಮಾಡಿಬಿಡ್ಬೇಕು ನನಗೆ ಆಮೇಲೆ ತುಂಬ ಜನ ಕಮೆ ಕಮೆಂಟ್ಗಳಲ್ಲಿ ಕೇಳ್ತಾರೆ ಈ ರೆಸಿಪಿ ತೋರಿಸ್ರಿ ಅಂತ ತುಂಬ ಕ್ಯಾ ಅವರು ಟ್ರೈ ಮಾಡಿರ್ತಾರೆ ಟ್ರೈ ಮಾಡಿಬಿಟ್ಟು ತುಂಬ ಒಳ್ಳೆ ಕಮೆಂಟ್ಗಳಾಗ್ತಾರೆ ನಾವು ಮನೇಲಿ ಮಾಡಿದ್ರಿ ನಾವು ಇಡೀ ಫ್ಯಾಮಿಲಿನೇ ನಿಮಗೆ ಫ್ಯಾನ್ ಆಗಿಬಿಟ್ಟಿದಿರಿ ಇಡೀ ನಮ್ಮ ಕುಟುಂಬ ಎಲ್ಲ ನೋಡ್ತಾರಂತೆಲ್ಲ ತುಂಬ ಖುಷಿ ಆಗುತ್ತೆ ಕಮೆಂಟ್ಗಳು ನನಗೆ ತುಂಬ ಅದೊಂದೇ ಸಪೋರ್ಟ್ ಮಾಡೋದು ನನಗೆ ಜನ ಪ್ರೀತಿ ವಿಶ್ವಾಸ ಅದೊಂದಿದೆ ಸರ್ ಜೀವನದಲ್ಲಿ ಮುಂದೆ ಬರ್ಬೋದು ಯಾವ ದುಡ್ಡು ಬೇಕಾಗಿದ್ದಿಲ್ಲ ನಮಗೆ ಇವಾಗ ಹೊರ್ಗಡೆ ಹೋದಾಗ ನಾಲ್ಕು ಜನ ನೋಡಪ್ಪ ಇವ್ಳು ಇಂಥೋಳಂತ ಬೆರಳು ತೋರಿಸಿ ಮಾತಾಡಬೇಕು ಒಳ್ಳೇದು ಮಾಡಿದಳೆ ಅಂತ ಕೆಟ್ಟದಾಗಿ ಮಾತಾಡ್ಕೋಬಾರ್ದು ನಮ್ಮ ಹಿಂದೆ ಮುಂದೆ ಚೆನ್ನಾಗಿದ್ದು ಹಿಂದೆ ಬೈಕೋಬಾರ್ದು ಯಾರೂ ನೀವು ಇನ್ನೊ ಇನ್ನೊಬ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೇನು ನಿಮ್ಮದು ಒಳ್ಳೆ ಗುಣ ಇದ್ದರೆ ಅವರಾಗೆ ಬರ್ತಾರೆ ಎಲ್ಲ ಸೊ ಇವಾಗ ಇಷ್ಟೊತ್ತು ನಂದು ಎಲ್ಲ ಕೇಳಿದ್ರಿ ನಿಮಗೂ ಎಲ್ಲ ನನ್ನ ಮನಸಲ್ಲಿ ಇದ್ದು ಎಲ್ಲ ಹೇಳ್ಕೊಂಬಿಟ್ಟೆ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು ಯಾಕಂದರೆ ಲಾಸ್ಟ್ ಟೈಮು ಗಿರೀಶ್ ಅನ್ನೋ ಅವ್ರ ಚಾನಲಲ್ಲಿ ಇಂಟರ್ವ್ಯೂ ಮಾಡಿದಾಗ ನಾನು ಹೇಳಿದ್ದೆ ಸೊ ಇವಾಗ ಇನ್ನೂ ಇರೋದು ಹೇಳ್ಕೊಂಡಿದ್ದೀನಿ ಖಂಡಿತ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಅದೇ ರೀತಿ ನನಗೂ ಒಬ್ಬರು ತುಂಬಾ ಇಷ್ಟ ಆಗುವಂಥ ಚಾನಲ್ ಇಟ್ಟಿದ್ದಾರೆ ಅವ್ರು ಯಾರು ಕಲಾ ಮಾಧ್ಯಮ ಅಂತ ಯಾಕಂದರೆ ನನಗೆ ಅವರು ಹಿಸ್ಟ್ರಿಗಳದ್ದು ಹೇಳ್ತಾರಲ್ಲ ಅದು ತುಂಬ ಇಷ್ಟ ಆಗುತ್ತೆ ಅವ್ರು ಮಾಡೋವಂಥ ವೀಡಿಯೋಗಳು ನಂಗೆ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಕೆಲವೊಂದು ಟೈಮ್ ರಾತ್ರಿ ಹೊತ್ತು ನಿದ್ದೆ ಬಂದಿಲ್ಲ ಅಂದರೆ ಅವ್ರದು ವೀಡಿಯೋಗಳು ಹಾಕೊಂಡು ನಾನು ಕೇಳ್ಕೊಂಡೇ ನಿದ್ದೆ ಮಾಡೋದು ಅಷ್ಟು ಖುಷಿಯಾಗುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರ್ನೆಲ್ಲ ವೀಡಿಯೋ ಮಾಡ್ತಾರಲ್ಲ ಅಂಥವ್ರಲ್ಲಿ ನಮ್ಮನ್ನು ಹುಡ್ಕೋಬಂದು ನಮ್ಮನ್ನು ಇಂಟ್ರ್ಯೂ ಮಾಡ್ತಾರಲ್ಲ ಅದು ನಮಗೆ ತುಂಬ ಒಂದು ಹೆಮ್ಮೆ ಅನಿಸುತ್ತೆ ಯಾಕಂದರೆ ಲೈಫ್ ಲಾಂಗ್ ಹೇಳ್ಕೊಬೋದು ಇಂಥವ್ರು ಬಂದು ನನ್ನ ವೀಡಿಯೋ ವಿಡಿಯೋ ಮಾಡಿದ್ರು ಪರಿಚಯ ಆದರು ಅಂತ ಹೇಳ್ಕೊಬೋದು ಅದೊಂದು ಖುಷಿ ಸಿಗುತ್ತೆ ನನಗೆ ಸೊ ನೀವು ನಿಮಗೂ ಅವ್ರ ವೀಡಿಯೋ ಎಲ್ಲ ನೋಡಿರ್ತೀರಾ ಖಂಡಿತ ಇಷ್ಟ ಆಗುತ್ತೆ ಅನ್ಕೊತೀನಿ ಹಾಗೆ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕಲಾ ಮಾಧ್ಯಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಒಳ್ಳೆ ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಇವಾಗ ನಮ್ಮ ಮನೆಗೆ ಕಲಾ ಮಾಧ್ಯಮ ಟೀಮಿಂದ ಬಂದಿದ್ದಾರೆ ಸೊ ಅವ್ರಿಗೆ ಇವತ್ತು ಅಡುಗೆ ಮನೆ ತೋರಿಸ್ತೀನಿ ಇವಾಗ ಅಡುಗೆ ಮನೆ ನೋಡ್ಕೊ ಬರೋಣ ಬನ್ನಿ ಬನ್ನಿ ಸೊ ಇದೇ ನಿಮ್ಮ ಇರುವಂತ ಜಾಗದಲ್ಲೇ ನನಗೆ ಇಷ್ಟವಾಗಿರೋಂಥ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಚಿಕ್ಕದು ಆದರು ನನಗೆ ಪಾತ್ರೆಗಳು ಜಾಸ್ತಿ ಇಷ್ಟ ಯಾವುದಾದ್ರು ಒಂದು ಹೊಸ ಪಾತ್ರೆ ನೋಡಿದ್ರೆ ತಗೊತಾನೆ ಇರ್ತೀನಿ ತುಂಬ ಜನ ಕ್ಲೀನ್ ಹೆಂಗೆ ಮಾಡ್ತೀರಾ ಅಂತಾರೆ ಸೊ ಕ್ಲೀನಿಂಗ್ ನನಗೆ ಅವಾಗವಾಗ ಟೈಮ್ ಸಿಗ್ದಾಗಲ್ಲ ನಾನು ಕ್ಲೀನ್ ಮಾಡ್ಕೊತ ಇರ್ತೀನಿ ವಾರಕ್ಕೊಂದ್ಸರಿ ಇಲ್ಲಾಂದ್ರೆ ಎರಡು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತೀನಿ ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳನ್ನ ತುಂಬ ಜನ ಕೇಳ್ತೀರಾ ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ ಅಂತ ಸೊ ಈ ದೊಡ್ಡ ದೊಡ್ಡ ಪಾತ್ರೆಗಳು ನೆಂಟರು ಬಂದಾಗ ತೆಗಿಲೇಬೇಕು ಅವಾಗ ಜಾಸ್ತಿ ಅಡುಗೆ ಮಾಡೋವಾಗ ಆವಾಗ ಆ ಪಾತ್ರೆಗಳು ತಗೊತೀನಿ ಇದರಲ್ಲಿ ಅರ್ಧ ಪಾತ್ರೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ವಿನ್ ಆಗಿರುವಂಥ ಪ್ರಶಸ್ತಿಗಳದೇ ಪಾತ್ರೆ ಅರ್ಧ ಪಾತ್ರೆನೂ ಇನ್ನು ಅರ್ಧ ನಾನು ಯೂಟ್ಯೂಬ್ ಶ್ಟಾರ್ಟ್ ಆದಮೇಲೆ ಸೊ ಜನ ಎಲ್ಲರೂ ಕಮೆಂಟ್ ಮಾಡಿದಾಗ ಈ ಥರ ಚೇಂಜ್ ಮಾಡಿ ಅಂತಾರಲ್ಲ ಅವಾಗವಾಗ ಅವಾಗ ನಾನು ಚೇಂಜ್ ಮಾಡಿ ಸ್ವಲ್ಪ ಸ್ವಲ್ಪ ದುಡ್ಡು ಸೇರಿಸಿಟ್ಟು ತೊಗೊಂಡಿರೋದು ಎಲ್ಲ ಒಟ್ಟಿಗೆ ತೊಗೊಂಡಿರೋದಲ್ಲ ಸೊ ಇಷ್ಟು ಪಾತ್ರೆ ಸೇರ್ಸೋಕ್ಕೆ ಒಂದು ವರ್ಷ ತೊಗೊಂಡೆ ನಾನು ಆಮೇಲೆ ಕೆಲ್ಸಕ್ಕೆ ಚೀಟಿಗಳು ಹಾಕಿ ಅವಾಗ ಸ್ವಲ್ಪ ಪಾತ್ರೆಗಳು ತೊಗೊಂಡಿರೋದು ಸೊ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿ ಎಲ್ಲ ಸೆರಾಮಿಕ್ ಗ್ಲಾಸ್ ಐಟಮ್ಗಳು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಪಾತ್ರೆಗಳು ಇಟ್ಕೊಂಡಿದ್ದೀನಿ ಯಾಕಂದರೆ ಅಡುಗೆ ಮಾಡೋಕ್ಕೆ ಯಾರಾದರೂ ನೆಂಟರು ಬಂದಾಗ ಯಾವ ಐಟಮ್ ಎಲ್ಲಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಆ ಥರ ಕಾಣುತ್ತೆ ಇವಾಗ ನಮ್ಮ ತಮ್ಮನಿಗೆ ನಾ ಇಷ್ಟು ವರ್ಷ ನಾಲ್ಕು ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೆ ಅವನಿಗೆ ಯಾವ ಐಟಮ್ ಅಂತ ಗೊತ್ತಿಲ್ಲ ಹಾಂ ಆ ಅದು ಈ ಥರ ಕ್ಲಿಯರ್ ಆಗಿದ್ದು ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಅದ ಮೇಲೆ ಸ್ಟಿಕ್ಕರ್ ಹಾಕಿನೂ ನಾನು ಬರ್ದಿದ್ದೀನಿ ಹಾಂ ಹಬ್ಬದ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ ಇವಾಗ ಫಂಕ್ಷನ್ ಟೈಮಲ್ಲೂ ಕ್ಲೀನ್ ಮಾಡ್ಕೊತೀನಿ ಒಟ್ಟಿನಲ್ಲಿ ಇರೋವಂಥ ಜಾಗದಲ್ಲಿ ನನಗಿಷ್ಟವಾಗಿರುವಂಥ ಎಲ್ಲ ಪಾತ್ರೆಗಳ್ನೂ ಇಟ್ಕೊಂಡಿದ್ದೀನಿ ನಾನು ಇಕ್ಕಟ್ಟು ಅನಿಸುತ್ತೆ ಆದ್ರೂ ನನಗೆ ಬೇಕು ಎಲ್ಲ ನನಗೆ ಬೇಕು ಆ ಥರಕ್ಕೆ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ವೀಡಿಯೋಗೋಸ್ಕರ ಹೊಸ ಹೊಸ ತೊಗೊಂಡು ತೋರ್ಸೋಕ್ಕಾಗಲ್ಲ ಮನೇಲಿ ಏನಿದೆ ಅದೇ ಪಾತ್ರೆಯಲ್ಲೇ ತೋರಿಸ್ಬೇಕು ಸೊ ಅದಕ್ಕೋಸ್ಕರ ನನ್ನ ಉದ್ದೇಶ ಯಾವುದೇ ರೀತಿ ಅಲೆ ಪಾತ್ರೆಗಳನ್ನೂ ನಾನು ಬಿಸಾಕಿಲ್ಲ ನಮ್ಮಮ್ಮ ಬಿಸಾಕೋಕ್ಕೂ ಬಿಡಲ್ಲ ಅದೆಲ್ಲ ಎತ್ತಿಟ್ಟಿದ್ದೀರಿ ನಾವು ಈ ಜಾಸ್ತಿ ಅಷ್ಟೇ ವಿಡಿಯೋಗೋಸ್ಕರನೇ ಕ್ಲೀನ್ ಅಂತ ಏನಿಲ್ಲ ಹೆಂಗಿದೆ ಹಂಗೆ ತೋರಿಸ್ತಾ ಇದೀವಿ ಯಾಕಂದ್ರೆ ವಾರಕ್ಕೊಂದ್ಸರಿ ಮಾಡ್ಕೊಂತೀರ ಅಷ್ಟೇ ಇನ್ನೊಂದು ಮುಖ್ಯವಾದ ವಿಷಯ ನೀವು ನೋಡ್ಲೇಬೇಕು ಇದೇ ಇವರ ಅಡುಗೆ ಕಟ್ಟೆ ಇದೇ ವರ್ಷವು ಇಲ್ಲಿ ಅಡುಗೆ ಮಾಡಕ್ಕೆ ಅಂದ್ರೆ ವಸ್ತುಗಳನ್ನ ತೋರ್ಸ್ಬೇಕಲ್ಲ ಅವಾಗ ಲೈಟ್ ಬೇಕಲ್ಲ ಅದಕ್ಕೇನು ವ್ಯವಸ್ಥೆ ಮಾಡಿದ ತೋರಿಸ್ತೀವಿ ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನೋಡಿಲ್ಲಿದೆ ಮೇಡಮ್ ಸ್ವಲ್ಪ ನಡಿಸರ್ ಈ ತರ ಲೈಟ್ ಸೆಟ್ ಮಾಡ್ಕೊಂಡಿದ್ದೀರಿ ಇದು ಮಾಡೋ ಅಂತ ಟ್ರೈ ಮಾಡೋ ಅದ್ರಲ್ಲಿ ಲೈಟ್ ಹಾಕಿ ಇಟ್ಕೊಂಡಿದ್ದೀರಿ ಆದನು ಲೈಟ್ ಬೆಲ್ಕ್ ಸಾಕಾಗಲ್ಲ ಅನ್ಬಿಟ್ಟು ಇದೊಂದು ವೈರ್ ತಂದು ಈ ತರ ಮಾಡ್ಕೊಂಡಿದ್ದೀರಿ ಮತ್ತೆ ಸ್ಟವ್ ಬಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗುವಾಗ ಫಸ್ಟ್ ಬಂದು ಪಿ ಎಫ್ ಅಲ್ಲಿ ನಾನು ತಗೊಂಡಿದ್ದು ಹನ್ನೊಂದು ಹನ್ನೊಂದು ವರ್ಷ ಆಗುತ್ತೆ ಹನ್ನೊಂದು ಹನ್ನೆರಡು ವರ್ಷ ಹೊಸ ತಗೊಂಡಿದ್ದೀನಿ ಆದರೆ ಓಪನ್ ಮಾಡಿಲ್ಲ ಇದೇ ನನಗೆ ಇಷ್ಟ ಆಗಿರೋದು ಇದ್ರಲ್ಲಿ ಐದು ಕೆಜಿ ಅಡಿಗೆನು ಮಾಡಿದ್ದೀನಿ ಹತ್ತು ಕೆ ಜಿ ಅಡಿಗೆನೂ ಮಾಡಿದ್ದೀನಿ ಅಷ್ಟು ಚೆನ್ನಾಗಿದೆ ನನಗೆ ತುಂಬಾ ಬಾಳಿಕೆ ಬಂದಿದೆ ಮತ್ತೆ ಅಡಿಗೆ ಮನೇನ ಇಷ್ಟು ಇಟ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಕ್ಯೂಟಾದ ಒಂದು ವ್ಯವಸ್ಥೆನಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಯಾವ ಎಕ್ವಿಪ್ಮೆಂಟ್ ಬೇಕು ಯಾವ ಲೈಟ್ ಬೇಕು ಯಾವ ಕ್ಯಾಮ್ರಾ ಬೇಕು ಯಾವ ಕ್ಯಾಮ್ರ ಈ ಥರದಕ್ಕಿಂತ ಮುಖ್ಯ ಅವ್ರು ಏನು ಕಂಟೆಂಟ್ ಕೊಡ್ತಾ ಇದ್ದಾರಲ್ಲ ಅಂದರೆ ವಿಷಯ ಅದು ಬಹಳ ಮುಖ್ಯ ಜೊತೆಗೆ ಮಾಡುವವರ ಒಳ್ಳೆ ಮನಸ್ಸು ಭಾಳ ಮುಖ್ಯ ಅದು ಯೂಟ್ಯೂಬರ್ ಸಕ್ಸಸ್ಗೆ ಭಾಳ ದೊಡ್ಡ ಕಾರಣ ಅಂತ ನನಗೂ ಅದು ಯೂಟ್ಯೂಬರ್ ತಮಗೂ ಐ ತಿಂಕ್ ಅದೇ ಅನಿಸುತ್ತೆ ಅರ್ಧ ಪಾತ್ರೆ ಬಂದ್ಬಿಟ್ಟು ಯೂಟ್ಯೂಬರ್ಗೋಸ್ಕರ ನಾನು ತಗೊಂಡಿದ್ದು ಯಾಕಂದ್ರೆ ಕಮೆಂಟ್ ಮಾಡ್ತಾರಲ್ಲ ಸೊ ಅವ್ರಿಗೂ ಒಂದು ಖುಷಿ ಯಾಕಂದ್ರೆ ಈ ಪಾತ್ರೆ ಬೇಡ ಇದು ತಗೊಳ್ಳಿ ಅಂತಾರೆ ಅವಾಗ ನಾ ತಗೊಂಡು ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ ಅದೊಂದು ಉದ್ದೇಶ ಹ್ಮ್ ನಾವು ಕೇಳಿ ತಗೊಂಡು ಚೇಂಜ್ ಮಾಡಿದ್ರಲ್ಲ ಅವ್ರಿಗೆ ಖುಷಿ ಆಗುತ್ತೆ ಅವಾಗ ಅವರು ನಮ್ಮ ಕಡೆ ಸಪೋರ್ಟ್ ಮಾಡ್ತಾರೆ ಸೊ ಅದೊಂದು ಉದ್ದೇಶಕ್ಕೂ ತಗೊಂಡಿದ್ದೀನಿ ಹಾಂ ಹಾಲು ಚಿಕ್ಕದಾಗಿದೆ ಮತ್ತೆ ಇದು ದೇವ್ರ ಮನೆ ಮುಂಚೆ ಇರ್ಲಿಲ್ಲ ಮುಂಚೆ ಗೋಡೆನಲ್ಲಿ ಶೆಲ್ಪ್ ಹಾಕಿ ಇಟ್ಟಿದ್ರೆ ಮನೆ ರೆಡಿ ಆದಮೇಲೆ ದೇವ್ರ ಮನೆ ಮಾಡಿಕೊಂಡು ನನಗೆ ದೇವ್ರ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ದೇವ್ರ ಹಾಡು ಹಾಕ್ಕೊಂಡು ಸೋಮವಾರ ಶುಕ್ರವಾರ ವಾರ ಪೂಜೆ ಮಾಡ್ತೀನಿ ಹಂಗಾಗಿ ದೇವ್ರ ಪೂಜೆ ಅಂದರೆ ನನಗೆ ತುಂಬ ಇಷ್ಟ ಹ್ಞೂ ಸೊಲ್ಪ ಚಿಕ್ಕಿದೆ ಬಟ್ ದೊಡ್ಡ ಟಿವಿ ಅದು ನಮ್ಮ ತಮ್ಮನಿಗೆ ಆಸೆ ಟಿ ವಿ ಅಂತ ಸೊ ಅವ್ನು ತಗೊಂಡ ಫಿಲಿಮ್ ಜಾಸ್ತಿ ನೋಡ್ತಾ ಇರ್ತೀನಿ ಅನಿಮಲ್ ಪ್ಲಾನೆಂಟು ಡಿಸ್ಕವರಿ ಚಾನಲು ಅಡುಗೆಗಳ ಚಾನಲು ಎಲ್ಲ ನೋಡ್ತಾ ಇರ್ತೀನಿ ಹೆಚ್ಚಿಗೆ ನೋಡೋದು ಮಕ್ಳು ನೋಡೋ ನೋಡೋವಂಥದ್ದೇ ಜಾಸ್ತಿ ನೋಡೋದು ಈ ಶಿನ್ಸಾನು ಡೋರಾಮ್ಯಾನು ಚೋಟಾ ಭೀಮ್ ಆ ಥರ ಪ್ರೋಗ್ರಾಮ್ಗಳೇ ಜಾಸ್ತಿ ನೋಡೋದು ಇವಾಗಂತೂ ಯೂಟ್ಯೂಬಲ್ಲಿ ಕನ್ನಡ ಗೊಂಬೆಗಳದು ಜಾಸ್ತಿ ಬರುತ್ತೆ ಅದಂತೂ ಡೈಲಿ ಯಾವುದೇ ಮಿಸ್ ಮಾಡೋಲ್ಲ ಎಷ್ಟು ಒಂದು ಹತ್ತು ಚಾನಲ್ ಇದ್ದರೂ ಹತ್ತು ಚಾನಲ್ದು ನೋಡ್ತೀನಿ ನಾನು ಗೊಂಬೆ ಪ್ರೋಗ್ರಾಮ್ ಬೆಳಗ್ಗೆ ಊಟಕ್ಕೆ ಕೂತ್ಕೊಂಡಾಗ ನಾನು ಟಿ ವಿ ಆನ್ ಮಾಡ್ಕೊಂಡೆ ಕುತ್ಕೊಳ್ಳೋದು ಅದಷ್ಟು ನೋಡ್ಬಿಟ್ಟು ಆಮೇಲೆ ಏನಾದರೂ ಕೆಲಸ ಇದ್ರೆ ಮಾಡಿಬಿಡ್ತೀನಿ ಒಂಬತ್ತು ಗಂಟೆಗೆಲ್ಲ ಟಿಫನ್ ಕೆಲಸ ಮನೆ ಕೆಲಸ ಎಲ್ಲ ಮುಗ್ದೋಗುತ್ತೆ ಒಂಬತ್ತು ಗಂಟೆ ಒಂಬತ್ತುವರೆ ಟಿಫನ್ ಮಾಡ್ಕೊತೀರಿ ಮಧ್ಯಾಹ್ನ ಒಂದು ಪಿಚ್ಚರ್ ನೋಡ್ತೀರಿ ಮತ್ತೆ ಏನಾದರೂ ವೀಡಿಯೋ ಮಾಡೋದಾದ್ರೆ ಮಧ್ಯಾಹ್ನ ಎರಡು ಗಂಟೆ ಮೇಲೇ ಐಡಿಯಾ ಮಾಡೋದು ನಾವು ಅಡುಗೆ ಏನಾದರೂ ಮಾಡಬೇಕಂದ್ರೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ನಾವು ವೀಡಿಯೋ ಮಾಡೋದು ಅದು ವೀಡಿಯೋ ಮಾಡಿದಾಗ ಸಂಜೆ ಆಗುತ್ತೆ ನೈಟ್ ಊಟಕ್ಕೆ ಅದು ಆಗುತ್ತೆ ನಮಗೆ ಅಡ್ಜಸ್ಟ್ ಆಗುತ್ತೆ ಹೇಳಿ ಸರ್ ಇದು ನಿಮ್ಮ ಎಡಿಟಿಂಗ್ ರೂಮ್ ಹಾಂ ಸರ್ ಇದು ಆ್ಯಕ್ಚುಲಿ ಬೆಡ್ರೂಮು ಸೊ ಇದರಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡು ನಂಗೆ ಎಡಿಟಿಂಗ್ ಬೇಕನ್ಬಿಟ್ಟು ಎಡಿಟಿಂಗ್ ಇಟ್ಕೊಂಡಿದ್ದೀರಿ ಅಂದ್ರೆ ದೊಡ್ಡ ಎಡಿಟಿಂಗ್ ಸ್ಟುಡಿಯೋ ದೊಡ್ಡ ಕಿಚನ್ ಸ್ಟುಡಿಯೋ ಅದೆಲ್ಲ ಬೇಡವಾ ಇಲ್ಲ ಸರ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಮೂರು ಈ ಆರು ತಿಂಗಳು ಮುಂಚೆಯಿಂದ ನಾನು ಫೋನಲ್ಲೇ ಎಡಿಟ್ ಮಾಡ್ತಾ ಇದ್ದೀನಿ ಇದು ಇಷ್ಟು ಹಾಕಿ ಆರು ತಿಂಗಳಾಗಿದೆ ಅದಕ್ಕೂ ಮುಂಚೆಯಿಂದ ಒಂದು ಮೂರು ನಾಲ್ಕು ವರ್ಷ ಅದೇ ಮೂರು ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದು ಮೊಬೈಲಲ್ಲೇ ಎಡಿಟ್ ಮಾಡ್ತಾ ಇದ್ದೀವಿ ಇದು ಸೊ ಈ ಸರ್ ಸೆಟಪ್ ಹಾಕಿ ಆರು ತಿಂಗಳಾಗಿದೆ ಹಾಂ ಸರ್ ಅಂದರೆ ಆವಾಗಿಂದ ಇಟ್ಕೊಂಡು ಈ ಸೀಟಿ ಹಾಕಿ ನನಗೆ ಈ ಥರದೇ ಬೇಕನ್ಬಿಟ್ಟು ಎಲ್ಲ ಕೂಡಿಟ್ಕೊಂಡು ಆಮೇಲೆ ಈ ಸೆಟಪ್ ಮಾಡಿದ್ರು ಸರ್ ಇದು ಸೆಟಪ್ಗೆ ಒಂದು ಎಂಬತ್ತಂಗೆ ಆಯಿತು ಹಾಂ ಅಸೆಂಬಲ್ಡ್ ಹಾಂ ಅಸೆಂಬಲ್ಡ್ ಕಾನ್ಫಿಗ್ರೇಷನ್ ಬಂದುಬಿಟ್ಟು ಪ್ರೊಸೆಸರ್ ಯೂಸ್ ಮಾಡೋದು ಎಮ್ ಡಿ ತ್ರೆಡ್ ರಿಪರ್ ಟು ನೈನ್ ಟೂ ಜೀರೋ ಎಕ್ಸ್ ಅಂತ ಅಂದರೆ ಒಳ್ಳೆ ಆಫರ್ ಇತ್ತಂತ ಇದು ರಿಪರ್ ತೊಗೊಂಡು ಎಡಿಟಿಂಗ್ ಚೆನ್ನಾಗಿರುತ್ತೆ ಅಂತ ಟ್ವೆಲ್ ಕೋರ್ಸು ಆಮೇಲೆ ಟ್ವೆಂಟಿ ಫೋರ್ ಥ್ರೆಡ್ಸ್ ಇರುತ್ತೆ ಮೂವತ್ತೆರಡು ಜಿ ಬಿ ರ್ಯಾಮ್ ಇದೆ ಆಮೇಲೆ ಗ್ರಾಫಿಕ್ಸ್ ಕಾರ್ಡ್ ಬಂದ್ಬಿಟ್ಟು ನಾಲ್ಕು ಜಿ ಬಿ ಏನೂ ಇದೆ ಫೋರ್ ಜಿ ಬಿ ಇದೆ ಗ್ರಾಫಿಕ್ಸ್ ಕಾರ್ಡು ಮತ್ತು ಮಾನಿಟರು ತರ್ಟಿ ಟು ಇಂಚು ಕ್ಯೂದು ಎಡಿಟಿಂಗ್ ಅಂತಾನೆ ಸಿಕ್ಸ್ ಜಿ ಬಿಟ್ರ್ ಆ್ಯಕ್ಚುಲಿ ಸಿಕ್ಸ್ ಜಿ ಬಿ ಮೇಲೆ ಇದ್ದರೆ ಬೆಟರು ಹ್ಞೂ ಹೌದು ಈಗ ಹೊಸ ಮಾಡಲ್ ಒಂದು ಬಿಟ್ಟಿದ್ದಾರೆ ಟ್ವೆಲ್ ಜಿ ಬಿ ಅಂತ ಅದು ಕಡಿಮೆ ಇದೆ ಸಿಕ್ಸ್ ಜಿ ಬಿ ಅಂತಾನೆ ಅದು ಇನ್ನೂ ಬಂದಿಲ್ಲ ಮಾರ್ಕೆಟಲ್ಲಿ ಅದು ಸಿಗ್ತಾಯಿಲ್ಲ ಸ್ಟಾಕು ಸೊ ಆಮೇಲೆ ಮದರ್ ಬೋರ್ಡು ಅದಕ್ಕೆ ತಕ್ಕಂಗೆ ಇಸ್ಕೊಂಡಿದ್ದು ಕೂಲರು ಮದರ್ ಬೋರ್ಡರು ಆಮೇಲೆ ಇದು ಪಿ ಎಸ್ ಯುನಿಟ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಬ್ಯಾಟ್ ಇದೆ ಸರ್ ಇದು ಕ್ಯಾಮ್ರಾ ಬಂದ್ಬಿಟ್ಟು ಸೋನಿ ಎ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಅಂತ ಎ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಹಾಂ ಆಲ್ಫಾ ಎ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಅಂತ ಸೊ ಇದು ಫೋರ್ ಕೆ ವೀಡಿಯೋ ರೆಕಾರ್ಡಿಂಗ್ ಮಾಡುತ್ತೆ ಅದರಿಂದ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಇದು ಅದರಿಂದ ತೊಗೊಂಡಿದ್ದು ಇದಕ್ಕೆ ಲೆನ್ಸ್ ಬಂದ್ಬಿಟ್ಟು ಏಯ್ಟೀನ್ ಟು ಒನ್ ಜೀರೋ ಫೈವ್ ಅಂತ ಅದರಲ್ಲಿ ಇವಾಗ ಅಡುಗೆ ಮಾಡ್ತಾ ಇರೋದು ಇದು ಏಯ್ಟೀನ್ ಟು ಒನ್ ಜೀರೋ ಫೈ ಇದು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಫೋರ್ ಕೆನು ಮಾಡುತ್ತೆ ಇದರಲ್ಲಿ ಸೊ ಇದು ತಗೊಂಡೆ ಮತ್ತೆ ಪೋರ್ಟ್ರೇಟ್ ಬಂದುಬಿಟ್ಟು ಸಿಗ್ಮಾ ತರ್ಟಿ ಎಮ್ ಎಮ್ ಅಲ್ಲಿ ತೊಗೊಂಡಿದ್ದೀನಿ ಒನ್ ಪಾಯಿಂಟ್ ಫೋರು ನೋಡ್ಬೋದು ಒಟ್ಟಿಗೆ ಬರುತ್ತೆ ಇಲ್ಲಲ್ಲ ಇಲ್ಲ ಸಪ್ರೇಟು ಇದಕ್ಕೆ ಬರೋದು ಬಂದ್ಬಿಟ್ಟು ಅದು ಜಸ್ಟ್ ಫೋಟೋಗ್ರಫಿಗೆ ಯೂಸ್ ಆಗುತ್ತೆ ನನಗೆ ವೀಡಿಯೋ ಫೋಟೋಗ್ರಫಿ ಎರಡು ಬೇಕನ್ಬಿಟ್ಟು ಈ ಲೆನ್ಸ್ ತೊಗೊಂಡಿದ್ದು ಈ ಎರಡು ಸೇರಿ ಎಷ್ಟು ಆಯ್ತು ನಿಮಗೆ ಸರ್ ಇದು ಎರಡು ಸೇರಿ ಅಂದರೆ ನಾನು ಮೂರು ತಗೊಂಡೆ ಒಟ್ಟಿಗೆ ಒನ್ ಸೆವೆಂಟಿ ಮೇಲೆ ಏನಾಯಿತು ಮೂರು ಸೇರಿ ಹಾಂ ಮೂರು ಸೇರಿ ಅಂದರೆ ಬಾಡಿ ಬಿಟ್ಟು ಅದು ಎಲ್ಲ ಮೂರು ಬಾಡಿ ಎರಡು ಲೆನ್ಸು ಸರಿ ಇನ್ನೊಂದು ಲೆನ್ಸ್ ಬಂದ್ಬಿಟ್ಟು ಸಿಗ್ಮಾ ತರ್ಟಿ ಎಮ್ ಇದು ಓನ್ಲಿ ಪೋರ್ಟ್ರೇಟು ಹಾಂ ಫೋಟೋಸು ಅದೇ ಒನ್ ಪಾಯಿಂಟ್ ಫೋರ್ ಅಪೇಚ್ ಆರ್ ಇರುತ್ತೆ ಶಾರ್ಪ್ ಇರುತ್ತೆ ಹಾಂ ಶಾರ್ಪ್ ಇರುತ್ತೆ ಲೆನ್ಸು ಇದು ಬರೀ ಫೋಟೋಗೆ ಮಾತ್ರ ಯೂಸ್ ಮಾಡ್ತೀವಿ ಅದೇ ಇದೆಲ್ಲ ಫುಲ್ಲು ರಿಸರ್ಚ್ ಮಾಡಿ ನಮಗೆ ಯಾವ ಥರ ಕ್ವಾಲಿಟಿ ಕಂಟೆಂಟ್ ಕೊಡಬೇಕು ಜನಕ್ಕೆ ಅಂದ್ಬಿಟ್ಟು ಎಲ್ಲ ಇದು ಮಾಡಿ ತೊಗೊಂಡಿದ್ದೀವಿ ಇದು ಈ ತಂದೈಲು ನೀವೇ ಮಾಡ್ತೀರಿ సార్ ఎడి విడియో ఎడిటింగు తమ్మేలు వీడియోగ్రఫీ యూట్యూబ్ ఆల్గోరిజమ్స్ అనాలిటిక్స్ ఎలా నే నోడ ననే ఇది వస్తాను డావింఛి సార్ ఇది డావింఛిజ్ ఫ్రీ ಹಾ ಇದು ಫ್ರೀ ಇದೆ ಇದ್ರಲ್ಲೇ ಸಾಕಾಗುತ್ತೆ ನಮ್ಗೆ ಎಫೆಕ್ಟ್ ಎಲ್ಲ ಚೆನ್ನಾಗಿ ಸ್ವಂತ ಮನೆನೇ ನಾವು ಇಲ್ಲಿಗೆ ಬಂದು ಹದಿನೈದು ವರ್ಷ ಆಗ್ತಾ ಇದೆ ಅವಾಗ ಕಟ್ಟಿ ಬಂದಿದ್ದು ಸೊ ಅವಾಗಿಂದ ಹೆಂಗಿದೆ ಇವಾಗ ಹಂಗೆ ಇದೆ ಇವಾಗ ಸ್ವಲ್ಪ ಲಾಕ್ಡೌನ್ ಅಲ್ಲಿ ನಾವು ಸ್ವಲ್ಪ ಮನೆ ಆಲ್ಟ್ರೇಷನ್ ಮಾಡ್ಕೊಂಡಿರೋದು ಹ್ಮ್ ಆಲ್ಟ್ರೇಷನ್ ಮಾಡ್ಕೊಂಡಿರೋದು ಇದೆಲ್ಲ ಏನು ಇರ್ಲಿಲ್ಲ ಇದಕ್ಕೂ ಮುಂಚೆ ನಾವು ಬೇರೆ ಓಡಾಡೋಕ್ ಜಾಗ ಬಿಟ್ಕೊಂಡು ಇನ್ನೆಲ್ಲ ಪೂರ್ತಿ ತರಕಾರಿಗಳಂತೆ ಸೊಪ್ಪು ಗಾ ಥರ ಮಾಡ್ಕೊಂಡ್ಬಿಟ್ಟಿದ್ರಿ ಹೂವು ಗಿಡಗಳು ಆ ಥರ ಮಾಡ್ಕೊಂಡ್ಬಿಟ್ಟಿದ್ರೆ ಯಾರಾದರೂ ನೆಂಟ್ರಿಗಾಲ್ ಬಂದಾಗ ಕುತ್ಕೊಳಕ್ಕೆ ಜಾಗ ಇರ್ತಾ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ದಿವಸ ಎಲ್ಲ ಬಿಟ್ಬಿಟ್ಟು ಆಮೇಲೆ ಇವಾಗ ಕಾಂಕ್ರೀಟ್ ಹಾಕ್ಸಿರೋದು ಹ್ಞೂ ಎಲ್ಲ ಈ ಒಂದು ವರ್ಷದಲ್ಲಿ ನಾವು ಮಾಡ್ಕೊಂಡಿದ್ದು ಮನೆ ಕಟ್ಟಕ್ಕೆ ಅಂದರೆ ಇನ್ನೂ ಜವಾಬ್ದಾರಿಗಳಿದೆ ಅಲ್ಲ ಸರ್ ತಮ್ಮನಿಗೆ ಮದುವೆ ಮಾಡಬೇಕು ತಂಗಿಗೂ ಮದುವೆ ಮಾಡಬೇಕು ಎಲ್ಲ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲ್ವಲ್ಲ ಇವಾಗೆಲ್ಲ ಬಂದಿದೆ ಎಲ್ಲ ಒಟ್ಟಿಗೆ ಖರ್ಚು ಮಾಡೋಕ್ಕಾಗುತ್ತಾ ಆಗಲ್ಲ ಸ್ವಲ್ಪ ಸ್ವಲ್ಪ ದಿವಸ ಆದಮೇಲೆ ಒಬ್ರಿಗೆ ಮಾಡಬೇಕು ಆ ಥರ ಐಡಿಯಾ ಇಟ್ಕೊಂಡಿದ್ದೀವಿ ನಾವು ಓಕೆ ಜವಾಬ್ದಾರಿ ಹ್ಞೂ ಯಾಕಂದರೆ ಇವಾಗ ಎಲ್ಲನೂ ಜಾಸ್ತಿನೇ ರೇಟು ಅವಾಗ ಕಡಿಮೆ ಇತ್ತು ಇವಾಗೆಲ್ಲ ಜಾಸ್ತಿ ರೇಟೆ ಇವಾಗ ಒಬ್ರದ್ದು ಮದುವೆ ಆಯ್ತು ಅಂದರೆ ಅದಕ್ಕೆ ಎಲ್ಲ ಬಿದ್ ನಾವು ಕೂಡಿಟ್ಟಿದೆಲ್ಲ ಖರ್ಚಾಯ್ತಲ್ವ ಮತ್ತು ಕೂಡಿಡಬೇಕು ಮತ್ತೆ ಇನ್ನೊಬ್ರು ಮಾಡಬೇಕು ಆ ಥರ ಮೈಂಡ್ಸೆಟ್ ಎಲ್ಲ ಒಟ್ಟಿಗೆ ಬಂತು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ತಿನ್ನೋಕ್ಕೂ ಆಗಲ್ಲ ಕರ್ದಾಕಕ್ಕೆ ಮನ್ಸಿಲ್ವಲ್ಲ ಸರ್ ಪಕ್ಷಿಗಳು ಬರ್ತವೆ ಮತ್ತು ಇವಾಗಿರೋ ಸಿಚುವೇಶನ್ಗೆ ತುಂಬ ಆಕ್ಸಿಜನ್ ಬೇಕು ಈ ಥರ ಗಿಡ ಮರ ಇದ್ರೆ ಒಳ್ಳೆಯ ಗಾಳಿ ಶುದ್ಧವಾದ ಗಾಳಿ ಸಿಗುತ್ತೆ ಮತ್ತು ಈ ಥರ ಇದ್ದರೆ ನೇಚರ್ ಎಲ್ಲರೂ ಇಷ್ಟಪಡ್ತಾರೆ ಯಾರಾದ್ರೂ ನೆಂಟರು ಬಂದರೆ ಸಂಜೆವರೆಗೂ ಇಲ್ಲೇ ಇದ್ಬಿಟ್ಟು ಹೋಗ್ತಾರೆ ನಿಮ್ಮ ಮನೆ ಹತ್ರ ಬಂದರೆ ಹೋಗೋಕೆ ಮನಸ್ಸೇ ಆಗೋಲ್ಲ ಗಿಡ ಮರ ಇಟ್ಕೊಂಡಿದ್ದೀರಾ ಚೆನ್ನಾಗಿದೆ ನಮ್ಮ ಮನೆಗಳಲ್ಲಿ ಒಳಗಡೆನೇ ಇರಬೇಕು ನಿಮ್ಮ ಮನೆ ಹತ್ರ ಬಂದರೆ ಚೆನ್ನಾಗಿ ಹೊರ್ಗಡೆನೂ ಬಂದು ಕೂತ್ಕೋಬೋದು ಮಾತಾಡ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಿ ಬಂದರೆ ತುಂಬ ಹಳೆಯದು ಇವಲ್ಲ ತುಂಬ ನಾವು ಮನೆಗೆ ಬಂದಾಗ ಯಾವಾಗ ಇಟ್ಟಿದ್ರು ಗಿಡಗಳು ಅವು ಇವು ಎಲೆ ಗಿಡ ಕರ್ಬೇವಿನ ಗಿಡ ಎಲ್ಲ ಮರಗಳಾಗಿದೆ ನೀವೇ ನೋಡ್ತಾ ಇರ್ಬೋದು ಮರ ಆಗಿ ಅದು ಬಾಡೋಗಿದೆ ಕಟ್ ಮಾಡಿಲ್ಲ ನಾವು ಯಾಕಂದ್ರೆ ಪ್ರಾ ಪಕ್ಷಿಗಳು ಬರ್ತಾವಲ್ಲ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತಂತೂ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಫಸ್ಟ್ ಫೋಟೋ ಹಾಗೆ ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕಲಾ ಮಾಧ್ಯಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಒಳ್ಳೆ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸೊ ಅಲ್ಲಿ ಸಜ್ಜಾ ಇತ್ತು ಅಂದ್ರೆ ಅಡಿಗೆ ಸಜ್ಜಾ ಇದೆ ಕೆಲ್ಗೆ ಚೇರ್ ಹಾಕೊಂಡು ಟ್ರೈ ನಾನೇ ನಿಂತ್ಕೊಂಡು ವಿಡಿಯೋ ಹಿಡಿತಾ ಅಡಿಗೆ ಮಾಡೋ ಟೈಮಲ್ಲಿ ಜಗಳ ನಮ್ಮಣ್ಣ ನಮ್ಮ ನಮ್ಮ ಅಕ್ಕನೇ ತಪ್ಪು ಮಾಡಿದ್ರು ಬೇರೆಯವ್ರ ಮೇಲೆ ನಮ್ಮೆಲ್ಲರ ಮೇಲೆ ಜಗಳ ಮಾಡೋರು ಈ ತರ ಮಗಲು ಈ ತರ ಮಗ ಸಿಕ್ಕಿದಾನೆ ನೀವ್ ಪುಣ್ಯ ಮಾಡಿದೀರ ಅಂತ ಎಲ್ಲ ಖುಷಿ ಕೊಡ್ತಾರೆ ಕಲಾ ಮಾಧ್ಯಮದ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉದಯ್ ಕುಮಾರು ನಾನು ರೇಖಾ ಅವ್ರ ತಮ್ಮ ಓದಿದ್ದು ಬಂದ್ಬಿಟ್ಟು ಡಿಗ್ರಿ ಮಾಡಿದ್ದೀನಿ ಬಿ ಕಾಮು ಚಿಕ್ಕ ವಯಸ್ಸಿಂದ ಅಂದರೆ ನಾವೆಲ್ಲ ಒಟ್ಟಿಗೆ ಚೆನ್ನಾಗೇ ಆಟ ಆಡ್ಕೊಂಡು ಬೆಳೆದವ್ರೆ ಅಂದರೆ ಏನು ಅಷ್ಟೊಂದು ಜಗಳಿಗಳ ಏನಿಲ್ಲ ಚೆನ್ನಾಗೇ ಬೆಳೆದಿದ್ದೀವಿ ಅಂದರೆ ಅವರು ಆವಾಗಿಂದ ಸ್ವಲ್ಪ ಓದಿದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮೇಲೆ ಮಾತ್ರ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಸೊ ನಾನು ಇಲ್ಲಿ ನನಗೆ ಹೋದ್ಮೇಲೆ ಇಂಟ್ರೆಸ್ಟ್ ಇತ್ತು ಮತ್ತು ಅವಾಗ ಚಿಕ್ಕ ವಯಸ್ಸಿಂದ ನನಗೆ ಸ್ವಲ್ಪ ಟೆಕ್ನಾಲಜಿ ಅಂದರೆ ಇಷ್ಟ ಅಂದರೆ ಹೊಸ ಥರ ಐಟಮ್ಸು ಅದೆಲ್ಲ ಈ ಗ್ಯಾಜೆಟ್ಸು ಆ ಅಂದರೆ ನನಗೆ ತುಂಬ ಇಷ್ಟ ಅಂದರೆ ಅಂದರೆ ಅವಾಗೆಲ್ಲ ಎಷ್ಟೊಂದು ಏನು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಹಿಂಗೆ ಡಿಗ್ರಿ ಮುಗಿಸ್ಕೊಂಡು ಹಿಂಗೆ ಅಂದರೆ ನಮ್ಮಪ್ಪ ನಮ್ಮ ಅಕ್ಕನೇ ಓದಿಸಿದ್ದು ಚೆನ್ನಾಗಿ ಅಂದರೆ ಏನಕ್ಕೂ ಕೊರತೆ ಮಾಡಿಲ್ಲ ಊಟ ಬಟ್ಟೆಗೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೆ ಅನಿಸೋದು ಅಂದರೆ ಅಷ್ಟೊಂದು ಸಂಬಳ ಸಾಕಾಗ್ತಾ ಇರಲಿಲ್ಲ ಇಬ್ರು ದೊಡ್ದರು ಅಷ್ಟೊಂದು ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇಲ್ಲಿ ಮನೆಯಲ್ಲಿ ಸೊ ಅದರಿಂದ ನನಗೆ ಯೋಚನೆ ಬರ್ತಾಯಿತ್ತು ಅಂದರೆ ನಾನು ಯೂಟ್ಯೂಬ್ ನೋಡ್ತಾ ನೋಡ್ತಾಯಿದೆ ಆ ಇಂಟ್ರೆಸ್ಟ್ ನನಗೆ ಟೆಕ್ನಾಲಜಿ ಮೊಬೈಲ್ಸು ಈ ಈ ಥರದ್ದು ತುಂಬ ಇಷ್ಟ ಇರ್ತಾಯಿತ್ತು ಸೊ ಅದರಿಂದ ಅದು ನೋಡಿಕೊಂಡು ಏನಾದರೂ ನಾನು ಮಾಡಬೇಕು ಅಂದ್ಕೊಂಡೆ ಅಂದರೆ ಒಂದು ಟೂ ತೌಸಂಡ್ ಟೆನ್ನು ಏಯ್ಟು ಅಂದರೆ ಕಾಲೇಜ್ ಪಿ ಯು ಸಿಯಿಂದನೂ ನನಗೆ ಇಂಟ್ರೆಸ್ಟ್ ಇತ್ತು ಸ್ವಲ್ಪ ಬುದ್ಧಿ ಬಂದಾಗಿಂದೂ ಸೊ ಆವಾಗ ನಾನು ಅನ್ಕೊಂತಿದ್ದೆ ಏನಾದರೂ ಮಾಡ್ಬೋದು ಅಂತ ಅಂದರೆ ನನಗೆ ಕ್ಯಾಮ್ರಾ ಮುಂದೆ ಅಷ್ಟೊಂದು ಮುಜುಗರ ಜಾಸ್ತಿ ಬರೋದಕ್ಕೆ ಸೊ ಅದರಿಂದ ಏನು ಮಾಡಿದೆ ಹಿಂಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನನಗೆ ಐಡಿಯಾ ನೈಟೆಲ್ಲ ಅಂದರೆ ಮೊಬೈಲೆಲ್ಲ ಕೊಡಿಸಿದ್ರು ನಮ್ಮ ಅಕ್ಕನೇ ಆವಾಗ ಅದರಲ್ಲಿ ನೋಡ್ ನೋಡ್ತಾಯಿದ್ರು ಯೂಟ್ಯೂಬೆಲ್ಲ ಸೊ ಆವಾಗ ಐಡಿಯಾ ಬಂತು ನಮ್ಮ ಅಕ್ಕನ ಈ ಥರ ಕಂಪ್ನಿಲೆಲ್ಲ ಸ್ವಲ್ಪ ಚೆನ್ನಾಗಿ ಕ್ರಾಫ್ಟ್ ಅತ್ತೆ ಅಂತೆ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಅಟ್ಲೀಸ್ಟು ನಾನಾದರೂ ಮಾಡೋಕ್ಕಾಗಲ್ಲ ನಮ್ಮ ಅಕ್ಕಾಗೆ ಸ್ವಲ್ಪ ಇದು ಮಾಡೋಣ ಅಂತ ಅಂದರೆ ಸ್ಟಾರ್ಟ್ ಐಡಿಯಾ ಬಂತು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಸೋಕ್ಕೆ ಸೊ ಅವಾಗ ಆವಾಗ ಐಡಿಯಾ ಬಂದು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಅಂದರೆ ನನಗೆ ಯೂಟ್ಯೂಬಲ್ಲಿ ನನಗೆ ಅಷ್ಟೊಂದು ಏನು ಗೊತ್ತಿರಲಿಲ್ಲ ಏನೇನು ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ ಎಲ್ಲ ಯೂಟ್ಯೂಬಲ್ಲೇ ನೋಡಿ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಕಲ್ತ್ಕೊಂಡು ಆ ಯೂಟ್ಯೂಬಿಂದನೇ ಸ್ಟಾರ್ಟ್ ಮಾಡಿ ಮಾಡಿದ್ದು ಫಸ್ಟು ಅದೇ ಫೋನಲ್ಲಿ ಮಾಡಿದ್ದು ಅಂದರೆ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ಸೊ ಅದಕ್ಕೆ ಇದು ಸಾಲ ತಗೊಂಡು ಕ್ಯಾಮ್ರಾ ಪರ್ಚೇಸ್ ಮಾಡಿ ಅದರಲ್ಲಿ ಟ್ರೈ ಮಾಡಿದ್ದು ನನಗೇನು ಕ್ಯಾಮ್ರಾ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ಕ್ಯಾಮ್ರಾ ಕಲ್ತಿಲ್ಲ ಇಲ್ಲ ಮುಟ್ಟು ಇರಲಿಲ್ಲ ನನಗೆ ಬರೋ ಗಂಟ ಡಿ ಎಸ್ ಎಲ್ ಆರ್ ಅಂದರೆ ನಂಗೆ ಗೊತ್ತಿರಲಿಲ್ಲ ಏನೋ ಅದು ಅದ್ರ ಬಗ್ಗೆ ತಿಳ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿದ್ದು ಸೊ ಅದು ಸ್ಟಾರ್ಟ್ ಮಾಡಿ ಅಂದರೆ ನಾನೇ ಕಲ್ತ್ಕೊಂಡೆ ಒಂದು ರೆಕಾರ್ಡ್ ಮಾಡೋಕ್ಕೂ ಮುಂಚೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಡೈಲಿ ಈಗಲೂ ಅಷ್ಟೇ ಈಗಲೂ ಹೊಸ ಕ್ಯಾಮ್ರ ಆಗಲು ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇರ್ತೀನಿ ಪಿ ಸಿ ಬಗ್ಗೆ ಕಂಪ್ಯೂಟ್ರ್ ಬಗ್ಗೆ ಅದ್ರ ಬಗ್ಗೆನೂ ತಿಳ್ಕೊತಾ ಇರ್ತೀನಿ ಜಾಸ್ತಿ ಆಮೇಲೆ ಅದೇ ಸೊ ಈ ಥರ ನಾನೇ ಕಲಿತ್ಕೊಂಡು ವೀಡಿಯೋ ಒಂದು ಸ್ಟಾರ್ಟಿಂಗು ಅಂದರೆ ಹೆಂಗೆ ಲೈಟಿಂಗು ಅದೆಲ್ಲ ಏನು ಗೊತ್ತಿಲ್ಲ ನಮಗೆ ಸೊ ಅವಾಗ ಜಸ್ಟ್ ಕಿಟಕಿಯಲ್ಲಿ ಒಂದು ಬೆಳ್ಕು ಬರ್ತಾಯಿತ್ತು ಅಲ್ಲಿ ಅಡುಗೆ ಮನೇಲಿತ್ತು ಸೊ ಆ ಬೆಲ್ಕಲ್ಲೇ ನಾನು ವೀಡಿಯೋ ಮಾಡ್ತಿದ್ದೆ ಅಂದರೆ ನಾನು ಟ್ರೈಪ್ಯಾಡೆಲ್ಲ ಏನೂ ಇಸ್ಕೊಂಡಿಲ್ಲ ಕ್ಯಾಮ್ರಾ ಮಾತ್ರ ತೊಗೊಂಡೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ನಮಗೆ ಹೆಂಗೆ ಏನು ಮಾಡೋದಂತ ಸೊ ಅಲ್ಲಿ ಸಜ್ಜಾ ಇತ್ತು ಅಂದರೆ ಅಡುಗೆ ಸಜ್ಜಾ ಇದೆ ಕೆಲ್ಗೆ ಚೇರ್ ಹಾಕ್ಕೊಂಡು ಟ್ರೈ ಮಾಡಲ್ಲ ಎಲ್ಲ ನಾನೇ ನಿಂತ್ಕೊಂಡು ವೀಡಿಯೋ ಹಿಡಿತಾ ಇದೆ ಅಂದರೆ ಕ್ಯಾಮ್ರಾ ಇಟ್ಕೊಂಡು ಝೂಮ್ ಹಾಕ್ಬಿಟ್ಟು ಝೂಮ್ ಕ್ಯಾಮ್ರಾ ತೊಗೊಂಡಿದ್ದು ಅದೇ ಹಾಂ ಜೂಮ್ ಲೆನ್ಸದು ಅದರಲ್ಲೇ ಫಿಕ್ಸ್ ಆಗಿರುತ್ತೆ ಅದರಲ್ಲೇ ಹಿಡಿತಾ ಇದೆ ನಿಂತ್ಕೊಂಡು ಎಷ್ಟೊಂದು ಐದಾರು ವೀಡಿಯೋ ಮಾಡ್ತಾಯಿದ್ರಿ ಸಂಡೇ ಆದರೆ ನಿಂತ್ಕೊಂಡು ನಾನೇ ಮಾಡ್ತಾಯಿದ್ದೆ ಅಲ್ಲಿ ಅದೇ ಸಂಡೇ ಒಂದು ಐದಾರು ವೀಡಿಯೋ ಮಾಡ್ತಾಯಿದ್ರಿ ನಮ್ಮ ಅಕ್ಕಗೆ ಭಾನುವಾರ ಮತ್ತೆ ರಜೆ ಇತ್ತು ನನಗೆ ಸ್ಯಾಟರ್ಡೆ ಸಂಡೇ ಮಾತ್ರ ಇತ್ತು ಸೊ ಇದಕ್ಕೂ ಮುಂಚೆ ಅಂದರೆ ನಾನು ಕೆಲಸದ ಬಗ್ಗೆ ಹೇಳ್ಬೇಕಂದ್ರೆ ಕೆಲಸ ಬಂದ್ಬಿಟ್ಟು ನಾನು ಇನ್ಫೋ ಅಂದರೆ ಕೆಲಸ ಬಿಟ್ಟು ಓದಿದ್ದು ಬಿಟ್ಬಿಟ್ಟು ಬಿಟ್ಟಿದ ತಕ್ಷಣ ಕಂಪ್ಲೀಟ್ ಆಗಿದ ತಕ್ಷಣ ಆ ಇನ್ಫೋಸಿಸಲ್ಲಿ ಕೆಲಸ ಸಿಕ್ತು ಒಂದು ಎರಡನೇ ಸತಿ ಏನು ಅಟೆಂಬ್ ಮಾಡಿದ ಮೇಲೆ ಒಂದು ಹದಿನೈದು ದಿನದೊಳಗೆ ಸಿಕ್ಬಿಡ್ತು ನನಗೆ ಅಲ್ಲಿಂದ ಸೊ ಮೈಸೂರಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಬಂದು ಇಲ್ಲಿ ಒಂದು ಅದೇ ನಾಲ್ಕೂವರೆ ವರ್ಷ ನಾಲ್ಕೂವರೆ ವರ್ಷ ಆಗಿದೆ ಎಕ್ಸ್ಪೀರಿಯನ್ಸು ಅದಾದಮೇಲೆ ಅದು ಮಾಡಿಕೊಂಡೆ ಅಂದರೆ ಅದು ಮಾಡಿಕೊಂಡೆ ನಾನು ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ದೆ ಅಂದರೆ ಎರಡು ವರ್ಷ ಆದಮೇಲೆ ನನಗೆ ಈ ಐಡಿಯಾ ಬಂದು ಇದು ಕೆಲಸ ಮಾಡಬೇಕಾದ್ರೆ ಈವ್ನಿಂಗ್ ಎಲ್ಲ ಮೊಬೈಲ್ ನೋಡ್ಕೊ ಕೆಲಸ ಮನೆ ಕೆಲಸ ಬಿಟ್ಟು ಮನೆಯಿಂದ ಬಂದ ಮೇಲೆ ಎಲ್ಲ ನೋಡಬೇಕಾದ್ರೆ ಸೊ ಹಂಗೆ ಅದೇ ಬೆಳಗ್ಗೆ ಯೂಟ್ಯೂಬ್ ಎಡಿಟ್ ಅಂದರೆ ಸಂಡೇ ಮಾಡೋ ಆರು ವೀಡಿಯೋಸು ಇಲ್ಲ ಐದು ವೀಡಿಯೋಸ್ ಏನು ಇರುತ್ತೆ ಅದು ಬಂದುಬಿಟ್ಟು ಡೈಲಿ ಒಂದೊಂದು ಬಿಡಬೇಕಾಗಿತ್ತು ಡೈಲಿ ಏನು ಮಾಡ್ತಾಯಿದೆ ಅಂದರೆ ಅದೇ ಎಡಿಟ್ ಮಾಡಿರೋದೆಲ್ಲ ಕೆಲಸದಿಂದ ಬಂದುಬಿಟ್ಟು ಒಂದು ಏಳುವರೆ ಹಂಗೆ ಬರ್ತಾಯಿದೆ ನೈಟ್ ಬಂದುಬಿಟ್ಟು ಎಡಿಟ್ ಮಾಡ್ತಾಯಿದೆ ಒಂದು ಒನ್ ಅವರಲ್ಲೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಡಿಟ್ ಮಾಡಿ ನೈಟು ಒಂದು ಹನ್ನೆರಡು ಗಂಟೆ ಆ ಥರನೂ ಆಗ್ತಾಯಿತ್ತು ಒಂದೊಂದು ಸರ್ತಿ ಒಂದು ಗಂಟೆನೂ ಆಗ್ತಾಯಿತ್ತು ಎಡಿಟ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಬೆಳಿಗ್ಗೆ ಅಪ್ಲೋಡ್ ಮಾ ಅಪ್ಲೋಡ್ ಆಗಿಲ್ಲ ಅಂದರೆ ಅದೇ ದಾರಿಯಲ್ಲಿ ಮಾಡ್ಕೊಂಡು ಕಂಪ್ನಿ ಗಂಟ ಕಂಪ್ನಿಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು ಸೊ ಅಲ್ಲಿ ಟೈಮ್ ಸಿಗ್ತಾಯಿದೆ ಒಂದು ಹಾಫ್ ಆನ್ ಅವರು ಹಂಗೆ ಎಡಿಟ್ ಮಾಡ್ತಾ ಇದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾಯಿದೆ ಹಂಗೆ ಅಂದರೆ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ನಮಗೆ ಅಂದ್ಕೊಂಡಿರಲಿಲ್ಲ ಎಲ್ಲೊಂದು ಕಡೆ ಹೆಸರು ಬರ್ಬೋದು ಅಂದರೆ ಆಲ್ ಆಲ್ರೆಡಿ ಕನ್ನಡದಲ್ಲಿತ್ತು ಚಾನಲ್ಸು ತುಂಬ ಆವಾಗ ಐ ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಕಡಿಮೆ ಇತ್ತು ಒಂದು ಐದು ಸಾವಿರ ಸ್ವಲ್ಪ ಏಳು ಸಾವಿರ ಇತ್ತು ಅಂದರೆ ಆವಾಗಲೇ ಸ್ಟಾರ್ಟಿಂಗ್ ಅನಿಸುತ್ತೆ ಈ ಜಿಯೋ ಟೈಮಲ್ಲಿ ಇಂಟರ್ನೆಟ್ ಜಾಸ್ತಿ ಸಿಗ್ತಲ್ಲ ನಮಗೆ ಸೊ ಅದನ್ನು ಅದಕ್ಕೂ ಮುಂಚೆ ಅಂದರೆ ಇಂಟರ್ನೆಟ್ ಕಡಿಮೆ ಇತ್ತು ಸೊ ಆವಾಗವಾಗ ಜಸ್ಟ್ ಒಂದೊಂದು ವೀಡಿಯೋ ವಾರಕ್ಕೊಂದು ವೀಡಿಯೋ ಆ ಥರ ನೋಡ್ತಾ ಇದು ಸೊ ಆಮೇಲೆ ಈ ಇದು ಬಂದಮೇಲೆ ಸ್ವಲ್ಪ ಅನ್ಲಿಮಿಟೆಡ್ ಆಯ್ತಲ್ಲ ಡೈಲಿ ಸೊ ಆ ವಿಡಿಯೋಸ್ ನೋಡಿ ನೋಡಿ ನಮಗೆ ಇನ್ಸ್ಪೈರ್ ಆಯಿತು ಸ್ವಲ್ಪ ಏನಾದರೂ ಮಾಡಬೇಕಂತ ಅದು ಮಾಡಬೇಕಾದ್ರೆ ಅದೇ ಹೇಗೆ ಯೂಟ್ಯೂಬ್ದು ತಟ್ ಬಂದಿದ್ದು ಇವಾಗ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಐಟಮ್ಸು ನನ್ನ ಕರೀತಾರೆ ಎಲ್ಲ ಅವರೇ ರೆಡಿ ಮಾಡಿ ಇಟ್ಬಿಟ್ಟು ನಾನು ಕ್ಯಾಮ್ರಾ ತೊಗೊಂಡು ಹೋಗ್ತೀನಿ ಆವಾಗ ಏನೋ ಜಸ್ಟ್ ಒಂದು ಮಿಸ್ಟೇಕಾಗಿ ಏನಾದರೂ ಬಿತ್ತಂದರೆ ಒಂದು ಐಟಮ್ಮು ಅವ್ರಿಗೆ ಸ್ವಲ್ಪ ಹಂಗೆ ಟ್ರಿಯರ್ ಆಗಿಬಿಡುತ್ತೆ ಮೈಂಡಲ್ಲಿ ಅಡುಗೆ ಮಾಡಲ್ಲ ಅದು ಅಷ್ಟೇ ಮುಗೀತು ಆ ಥರ ತುಂಬ ಆಗಿದೆ ತುಂಬ ಒಂದು ಐದಾರು ಸರ್ತಿ ಆಗಿದೆ ಕಾಮಿಡಿ ಥರ ನಡೆದಿರೋದು ಅಂದರೆ ಇವಾಗ ಎಷ್ಟೊಂದು ಅಡುಗೆ ಮಾಡ್ತಾ ಮಾಡ್ತಾರೆ ನಮ್ಮ ಮನೇಲಿ ನಾನು ವೀಡಿಯೋದಲ್ಲಿ ನೋಡ್ತಾ ಇರ್ತೀನಿ ನನಗೆ ಈ ಕ್ಯಾಮ್ರಾ ಮೇಲೆ ಫೋಕಸ್ ಇರುತ್ತಲ್ಲ ಅಡುಗೆ ಜಾಸ್ತಿ ಮಾಡಲ್ಲ ಅಡುಗೆ ಬರೋಲ್ಲ ಈಗಲೂ ಹೇಳ್ಬೇಕಂದ್ರೆ ನನಗೆ ಅಂದರೆ ನಮ್ಮ ಫ್ರೆಂಡ್ಸೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ನಾನು ಟ್ರೈ ಮಾಡ್ತೀನಿ ಅಂತಾರೆ ಆದರೆ ನನಗೆ ಬರೋದಿಲ್ಲ ಅಡುಗೆ ಜಸ್ಟು ಒಂದು ಸತಿ ಇನ್ನೊಂದು ಏನಾಯ್ತು ಅಂದರೆ ಅದೇ ಮ್ಯಾಗಿ ಆ ಥರ ಏನಾದರೂ ಮಾಡೋಕೆ ಹೋಗ್ತೀನಿ ಅದು ಟ್ರೈ ಮಾಡಿದ್ದೀನಿ ಸೊ ಮ್ಯಾಗಿ ಮಾಡೋಕ್ಕೋಗಿ ಎಣ್ಣೆಯಲ್ಲಿ ಸಾಸಿವೆ ಹಾಕೋ ಬದಲು ಟೀ ಪುಡಿ ಕಾಣಿಸ್ಬಾರ್ದು ಟೀ ಪುಡಿನ ಹಾಕ್ಬಿಟ್ಟೆ ಸಾಸಿವೆ ಬದಲು ಪುಲ್ಲೆ ಎಗಿರ್ತಾ ಇದೆ ಅಂತ ಎಲ್ಲರನ್ನೂ ಕರೆ ಎಲ್ಲರನ್ನ ನೋಡಿದ್ರು ಟೀ ಪುಡಿ ಹಾಕಿದೀನಿ ಅಂತ ಸೊ ಆ ಥರದೊಂದಾಗಿತ್ತು ಮತ್ತೆ ಕ್ಯಾನಲ್ಲಿ ನೀರು ಕ್ಯಾನಲ್ಲಿ ಎಣ್ಣೆನೋ ಒಯ್ದಿಟ್ಟಿದ್ರು ನಮ್ಮ ಅಕ್ಕವರು ಅದನ್ನು ತಗೊಂಡು ಕೈಯೆಲ್ಲ ತಲ್ಕೊಂಡ್ಬಿಟ್ಟಿದ್ದೀನಿ ಒಂದೊಂದ್ಸತಿ ಅಡುಗೆ ಮನೆ ಬಗ್ಗೆ ಹಾಂ ಅಷ್ಟೊಂದು ಆಗಿದೆ ಇನ್ನು ಸೊ ಇದೇ ರೀತಿ ಅಂದರೆ ಜನ ಒಳ್ಳೆ ಸಪೋರ್ಟ್ ಕೊಟ್ಟರು ನಮಗೆ ಅಂದರೆ ಸ್ಟಾರ್ಟಿಂಗಿಂದನೇ ಒಂದು ಎರಡು ವೀಡಿಯೋ ಬಿಟ್ಟಾದ ಮೇಲೆ ಕಮೆಂಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ನಮ್ಮ ಫ್ರೆಂಡ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ತುಂಬ ಜನ ಇದ್ದಾರೆ ಕಂಪ್ನಿ ಕಡೆಯಿಂದ ತುಂಬ ಸಪೋರ್ಟ್ ಮಾಡಿದ್ರು ಅಲ್ಲಿ ಕೂಡ ಫ್ರೆಂಡ್ಸು ಸೊ ಇದರಿಂದ ಸಜೆಷನ್ಸ್ ತೊಗೊಂಡು ಮತ್ತು ಹೆಂಗೆ ಇಂಪ್ ಅಂದರೆ ನಾನು ನೋಡೋದು ಬಂದ್ಬಿಟ್ಟು ಜನಕ್ಕೆ ಹೆಂಗೆ ಇಷ್ಟ ಆಗುತ್ತೆ ಅಂದರೆ ನಾನು ಜನ ಆಗಿ ನೋಡ್ತೀನಿ ಅದು ವೀಡಿಯೋದಲ್ಲಿ ನಾನು ಎಡಿಟ್ ಮಾಡಬೇಕಾದ್ರೆ ಹಾಂ ಎಷ್ಟು ಈಸಿಯಾಗಿರಬೇಕು ಆ ಥರ ನೋಡಿಬಿಟ್ಟು ಎಡಿಟ್ ಮಾಡೋ ಅಪ್ಲೋಡ್ ಮಾಡೋದು ಜನಕ್ಕೆ ಏನು ಇಷ್ಟ ಆಗುತ್ತೆ ಅನ್ನೋ ಥರ ಸೊ ಅವಾಗ ಸ್ವಲ್ಪ ಅದೇ ಒಳ್ಳೆ ಒಳ್ಳೆ ಕಮೆಂಟ್ಸು ಬರುತ್ತೆ ಸೊ ಅದನ್ನು ನೋಡಿಬಿಟ್ಟು ಇನ್ಸ್ಪೈರ್ ಆಯಿತು ಅಂದರೆ ನಾವು ಇಷ್ಟೊಂದೆಲ್ಲ ಅಮೌಂಟ್ ಬರುತ್ತೆ ಅಂದರೆ ಅಮೌಂಟ್ ಬರುತ್ತೆ ಆ ಥರ ಎಲ್ಲ ಅಂದ್ಕೊಂಡಿರಲಿಲ್ಲ ನಾವು ಸೊ ಹೀಗೆ ಜನತೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿರೋದ್ರಿಂದ ನಮಗೆ ಇನ್ಸ್ಪೈರ್ ಆಯಿತು ಈಗ ಜಾಬ್ ಬಿಟ್ಬಿಟ್ಟಿದ್ದೀವಿ ಹಾಂ ಹೌದು ಕೆಲಸ ಬಿಟ್ಟಿದ್ದೀನಿ ಅದು ಕರೆಕ್ಟಾಗಿ ಲಾಕ್ಡೌನು ಮುಗಿಯೋದು ಲಾಕ್ಡೌನ್ ಸ್ಟಾರ್ಟ್ ಆಗೋಕ್ಕೂ ಒಂದು ಸಿಕ್ಸ್ ಮಂತ್ ಬ್ಯಾಕು ಕೆಲಸ ಬಿಟ್ಟಿದೆ ಅದೇ ಸ್ವಲ್ಪ ಗ್ಯಾಪ್ ತೊಗೊಂಡು ಅಷ್ಟೊಂದು ವರ್ಷ ಏನು ಮಾಡೋದು ಇದು ಐದು ವರ್ಷ ಮೇಲೆ ಜಾಸ್ತಿ ಏನು ಮಾಡಬಾರ್ದಲ್ಲ ಅದರಿಂದ ಜಾಸ್ತಿ ಅಂದರೆ ಅಂದರೆ ಒಂದೇ ಕಂಪ್ನಿಯಲ್ಲಿ ಇದ್ಕೊಂಡು ಅಷ್ಟೊಂದು ಆ ರೀತಿ ಯೋಚನೆ ಮಾಡಿ ಅಂದರೆ ಬೇರೆ ಕಡೆ ಟ್ರೈ ಮಾಡೋಣ ಅಂದ್ಕೊಂಡೆ ಯೂಟ್ಯೂಬಲ್ಲೇ ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿತ್ತು ಅದರಿಂದ ಸೊ ಇದು ಕಂಟಿನ್ಯೂ ಮಾಡ್ತಾಯಿದೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಸೊ ಇವಾಗ ಕೆಲಸ ಎಲ್ಲ ಸಿಕ್ಕಿರಲಿಲ್ಲ ಸೊ ಹಾಗೆ ಮಾಡಿಕೊಂಡು ಇವಾಗ ತುಂಬ ಜನರ ಪ್ರೀತಿ ವಿಶ್ವಾಸದಿಂದ ಎಷ್ಟೊಂದು ಆಗಿದೆ ಹದಿನೈದು ಲಕ್ಷ ಮೇಲೆ ಸಹ ತಲುಪಿದೆ ಸೊ ಮುಂದೆ ಏನು ಮಾಡಬೇಕು ಫ್ಯೂಚರ್ ಮುಂದೆ ಫ್ಯೂಚರಲ್ಲಿ ಏನಾದರೂ ಸಾಧನೆ ಮಾಡೋಣ ಅಂದ್ಕೊಂಡಿದ್ದೀನಿ ಸರ್ ಆದರೆ ಏನಂತ ಕೇಳ್ಬಿಡಿ ಏನಂತ ನನಗೂ ಇನ್ನೂ ಗೊತ್ತಿಲ್ಲ ನಿಮಗೂ ಧನ್ಯವಾದ ಸರ್ ಕಲಾ ಮಾಧ್ಯಮದಿಂದ ನನಗೆ ತುಂಬ ಗೊತ್ತಿಲ್ಲದಿರೋ ವಿಷಯ ಅಂದರೆ ಆವಾಗ ಏನೇನು ಕಷ್ಟ ಬಿದ್ದಿದ್ದಾರೆ ಸಾಧನೆ ಮಾಡಿರೋರು ಜನ ಅದು ಇಂಟ್ರವ್ಯೂ ಎಲ್ಲ ತೊಗೊಂತೀರಲ್ಲ ಅದೆಲ್ಲ ನೋಡಿ ನನಗೆ ಇನ್ಸ್ಪೈರ್ ಆಗಿದೆ ಹೇಳ್ಬೇಕಂದ್ರೆ ಸೊ ನನಗೂ ಒಂದು ಸತಿ ಈ ಥರ ನಾನು ಆಗಬೇಕು ಆಗಬೇಕು ಅಂತ ಸೊ ಅದರಿಂದ ಇನ್ಸ್ಪೈರು ತುಂಬ ತುಂಬ ಜನಕ್ಕೂ ಆಗಿದೆ ನಿಮ್ಮಿಂದ ಸೊ ಹೀಗೆ ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ ಇನ್ನೂ ದೊಡ್ಡದಾಗಿ ಬೆಳೀಲಿ ಕನ್ನಡ ಚಾನಲ್ಸಲ್ಲಿ ಮತ್ತು ಎಲ್ಲ ಕನ್ನಡ ಚಾನಲ್ಸು ತುಂಬ ಚೆನ್ನಾಗಿ ಬೆಳೀಲಿ ಅಂತ ಬೇಡ್ಕೊತೀನಿ ಕಲಾ ಮಾಧ್ಯಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕನ್ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಮನೇಲಿ ಮೂರು ಜನ ಸರ್ ನಮ್ಮ ಅಕ್ಕ ದೊಡ್ಡವರು ನಮ್ಮ ಅಣ್ಣ ಎರಡನೇವರು ನಾನೇ ಲಾಸ್ಟು ನನ್ನ ಕಷ್ಟನೇಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕನೇ ನೋಡ್ಕೊಳೋದು ನಾನು ಏನೇ ಕೇಳಿದ್ರು ಇಲ್ಲ ಅಂತ ಇದುವರೆಗೂ ಒಂದ್ಸರ್ತಿ ನೋಂದಿಲ್ಲ ಪ್ರತಿಯೊಂದು ನಾನು ಇಂಥದ್ದು ಬೇಕು ಅಂದರೆ ಅವರು ಕೊಡಿಸಿರ್ತಾರೆ ನನಗೆ ನಾ ನನ್ನ ಅತ್ತಾಗೇ ಆಗಲಿ ಅಕ್ಸ್ ಅಕಸ್ಮಾತ್ ನಮ್ಮ ಅಕ್ಕ ಜೊತೆ ಜಗಳ ಆಡ್ದಾಗಲೇ ಆಗಲಿ ಸಮಾಧಾನ ಮಾಡ್ಕೊಡ್ತಾರೆ ಎಲ್ಲ ತಮಾಷೆ ಆಗಿರ್ತೀವಿ ನಾವು ನಾ ನಮ್ಮ ಜಗಳ ಹೆಂಗಂದರೆ ಕಾಮಿಡಿ ಥರನೇ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಸೀರಿಯಸ್ ಆಗಿ ಇದುವರೆಗೂ ಒಂದಿನೂ ಆಡಿಲ್ಲ ಮತ್ತು ಫ್ಯಾಮಿಲಿ ಆಗಲಿ ಬಂದಾಗ ಎಲ್ಲ ರೇಗಿಸ್ಕೊಂಡು ತಮಾಷೆ ಆಗಿರ್ತೀವಿ ನಾವು ಒಟ್ಟಿಗೆ ನಮ್ಮ ಅಕ್ಕ ಅಡುಗೆ ಇದೆ ಅಂದರೆ ಕೆಲವೊಂದು ಸತಿ ಮಧ್ಯಾಹ್ನ ನಾನು ಜಿ ಕನ್ನಡ ನೋಡ್ತಾ ಇದ್ದೆ ಅವಾಗ ಮನೇಲಿದ್ದೆ ಅಂಥ ಟೈಮಲ್ಲಿ ಕೆಲವೊಂದು ರೆಸಿಪಿ ನೋಡ್ತಾ ಇದ್ದೆ ಮನೇಲಿರೋ ಐಟಮಲ್ಲೇ ಇದ್ರೆ ರೆಸಿಪಿನ ಟ್ರೈ ಮಾಡಿಬಿಟ್ಟು ನಾನು ಸಂಜೆ ಇವ್ರು ನಮ್ಮ ಅಣ್ಣ ಅಕ್ಕ ಬಂದಾಗ ಕೊಡ್ತಾ ಇದ್ದೆ ಅವರು ತಿಂದು ಚೆನ್ನಾಗಿದೆ ಅಂತ ಹೇಳೋರು ಹಾಗೆ ನಮ್ಮಕ್ಕನೂ ನಮ್ಮ ಅಕ್ಕಗೂ ಕೆಲವೊಂದು ಸತಿ ಹೇಳ್ಕೊಟ್ಟಿದ್ದೀನಿ ಮಾಡಿರೋರು ಚೆನ್ನಾಗಿ ಬಂದಿದ್ದಾಗ ಹಂಗೆ ಮತ್ತೆ ನಮ್ಮಣ್ಣ ತುಂಬ ಕಷ್ಟಪಟ್ಕೊಂಡೇ ಇದ್ದರು ಹಂಗೆ ಯೋಚನೆ ಮಾಡಿಕೊಂಡು ಯೂಟ್ಯೂಬ್ ಮಾಡೋಣ ಅಂತ ಇದ್ದರು ಕೆಲವೊಂದು ಕೆಲವೊಂದು ರೆಸಿಪಿ ನಮ್ಮ ಅಕ್ಕ ಬೋಂಡ ಅಂತದಾಗ್ಲಿ ಅವ್ರಿಗೆಲ್ಲ ಮಾಡೋಕೆ ಬರಲ್ಲ ಕರೆಕ್ಟಾಗಿ ರೌಂಡ್ ಶೇಪು ಹಿಟ್ಟಲ್ಲಿ ಅದ ಬಿಡಬೇಕಂದ್ರೆ ಅಂತೂ ತುಂಬ ಕಷ್ಟ ಬೀಳೋರು ಹೆಂಗಂದ್ರೆ ಅದು ಶೇಪ್ಗಳೇ ಬರ್ತಾ ಇರಲಿಲ್ಲ ರೌಂಡ್ ಶೇಪು ನಮ್ಮಣ್ಣ ಅವಾಗ ನೀನೇ ಬಿ ನೀನೇ ಮಾಡು ಅಂತ ಅನ್ನೋರು ನಾನು ಮಾಡ್ತಾ ಇದ್ದೆ ಕೆಲವೊಂದು ಇವಾಗ ಸ್ವಲ್ಪ ಕಲ್ತಿದ್ದಾರೆ ಪರವಾಗಿಲ್ಲ ರೌಂಡ್ ಶೇಪ್ ಮಾಡೋದು ಆಮೇಲೆ ಅಡುಗೆ ಮಾಡೋ ಟೈಮಲ್ಲಿ ಜಗಳ ಇವಾಗ ನಮ್ಮಣ್ಣ ನಮ್ಮ ನಮ್ಮಅಕ್ಕನೇ ತಪ್ಪು ಮಾಡಿದ್ರು ಬೇರೆಯವ್ರ ಮೇಲೆ ನಮ್ಮೆಲ್ರ ಮನೇಲೂ ಜಗಳ ಮಾಡೋರು ನಿಮ್ಮಂದೇ ನಿಮ್ಮಿಂದಾನೇ ಆಗಿರೋದೆಲ್ಲ ನೀವೇ ಮಾಡಿರೋದು ಇಲ್ಲಾಂದ್ರೆ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೆ ನೀವು ಯಾಕೆ ಬಂದ್ರಿ ಸೆಂಟ್ರಲ್ಲಿ ಅಂತ ಜಗಳ ಮಾಡೋರು ಹೊರಗಡೆ ಹೋದ್ರು ಅಷ್ಟೇ ನಮ್ಮ ಫ್ಯಾಮಿಲಿ ಎಲ್ಲ ಜೊತೆಗೆ ಒಂದೇ ಒಂದೇ ಕಡೆ ಕೂತ್ಕೊಂಡು ಎಲ್ರ ಮನೇಲೂ ಮಾಡ್ಕೊ ಬರ್ತಾ ಇದ್ವಿ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ವಿ ಫ್ರೆಂಡ್ಸ್ಗಳು ತುಂಬಾ ಹೇಳ್ತಾರೆ ಅಕ್ಕ ಅವ್ರು ರೇಖಾ ಅವ್ರು ಅಂತ ಕೇಳಿರೋದು ಇದೆ ಅವ್ರನ್ನ ನೋಡ್ಬೇಕು ಮೀಟ್ ಮಾಡಿಸ್ಬೇಕು ಅಂತ ಕೇಳ್ತಾರೆ ತುಂಬಾ ಜನ ಅಂದ್ರೆ ನಮ್ಮ ಅಕ್ಕಗೆ ಸ್ವಲ್ಪ ಮಾತಾಡಕ್ಕೆ ಇಂದು ಮುಂದೆ ಯೋಚನೆ ಮಾಡ್ತಾರೆ ಅಷ್ಟು ಬೇಗ ಜೊತೆ ಸ್ಕೂಲ್ ಮುಗಿದ್ಮೇಲೆ ಗಾರ್ ಮನ್ಸ್ಕ್ ಹೋಗ್ತಾ ಇದ್ಲು ತೊಂದ್ರೆನೆ ಅವಾಗೆಲ್ಲ ಸ್ವಲ್ಪ ಬೇಜಾರು ಮಕ್ಕಳು ಮಾಡ್ತಾರೆ ಕೆಲಸ ಹಂಗೆ ಹಿಂಗೆ ಅಂತ ಮಳೆ ಗಾಳಿ ಬಂದಾಗೆಲ್ಲ ತುಂಬಾ ಒಂಥರ ಬೇಜಾರಾಗೋದು ಆದ್ರೂ ಇವ್ರಿಗೆ ಕೆಲ್ಸ ಮಾಡಿದ್ಮೇಲೆ ನಮಗೆಲ್ಲ ಸ್ವಲ್ಪ ಖುಷಿ ಅವ್ರ ತಮ್ಮನೇ ಈ ಥರ ಮಾಡೋಣ ಆಗಲಿ ಏನಾಗುತ್ತೋ ತುಂಬ ಅವಳೆಲ್ಲ ಕಡೆನೂ ಹೋಗೋಳೆಲ್ಲ ಕಡೆನೂ ಒಳ್ಳೆ ಹೆಸ್ರು ತಗೊಂಡಿದ್ಲು ಅದಕ್ಕೋಸ್ಕರ ಅವನು ಈ ಥರ ಎಲ್ಲ ಮಾಡ್ತೀಯಲ್ಲ ಮಾಡೋಣ ಅಂತ ಮಾಡಿಸಿದ್ದು ನಮ್ಮ ಮಗ ಇವಾಗ ಮೂರು ವರ್ಷದಿಂದನೇ ಅವರು ಖುಷಿಯಾಗಿರೋದಂದರೆ ಖುಷಿ ಫುಲ್ಲು ಖುಷಿ ಎಲ್ಲರೂ ಖುಷಿ ಪಡ್ತಾರೆ ರಿಲೇಷನ್ ಎಲ್ಲರೂ ಖುಷಿ ಪಡ್ತಾರೆ ಈ ಥರ ಮಗಳು ಈ ಥರ ಮಗ ಸಿಕ್ಕಿದಾನೆ ನೀವು ಪುಣ್ಯ ಮಾಡಿದ್ದೀರ ಅಂತ ಎಲ್ಲ ಖುಷಿ ಪಡ್ತಾರೆ ಕಲಾ ಮಾಧ್ಯಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಒಳ್ಳೆ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಈ ಹಿಂಗೆ ಹಿಂಗೇ ಉಳ್ಸ್ಕೋಂತೀನಿ சாயಗಂಟನೂ ਤੁಮನೇ ಖುಷಿ ಆಗುತ್ತೆ ತರ ಯಾರು ಬಂದು ನಮ್ಗೆ ಬಿಡು ಬಿಡalಬರ್ದು ಕೊಟ್ಟಿದರಲ್ಲ ಅಣ್ಣನ ತಮ್ಮನ ನಿನಗೆ ಮಾಡಿದರೆ ಬಿಡುalಬರ್ತೆalಬರ್ದಿ ಸ್ನೇಹಿತರೆ ಬನ್ನಿ ನಾವೀಗ ಹೆಬ್ಬಗೋಡಿ ಹತ್ರ ತಿರುಪಾಳ್ಯ ಅಂತ ಒಂದು ಏರಿಯಾದಲ್ಲಿ ಇದ್ದೀವಿ ನಮ್ಮ ಮೊಸೂರು ರಸ್ತೆಗೆ ಬರುತ್ತೆ ಇಲ್ಲಿ ನಮ್ಮ ರೇಖಾ ಅಡುಗೆ ರೇಖಾ ಅಡುಗೆ ಚಾನಲ್ನ ನಮ್ಮ ರೇಖಾ ಅವರು ತಮ್ಮ ರೇಖಾ ಅಡುಗೆ ಚಾನಲ್ಗೆ ಎರಡು ಮಿಲಿಯನ್ ಅಂದರೆ ಇಪ್ಪತ್ತು ಲಕ್ಷ ಚಂದಾದಾರರ ಒಂದು ಆ ಒಂದು ಮಟ್ಟವನ್ನು ದಾಟಿದ್ದಾರೆ ಆ ಹಂತವನ್ನು ದಾಟಿದ್ದಾರೆ ಹಾಗಾಗಿ ಅವ್ರಿಗೋಗಿ ಅಭಿನಂದಿಸಣ ನಾವು ನಮಗೆ ಭಾಳ ದೊಡ್ಡ ಕರ್ತವ್ಯ ಅದು ಯಾಕಂದರೆ ನಮ್ಮ ಸಾವರ್ತಿಗಳು ನಮ್ಮ ಕಲೀಗ್ಸು ಯೂಟ್ಯೂಬರ್ಸಲ್ಲ ನಮ್ಮ ಕಲೀಗ್ಸೆ ಅವರೊಂದು ದೊಡ್ಡ ಮೈಲ್ ಸ್ಟೋನ್ನ ಅಚೀವ್ ಮಾಡಿದ್ದಾರೆ ನನಗೆ ಅನ್ಸುತ್ತೆ ತುಂಬ ದೊಡ್ಡ ನಂಬರ್ ಹ್ಯೂಜ್ ನಂಬರ್ ಟ್ವೆಂಟಿ ಲ್ಯಾಕ್ ಪೀಪಲ್ ಸಬ್ಸ್ಕ್ರೈಬರ್ಸ್ ಇಪ್ಪತ್ತು ಲಕ್ಷ ಜನ ಚಂದಾದಾರರು ಎಷ್ಟು ದೊಡ್ಡ ಸಂಖ್ಯೆ ಅದು ಹಾಗಾಗಿ ಅವ್ರು ನಾವು ಹೋಗಿ ಅಭಿನಂದಣ ಯಾಕಂದರೆ ಅವ್ರ ಬದುಕು ನೀವು ಕೇಳಿದಿರಲ್ಲ ಕಲಾಮಾಧ್ಯಮದಲ್ಲಿ ಅವರು ಪುಟ್ಟ ಮೊಬೈಲ್ ಒಡೆದಾಗರ ಮೊಬೈಲ್ ತೊಗೊಂಡು ಅವರು ಅವ್ರು ತಮ್ಮ ಎಷ್ಟು ಕಷ್ಟಪಟ್ಕೊಂಡು ಮಾಡಿದ್ದಾರೆ ಈ ಹಂತಕ್ಕೆ ಹೋದ್ ಬರೋಕೆ ಎಷ್ಟು ನಿದ್ರೆಗೆಟ್ಟಿರ್ಬೇಕು ಅವರು ಎಷ್ಟು ಕಷ್ಟ ಕಣ್ಣೀರು ಸುರಿಸಿರ್ಬೇಕು ಹಾಗಾಗಿ ಅದೆಲ್ಲ ನೀವು ಕೇಳಿರ್ತೀರಿ ಬೋಯ್ಗೆ ಅವ್ರನ್ನ ಹೋಗಿ ಅಭಿನಂದಿಸ್ಬೋಣ ಬನ್ನಿ ಹೋಗೋಣ ನಮಸ್ತೆ ಮಾ ಹೇಗಿದ್ದೀಮ್ಮ ಚೆನ್ನಾಗಿದ್ದೀರಮ್ಮ ಚೆನ್ನಾಗಿದ್ದೀನಿ ಎಸ್

ಚಪ್ರಾ ತಂಗ್ ವಾವ್ ವಾವ್ ಸೂಪ ಅಮ್ಮ ಹಲೋ ಸರ್ ನಾನು ಪರಮೇಶ್ವರ್ ಅಮ್ಮ ಬನ್ನಿ ಬನ್ನಿ ಬೇಕವ್ರ ಮನೆ ನೀವು ನೋಡಿರ್ತೀರಿ ಬನ್ನಿ ಎಲ್ಲ ಹೊಸದೇ ಬನ್ನಿ ಏ ಯಾವ ಮದುವೆ ಶುಭಾಶಯಗಳು ಒಳ್ಳೇದಾಗ್ಲಿ ನಿಮಗೆ ಒಳ್ಳೇದಾಗ್ಲಿ

ಇದು ಯಾರೋ ದಯವಿಟ್ಟು ಶೋ ಆಫ್ ಅಂತ ಅಂದ್ಕೋಬಾರ್ದು ಇದು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಾವು ಒಂದು ಹೆಣ್ಮಗಳಿಗೆ ತೋರಿಸ್ಬೇಕಾದ ಗೌರವ ನಾವು ತೋರಿಸ್ತಾ ಇದೀವಿ ಹಾಗಾಗಿ ರೇಖಾ ಅವರು ನನ್ನ ಸಹೋದರಿ ಅಥವಾ ನಮ್ಮ ಅಕ್ಕನೋ ತಂಗಿನೋ ಬೇರೆ ಅಲ್ಲ ನಮ್ಮ ರೇಖಾ ಅವರು ಬೇರೆ ಅಲ್ಲ ಅಂತ ನಾನು ಖಂಡಿತ ಅಂದ್ಕೊಂಡಿದೀನಿ ಮನಸ್ಪೂರ್ವಕವಾಗಿ ಒಂದು ಯೂಟ್ಯೂಬ್ ಅಂತ ಒಂದು ಒಂದು ಇಂಟರ್ನೆಟ್ನ ನಂಬಿಕೊಂಡು ಮತ್ತೆ ಒಂದು ಮೊಬೈಲು ಮತ್ತು ತಮ್ಮ ತಮ್ಮ ಸಹಾಯ ತಗೊಂಡು ರೇಖಾ ಅವರು ತುಂಬ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಅಂದರೆ ಇವತ್ತು ಇಂಟರ್ನೆಟ್ ಸಿಕ್ಕು ಅನೇಕರು ಅನೇಕ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ರೇಖಾ ಅವರು ತಮಗೆ ಸಿಕ್ಕಂತ ಒಂದು ಸಣ್ಣ ಅವಕಾಶದಲ್ಲಿ ಇಲ್ಲೇ ಇದ್ಕೊಂಡು ಬೇರೆ ಇನ್ನೆಲ್ಲೂ ಹೋಗದೆ ಇಲ್ಲೇ ಇದ್ಕೊಂಡು ತುಂಬ ದೊಡ್ಡ ಕೆಲಸ ಒಂದು ಯೂಟ್ಯೂಬ್ ಅಲ್ಲಿ ಸಾವಿರಾರು ಅಡುಗೆ ವಿಡಿಯೋಗಳನ್ನ ಮಾಡಕ್ಕಿದ್ದಾರೆ ಅದನ್ನ ಪ್ರೀತಿಸಿ ಗೌರವಿಸಿ ಇಪ್ಪತ್ತು ಲಕ್ಷ ಜನ ಅವ್ರನ್ನ ಮೆಚ್ಚಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಂಥ ದೊಡ್ಡ ನಂಬರ್ ಅಲ್ವಾ ನಾನು ಹೇಳೋದು ತುಂಬ ದೊಡ್ಡ ನಂಬರ್ ಅದು ಹಾಗಾಗಿ ನಾನು ಹೃದಯಪೂರ್ವಕವಾಗಿ ನಾನು ಸವಿತಾ ನಮ್ಮ ಸಹೋದರಿ ರೇಖಾ ಅವರಿಗೆ ನಾನು ಒಂದು ಅಭಿನಂದನೆ ಹೇಳ್ತೀನಕ್ಕ ತುಂಬ ದೊಡ್ಡ ಕೆಲಸ ಮಾಡಿರೋದು ಅನೇಕ ಮ್ಯಾನೇಜ್ಮೆಂಟ್ ವಿಶ್ವವಿದ್ಯಾನಿಲಯಗಳಿಗೆ ಅನೇಕ ಎಂ ಬಿ ಎ ಕಾಲೇಜ್ಗಳಿಗೆ ಅನೇಕ ಕಾಮರ್ಸ್ ಕಾಲೇಜ್ಗಳಿಗೆ ಪಾಠ ಮಾಡುವಷ್ಟು ಅವ್ರಿಗಿದೆ ಪಾಠ ಮಾಡುವಂಥ ಜೀವನ ಅನುಭವ ಇದೆ ಅಂತ ನಾನು ಹೇಳ್ತೀನಿ ಖಂಡಿತವಾಗಿಯೂ ಹಾಗಾಗಿ ಅದನ್ನ ಹೇಳ್ತಾ ಸವಿತಾ ಅವ್ರಿಗೆ ಏನು ಗೌರವ ತೋರಿಸ್ತಾರೆ ಈಗ ಅದ್ರ ಜೊತೆಗೆ ಉದಯ್ ಉದಯ್ ಅವ್ರ ಬಗ್ಗೆ ತುಂಬಾ ಅಭಿಮಾನ ಅನ್ಸುತ್ತೆ ಯಾಕಂದ್ರೆ ಎಷ್ಟೋ ಜನ ಅಕ್ಕಂದ್ರಗಳಿಗೆ ತಂಗಿಯಂದ್ರಗಳಿಗೆ ತುಂಬ ತುಂಬಾ ಆಸೆ ಇರುತ್ತೆ ಏನಾದ್ರು ಮಾಡ್ಬೇಕು ಅಂತ ಬಟ್ ಅವ್ರ ಕನಸುಗಳಿಗೆ ಅವರು ಒಂದು ಶಕ್ತಿ ಕೊಡ್ತಾರಲ್ಲ ಅವರು ಇವ್ರ ಅಕ್ಕ ತುಂಬಾ ಪುಣ್ಯ ಮಾಡಿದ್ದಾರೆ ಅಂತ ಯಾಕಂದ್ರೆ ಇಬ್ರು ಇಬ್ರು ಒಂದು ತುಂಬಾ ಆದರ್ಶ ಅನ್ಸುತ್ತೆ ಅಣ್ಣ ತಂಗಿ ಸಿನಿಮಾ ಏನ್ ಬಂದಿತ್ತಲ್ಲ ಶಿವರಾಜ್ ಕುಮಾರ್ ಅವ್ರದ್ದು ಆತರ ತಮ್ಮ ಅಕ್ಕ ಇವರು ಒಳ್ಳೆ ಬಾಂಧವ್ಯ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಇಬ್ರು ಕೂಡ ಆತರ ಇಬ್ರು ಕೂಡ ಇಬ್ರು ಒಬ್ರಿಗೊಬ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರ ಇಬ್ರು ಮೂರು ಮಕ್ಳು ಅದೇ ತರ ಚೆನ್ನಾಗೆ ಇರ್ತಾರೆ ಎಲ್ಲಾ ಒಂದರ ನನಗೆ ಖುಷಿ ಎಲ್ಲಾ ಜನ ಅದೇ ಅನ್ನೋದು ನನಗೂ ಅಷ್ಟೇ ನಾನೇ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಲೈಫ್ ಲಾಂಗ್ ಹಿಂಗೇ ಇದ್ ಬಿಡುತ್ತೇನೋ ಅನ್ಕೊಂಡಿದ್ದೆ ಸೊ ಮಧ್ಯದಲ್ಲಿ ಈ ತರ ಆಯ್ತು ಹೇಳ್ತೇನೆ ತುಂಬಾನೇ ಒಂದು ಖುಷಿ ಆಯ್ತು ಪರವಾಗಿಲ್ಲ ಏನಾದ್ರೂ ಏನಾದ್ರು ಸಾಧನೆ ಮಾಡ್ಬೇಕು ಅನ್ಕೊಳೋದಿಕ್ಕೆ ತಮ್ಮ ಸಪೋರ್ಟ್ ಆಗಿ ನಿಂತ್ಕೊಂಡಲ್ಲ ಅದು ನನಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಎಷ್ಟ್ ದಿವಸ ಇರ್ತಿರೋ ಭೂಮಿ ಮೇಲೆ ಇರೋ ಗಂಟಾ ಚೆನ್ನಾಗಿರ್ಬೇಕು ನಾಲ್ಕು ಜನಕ್ಕೆ ಯೂಸ್ ಆಗೋ ತರ ಬದುಕಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ನೋಡಿ ಬಹಳ ನಾನು ಹೇಳೋದು ನಮ್ಮ ರಾಜಕಾರಣಿಗಳು ಕೆಲವು ಅಧಿಕಾರಿ ವರ್ಗದವರು ಹತ್ತು ಜನ್ಮಕ್ಕೆ ಸಾವಿರ ಜನ್ಮಕ್ಕೆ ಸಾವಿರ ಪರಂಪರೆಗಳಾಗಷ್ಟು ದುಡ್ಡ ಬಾಚಿ 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 ಗುಡ್ಡೆ ಹಾಕುತ್ತಾರೆ ಆದ್ರೆ ನಾನು ಹೇಳೋದು ನಾವು ಬದುಕಿರೋ ಈ ಜನ್ಮ ಬೇರೆ ಯಾರಿಗನ್ನ ಉಪಯೋಗ ಆಗ್ಲಿ ಅಂತ ಒಳ್ಳೆ ಹೇಳ್ತಾರೆ ಇಂಥವ್ರ ಸಂಖ್ಯೆ ಈ ಜಗತ್ತಲ್ಲಿ ಜಾಸ್ತಿ ಆಗ್ಬೇಕು ಇಂಥವರೆಲ್ಲ ಇರೋದಕ್ಕೆ ಇನ್ನೂ ಮಳೆ ಬೆಳೆ ಇವತ್ತು ಕರೆಕ್ಟಾಗಿ ಆಗ್ತಿದೆ ಅಂತ ನಾನು ಹೇಳ್ತೀನಿ ಉಳಿದಂತೆ ರೇಖಾ ಅವರ ದಾರಿ ಪ್ರತಿ ಯೂಟ್ಯೂಬರ್ಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಬದುಕಬೇಕು ಅಂತ ಹೇಳೋದು ಛಲ ಇರೋ ಪ್ರತಿಯೊಬ್ಬರಿಗೂ ಆದರ್ಶ ಅಂತ ನಾನು ಹೇಳ್ತೀನಿ ಉಳಿದಂತೆ ಆಕೆ ನಿಮ್ ಸಾಧನೆಗೆ ನನ್ನ ಕಡೆಯಿಂದ ಒಂದು ಶರಣಿಲ್ಲ ಸರ್ ನೀವು ತಂಗಿ ತರ ಒಳ್ಳೆ ಅನ್ನ ಎಲ್ಲ ಮಾಡ್ತಾ ಮಾಡ್ತಿದಿರಲ್ಲ ನಮ್ಗೂ ಅಷ್ಟೇ ಖುಷಿ ಇದೇನಿದೆ ಒಂದು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಇದು ನನ್ಗೆ ತುಂಬಾನೇ ಖುಷಿ ಆಗ್ತದೆ ನೀವು ಮನೆಗ್ ಬಂದು ನಮ್ಮ ಕರ್ನಾಟಕ ಸಂಸ್ಕೃತಿಯನ್ನ ಆ ತಂಗಿ ಮೂಲಕ ಅಕ್ಕ ಮೂಲಕ ತೋರಿಸ್ತಾ ಇದ್ದೀರಾ ಖುಷಿ ಆಗ್ತಾ ಇದೆ ಸೊ ಇದೇ ಥರ ತುಂಬ ಜನ ಜೀವನದಲ್ಲಿ ಕಷ್ಟ ಬಿದ್ದಿರ್ತಾರೆ ಈ ಥರ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ಚೆನ್ನಾಗಿ ಬಾಲಿ ಬದುಕ್ತಾರೆ ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಅಂತಲೂ ಕೇಳ್ಕೊತೀನಿ ನಂದು ಯೂಟ್ಯೂಬ್ ಚಾನಲ್ ನಾನು ಹೆಂಗೆ ಮುಂದುವರೆ ಬಂದಂತ ಅದೇ ಥರ ಬೇರೆಯವರು ಕೂಡ ತುಂಬ ಜನ ಸಪೋರ್ಟ್ ಇರ್ತಾರೆ ಅವರು ಇದೇ ಥರ ಚೆನ್ನಾಗಿ ಮುಂದೆ ಬರಲಿ ಅಂತ ಕೇಳ್ಕೊತೀನಿ ದೇವ್ರ ಹಾಗೆ ಸರ್ ಇದು ಎಷ್ಟೆಷ್ಟು ಜನ ಅಂದ್ರೆ ಕತ್ಲಲ್ಲಿರೋನ ಬೆಳಕಲ್ಲಿ ತೋರಿಸಿರೋ ನೀವು ಅಂದ್ರೆ ಎಲ್ಲೋ ಮರೆಮಾಚಿರೋ ಅಂತವ್ರು ಸಾಧನೆಯವರು ಆದ್ರೆ ನಮ್ಮ ನಮ್ಮಂತ ಚಿಕ್ಕ ಸಾಧಕರನ್ನ ಸಾಧಕರಂತ ಹೇಳಕ್ ಇಷ್ಟಪಡಲ್ಲ ಒಂದು ಚಿಕ್ಕ ಒಂದು ಮಾಡಿರೋ ಕೆಲ್ಸಕ್ಕೆ ನೀವು ಇಷ್ಟೋ ದೊಡ್ಡ ಪ್ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತೀವಿ ಅದಕ್ಕೆ ತುಂಬಾ ಹೃದಯ ಧನ್ಯವಾದ ಇಲ್ಲ ಸರ್ ನಾವ್ ಸರ್ ಯಾವಾಗೂ ನಾವ್ ಇವಾಗ ಹೆಂಗಿದೀರೋ ಅದೇ ತರ ಇದ್ರೇನೆ ಜನ ನಮ್ನ ಇಷ್ಟಪಡೋದು ಇವಾಗ ದುಡಿತಾ ಇದ್ದೀರ ಅಂದ್ಬಿಟ್ಟು ನಾವು ಬದಲಾದ್ರೆ ನಮ್ನ ಇಷ್ಟಪಡೋರು ಬೇರೆಯವ್ರನ್ನ ಇಷ್ಟಪಡಕ್ಕೆ ಹೋಗ್ಬಿಡ್ತಾರೆ ಸೊ ಆ ಪ್ರೀತಿನ ಹಾಗೆ ಉಳಿಸ್ಕೊಬೇಕನ್ನೋದು ನನ್ನ ಆಸೆ ಅವ್ರ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ನೋಡಿ ಅವರು ನಾವು ಕಳಸ ಒಂದ್ ಆರು ತಿಂಗಳಿಂದ ಬಂದು ಸಂದರ್ಶನ ಮಾಡಿದ್ವಿ ರೇಖಾ ಅವ್ರದ್ದು ಆಗ ಅವ್ರಿಗೆ ಮದುವೆ ಫಿಕ್ಸ್ ಆಗಿತ್ತು ಸ್ವಂತ ತಂಗಿ ರೇಖಾ ಅವ್ರ ತಂಗಿ ಅವರು ಅವ್ರ ಮದುವೆ ಮಾಡಿದ್ದಾರೆ ನೋಡಿ ರೇಖಾ ಅವರು ಯೂಟ್ಯೂಬ್ ಕಾಸಲ್ಲಿ ಯೂಟ್ಯೂಬ್ ಬಹಳ ಮುಖ್ಯ ಅಂಡರ್ಲೈನ್ ಯೂಟ್ಯೂಬ್ ಕಾಸಲ್ಲಿ ತಂಗಿ ಮದುವೆ ಮಾಡಿದ್ದಾರೆ ಬಹಳ ಪುಣ್ಯವಂತ ನೀವು ಬಹಳ ಪುಣ್ಯವಂತೆ ಹಾಗಾಗಿ ಒಳ್ಳಿ ಅವನು ನಮ್ ಹುಡುಗ ತರನೆ ಕುಂಕುಮ ನಿಮ್ಮ ಫ್ಯಾಮಿಲಿಗೆ ತುಂಬಾ ಒಳ್ಳಿ ಯಾರ ದೃಷ್ಟಿನೂ ಬೀಳದಿರ್ಲಿ ಹೀಗೆ ಹೊಂದಾಣಿಕೆಯಿಂದ ಖುಷಿಯಾಗಿರಿ ತುಂಬಾ ಅಷ್ಟೇ ಚೆನ್ನಾಗಿರ್ರಿ ಮಕ್ಳು ಮರಿ ನೀವು ನೂರ್ ವರ್ಷ ಚೆನ್ನಾಗಿ ಬಾಳ್ರಿ ದೇವ್ರ ಚೆನ್ನಾಗಿರ್ಲಿ ಈ ಪ್ರೀತಿ ಹಿಂಗೆ ಉಳಸ್ಕೊಂತೀನಿ ಸಾಯಾಗಂಟನು ತುಂಬಾನೇ ಖುಷಿ ಆಗುತ್ತೆ ಈ ತರ ಯಾರು ಬಂದು ನಮ್ಗೆ ಕೊಟ್ಟಿದಾರಲ್ಲ ಅಣ್ಣನ ತಮ್ಮನ ನಿನ್ ಮಾಡಿದ್ದಾರೆ ಬಿಡಬಾರ್ದು ರೀ ಸಾಕು ನನಗೆ ಅಷ್ಟೇ ನನ್ನ ಮಕ್ಳನ್ನ ಎಲ್ಲರೂ ಹೇಳ್ತಾರಲ್ಲ ಅಷ್ಟೇ ಖುಷಿ ಮಕ್ಕಳು ಬಹಳ ಮುತ್ತಿನ ಮಕ್ಕಳು ಈಗ ಎಷ್ಟೊಂದು ಜನ ಈಗಿನ ಹೆಚ್ಚುಗಳು ಫ್ಯಾಮಿಲಿ ಅವ್ರನ್ನ ನಂಬಕ್ಕೆ ತಯಾರಿರಲ್ಲ ಅಂದ್ರೆ ಮನೆಯಲ್ಲಿ ಅಕ್ಕ ತಂಗಿ ಇದಾರೆ ಅಣ್ಣ ತಮ್ಮ ಇದಾರೆ ಅಮ್ಮ ಇದ್ದಾರೆ ಅಂತ ಯಾರು ಅವ್ರಿಗೆ ಬೆಲೆನೆ ಕೊಡಲ್ಲ ಮೊಬೈಲ್ ಅಲ್ಲಿ ಮುಳುಗಿರ್ತಾರೆ ಇಲ್ಲ ಫ್ರೆಂಡ್ಸ್ ಜೊತೆ ಸರ್ಕಲ್ ಸುತ್ತಾರೆ ಅಂತದ್ರಲ್ಲಿ ಇವರು ನಮ್ಮ ಅಕ್ಕ ನಾನು ಸೇರೇನೋ ಏನೋ ಮಾಡ್ಬೋದು ಅಂತ ಇದಾರಲ್ಲ ಅದು ತುಂಬಾ ನಂಗೆ ತುಂಬಾ ಗ್ರೇಟ್ ಅದ್ರ ಪ್ರತಿ ಸಹೋದರ ಸಹೋದರಿ ಮಾದರಿ ಯಾವಾಗ್ಲೂ ಖುಷಿ ಖುಷಿಯಾಗಿ ಚೆನ್ನಾಗಿರ್ತೀವಿ ಇಷ್ಟೇ ಜನ ಇದ್ರೆ ಚೆನ್ನಾಗಿರ್ತೀರಿ ತುಂಬಾ ಖುಷಿ ಆಯ್ತು ಆಯ್ತು ಯೂಟ್ಯೂಬರ್ಗಳು ಅಂತ ಹೇಳಿ ನಾವ್ ನಮ್ ಪಾಡ ನಾವು ಅವ್ರ ಕೆಲಸ ಮಾಡ್ಕೊಂಡ್ರಕ್ಕಿಂತ ನಾವೆಲ್ಲ ಒಂದ್ ಕುಟುಂಬ ಕನ್ನಡ ಯೂಟ್ಯೂಬ್ ಕ್ರಿಯೇಟರ್ಸ್ ಕುಟುಂಬ ಅಂತ ಹೇಳಿ ನಾವೆಲ್ಲ ಒಂದ್ ಬಾಂಧವ್ಯ ಬೆಳೆಸ್ಕೊಂಡು ಈ ತರ ಒಂದು ನಾವ್ ಅವಾಗ ಒಂದ್ ಸಣ್ಣ ಪುಟ್ಟ ಸೇರ್ತಾ ಮಾತಾಡ್ತಾ ಗಂಜಿನ ಕಾಫಿನ ಕುಡ್ಕೊಂಡು ನಾವ್ ಖುಷಿಯಾಗಿದ್ರೆ ನಮ್ ಬಲ ಹೆಚ್ಚುತ್ತಾ ಹೋಗುತ್ತೆ ಅಂದ್ರೆ ಓಹ್ ನಮ್ದಿನ ಈ ಕಷ್ಟ ಒಂದು ಪರಿಹಾರ ಹೇಳದಲ್ಲ ಅವ್ರೇನೋ ಕಷ್ಟ ನಾವೊಂದಿನ ಪರಿಹಾರ ಹೇಳಿದ್ರಲ್ಲ ಅಂತ ಹೇಳಿ ಅದು ಬಹಳ ಮುಖ್ಯ ಯಾಕಂದ್ರೆ ಮೊದ್ಲೊಂದು ಟ್ರೆಂಡ್ ಇತ್ತು ಅಂದ್ರೆ ಒಬ್ಬರನ್ನ ತುಳಿದು ಬೆಳಿಬೇಕು ಅಂತ ಈಗ ಏನಂದ್ರು ಬೆಳೆಸಿ ಬೆಳೆಯುವಂತಹ ಒಂದು ಸಂದರ್ಭ ಇವಾಗೆಲ್ಲ ಅಂದ್ರೆ ನೀನು ಬೆಳೆಯಪ್ಪ ನಾನು ಬೆಳೀತೀನಿ ಅಂತ ಅನ್ನೋದು ಹಾಗೆಲ್ಲರೂ ಒಟ್ಟಿಗೆ ಕೈ ಹಿಡಿದ ಒಂದು ಕುಟುಂಬ ತರ ಹೋಗೋಣ ಅಂತ ನಾನು ಎಲ್ಲ ಯೂಟ್ಯೂಬರ್ ಗಳು ಬೇಡ್ಕೊತೀನಿ ಉಳಿದಂತೆ ಎಲ್ಲ ಕನ್ನಡಿಗರಿಗೂ ಧನ್ಯವಾದ ರೇಖಾ ಅವರ ರೇಖಾ ಅವ್ರ ಇಪ್ಪತ್ತು ಲಕ್ಷ ಜನ ಸ್ಪಂದಿಸಿದಿರಲ್ಲ ಸಪೋರ್ಟ್ ಮಾಡಿದಿರಲ್ಲ ಆ ಎಲ್ಲ ಕನ್ನಡಿಗರಿಗೂ ಧನ್ಯವಾದ ಅಂತ ಹೇಳ್ತೀನಿ ಎಲ್ಲ ಯೂಟ್ಯೂಬರ್ಸ್ ನ ಯಾರ್ಯಾರು ಸಾಕ್ತಿದಿರ ಎಲ್ಲ ಕನ್ನಡಿಗರಿಗೂ ಅನಂತ ಅನಂತ ಧನ್ಯವಾದ ಸೊ ಇಲ್ಲಿ ಗಂಟ ಪರಂ ಸರ್ ಅವರು ಅವ್ರ ವೈಫ್ ಎಲ್ಲ ಬಂದಿದ್ದಾರೆ ನಮ್ಮ ಮನೆಗೆ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ನನ್ನ ಚಾನೆಲ್ ಅಂತಲ್ಲ ಎಲ್ಲ ಯೂಟ್ಯೂಬರ್ಗೂ ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರೂ ಅಷ್ಟೇ ಜೀವನದಲ್ಲಿ ತುಂಬಾ ಕಷ್ಟ ಬಿದ್ದಿರ್ತಾರೆ ಅವರೆಲ್ಲ ಮುಂದೆ ಬರ್ತಾರೆ ಇದೇ ರೀತಿನೇ ಖಂಡಿತ ಎಸ್ ಮತ್ತೆ ಇಷ್ಟು ನಾಲ್ಕೈದು ವರ್ಷದಿಂದ ನೀವು ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು ಈಗ ನಿಮ್ ಸಪೋರ್ಟ್ ಇಲ್ಲಿ ಎಲ್ಲ ಚೆನ್ನೂ ಸಪೋರ್ಟ್ ಕುಂಕುಮ ಇಟ್ಕೋ ಗೌರಿ ಕುಂಕುಮ ಇಟ್ಕೋ ಕುಂಕುಮ ಇಟ್ಕೋಷ್ಟು ಸಣ್ಣ ಗೌರಿ ಅದು ಹೇಳಿ

ಬನ್ನಿ ಬನ್ನಿ ರೇಖಾ ಅವ್ರು ಮಾಡಿರುವಂತ ಶಾವಿಗೆ ಪಾಯಸ ಬಹಳ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮು ಮಾಡಿದ್ರಿ ನೀವು ಕಲ್ಕಲ್ಲ ಅವಾಗ ಎಲ್ಲ ಪ್ರೆಷರ್ ಇತ್ತು ಉದಯ್ ಮದ್ವೆ ಖಂಡಿತ ಬರ್ತೀವಿ ಎಲ್ಲ ಅವಕಾಶ ಇದ್ದು ಸಾಧನೆ ಮಾಡೋದು ಬೇರೆ ಆದ್ರೆ ಅವಕಾಶಗಳು ಇಲ್ಲದೇ ಇದ್ದಾಗ ಹುಡ್ಕೊಂಡು ಇರೋ ಕರೆತೆಗಳ ನೀಗಿಸ್ಕೊಂಡು ಕೆಲಸ ಮಾಡೋದು ಬೇರೆ ಅದು ನಮ್ಗೆ ಯಾವಾಗಲೂ ಇಷ್ಟ ಅದಕ್ಕೆ ತುಂಬಾ ಧನ್ಯವಾದಗಳು ನೀವು ಫ್ಯಾಮಿಲಿ ಸಮೇತ ಬಂದು ಹೋಗ್ತಾ ಇದ್ದಿರಲ್ಲ ಇದೆ ತರ ಯಾವಾಗ ಬರ್ತೀರಿ ಮನೆಗೆ ಯೂಟ್ಯೂಬರ್ ಎಲ್ಲರೂ ಸೇರ್ತಾರ ಅನ್ನ ಕನ್ನಡ ಕನ್ನಡ ಯೂಟ್ಯೂಬರ್ ಎಲ್ಲರೂ ಸೇರ್ತಾರ ಅನ್ನ ಗೊತ್ತಿಲ್ಲ ಯಾರು ಸೇರ್ತಾರ ಬಿಡ್ತಾರೋ ನಾವಂತೂ ಶೇರ್tar ಹೇಂಗಾಗಿ ಶೇರ್ ಅವರು ಎಲ್ಲರಿಗೂಂತ ಸ್ವಾಗತ ಅಷ್ಟೇ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ